चंग्या साहेबला सर्वत गेले रे. नाही 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 असू दे असू दे. तुम्ही डीसीच्या ऑफिसला गेला होता, काय झालं त्याचं? हं तो काय म्हणणार हो, असंच बसलो तर सगळ्यांना आत घालतो म्हटला. जास्त हव्या तोडा लागलाय तो भाऊ, असं सांगितलं तर तो ऐकणार नाही. तुम्ही एकदा सांगा मी त्याला बघूनच घेतो. नको, तसं झालं तर काही होणार नाही. आम्ही बसवलंय का त्याला खुर्चीवर? ही अक्कल तुम्हाला तेव्हाच पाहिजे होत जेव्हा तुम्ही वोट घालून सकळे केला, समजलं? काय पाहिजे ते होते बोर्ड काढणार नाही. सांगा त्याला जाऊन उद्यापर्यंत टाइम देऊ, तरीही विद्युत आणि पाणी दिला नाही तर परवा हरताळ. काय हरताळ? ಆಗೋದಿಲ್ಲ, ನಾನು ನಿನ್ನೆನೆ ಹೇಳಿದ್ನಲ್ಲ ಅದು ಆಗೋದಿಲ್ಲ ಅಂತ. ಯಾವ ಕಡೆ ನ್ಯಾಯ ಅದು? ಯಾವ್ದು ಪಕ್ಕದ ಮನೆ ಹುಡುಗನ ಸಾಕಿದ್ರೆ ಸಾಕ್ತಿರೇನ್ರಿ ನೀವು? ಅವನ ಸ್ಕೂಲ್ ಫೀಸ್ ಕೊಡಿದ್ರೆ ಕೊಡ್ತಿರೇನ್ರಿ? ಮಹಾರಾಷ್ಟ್ರ ಅಂತ ಬೋರ್ಡ್ ಹಾಕೊಂಡ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಕೇಳಬೇಕು, ಕರ್ನಾಟಕ ಗವರ್ಮೆಂಟ್ ನನ್ನಲ್ಲ ಫೆಸಿಲಿಟೀಸ್ ನೆಲ್ಲ. ನೋ ವೇ. ಏನದು ಇಲ್ಲಿಂದ 6 kilometers ಎಳ್ಳೂರು ಅಂತ ಕಂಪ್ಲೀಟ್ ಮರಾಠಿಗಿದ್ದಾರೆ, ಅಂದ ಮಾತ್ರಕ್ಕೆ ಮಹಾರಾಷ್ಟ್ರ ರಾಜ್ಯ ಅಂತ ಬೋರ್ಡ್ ಹಾಕೊಂಡ್ಬಿಡದ. ಅದಕ್ಕೆ ವಾಟರ್ ಸಪ್ಲೈ, ಕರೆಂಟ್, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಬೋರ್ಡ್ ತೆಗೀರಿ, ರೆಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದರ್ವೈಸ್ ಹೋಗಿ ಮಹಾರಾಷ್ಟ್ರ ಗವರ್ಮೆಂಟ್ ಕೇಳಿ ಕೊಡ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ. ಎಷ್ಟು ದಿನ ಆಯ್ತು? ಒಂದ್ ತಿಂಗಳಾಯ್ತಪ್ಪ. ಏನು ಒಂದ್ ತಿಂಗಳಾದ್ರೂ ಇನ್ನೂ ಬೋರ್ಡೇ ತೆಗ್ದಿಲ್ವಾ? ಸ್ವಲ್ಪ ದಿವಸ ಬಿಟ್ರೆ ಅವರೇ ತೆಗಿತಾರೆ. ಒಳ್ಳೇದಾಯ್ತು ಬಿಡು. ಆದ್ರೆ ಅದು ಹಾಗಾಗೋದಿಲ್ಲಪ್ಪ. ಅಂದ್ರೆ ರಮೇಶ್ ಬಂದ್ರೆ ನನ್ನ ಚೇಂಬರ್ ಬರಕ್ ಹೇಳಿ. ಆಯ್ತು ಸರ್. ಇನ್ನೊಂದ್ ಎರಡ್ ದಿನದಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಹ್ಮ್ ಹೋಗಿದಾರಪ್ಪ ಎಂ ಎಲ್ ಎ ಸಾಹೇಬ್ರು ಆರ್ಡರ್ಸ್ ತಗೊಂಡ್ಬರೋದಕ್ಕೆ. ಇವತ್ತೋ ನಾಳೆನೋ ಆರ್ಡರ್ಸ್ ತಗೊಂಡ್ಬರ್ತಾರೆ. ಯಾಕೆ? ಅವ್ರು ಮರಾಠಿನ? ಅಲ್ಲಪ್ಪ, ಕೆಚ್ಚಿದೆಯಾ ಕನ್ನಡಿಗ್ರೆ. ಮತ್ತೆ ಅವ್ರು ಯಾಕೆ ಹಂಗ್ ಮಾಡ್ತಿದ್ದಾರೆ? ಓಟ್ ಬೇಕು ಇವರಿಗೆ, ಓಟ್ ಕುರ್ಚಿ ಅಷ್ಟೇ. ಹಾ, ಇವ್ರ ಜೊತೆ ಹೋಗಿ. ಹಿ ವಿಲ್ ಡೂ ದ ನೀಡ್ಫುಲ್. ಹಲೋ, ನಾನ್ ರೀ ಸರ್ ಎಂ ಎಲ್ ಎ ಪಿ ಎ ಮಾತಾಡ್ತೀನಿ. ಸಾಹೇಬ್ರು ನಿಮ್ ಕೂಡ ಮಾತಾಡ್ಬೇಕಂತ ಕೊಡಿ. ಹಲೋ, ನಮಸ್ತೆ ಸರ್. ಏನ್ರಿ ನಾಳೆ ಅವ್ರು ಬಂದ್ ಮಾಡ್ಲಿಕ್ಕತ್ತಾರನ? ಹೌದ್ ಸರ್, ಬಂದ್ ಮಾಡ್ತಿದ್ದಾರೆ. ನೋಡ್ರಿ, ಆಪಸ್ ಗಿಪಸ್ ಮಾಡಕ್ ಹೋಗ್ಬೇಡಿ, ಕೋಆಪರೇಟ್ ಮಾಡಿ. ಹಾ, ಒಟ್ಟೊಳಗೆ ಪೀಸ್ಫುಲ್ ಆಗಿ ನಡಿಬೇಕು. ಹಾ ನೋಡ್ರಿ, ಆ ಎಸ್ ಪಿ ನು ಕರೆದು ಒಂದ್ ಮಾತು ಹೇಳ್ರಿ, ಎಲ್ರು ಅರೆಸ್ಟ್ ಮಾಡಕ್ ಹೋಗಿ ಒಣ ಸಾಬ್ರಿ ತೋರ್ಸೋದ್ ಬೇಡ. ಏ ಸೆನ್ಸಿಟಿವ್ ಮಂದಿ ಕರೆದು ವಾಹ ಮಾಡಕ್ ಹೇಳ್ರಿ, ಯಾರನ್ನೇ ಯಾವುದೇ ಕಾರಣಕ್ಕೂ ಒಳಗಾಕೋದು ಬೇಡ. ತೊಂದರೆ ಆಗದಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಕ್ಷನ್ ತಗೊಳ್ಳಿ. ಹೀರೋ ಆಗ್ಲಿಕ್ಕೆ ಹೋಗಿ ಅವ್ರೆಲ್ಲರೂ ಒಳಗೋಗಿರೋದು, ಅದಕ್ಕೆ ಅವ್ರು ಇನ್ನೊಂದು ಬಂದ್ ಮಾಡೋದು, ಏ ಇವೆಲ್ಲ ನನಗೆ ಸರಿ ಕಾಣೋದಿಲ್ರಿ. ಏನೇ? ಏನಿಲ್ಲ ಸರ್. ಓಕೆ ಸರ್. ಇವ ಡಿ ಸಿ ನಾನು ಏನ್ ಮಾತಾಡೋದು ನಗ್ತಾನೆ, ಯಾಕೆ ಹೇಳ್ತೀನಿ ಹೆಂಗ್ತೀನಿ ಸರ್, ಅದು ಹೆಂಗೋ ನಗ್ತಾನೆ, ಯಾಕೆಂದ ಗೊತ್ತಾಗೋದಿಲ್ಲ. ಸಿಟಿ ಎಲ್ಲ ಬಂದಾಗಿದೆ, ಆಚಾರ ಬರಬಾರ್ದು ಅಂತ ಗೊತ್ತಿಲ್ವಾ? ಯಾಕೋ ಹೇಳ್ತಿದ್ಯಾ? ಇಲ್ಲ ಸರ್, ಈಗ ಬಂದ ಸಿಟಿಲಿ ಬಂದು ಅಂತ ಗೊತ್ತಾದ ತಕ್ಷಣ ಬಸ್ಸು ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಹೋಗಕ್ಕೆ ಯಾವ ವೆಹಿಕಲ್ ಇಲ್ಲದೆ ಇಲ್ಲೇ ಕಾಯ್ತಾ ಇದ್ದೀನಿ ಸರ್. ಎಲ್ಲಿಂದ ಬಂದೆ? ಚಿತ್ರದುರ್ಗದಿಂದ ಬಂದಿದ್ದೀನಿ ಸರ್. ಎಲ್ಲಿ ಹೋಗ್ಬೇಕು? ಇಲ್ಲ, ಜೆ ಡಿ ಕಾಲೇಜ್ ಹೋಸ್ಟೆಲ್ಗೆ ಹೋಗ್ಬೇಕು. ಓದ್ಕೋ. ಥ್ಯಾಂಕ್ ಯು ಸರ್. ಯಾರೋ ನೋಡ್ರಿ, ಹೇಳಿ ಒಂಚೂರು. ಹೇ, ನಾವೇನ್ ತಮಾಷೆ ಮಾಡ್ತಾ ಇದ್ವಿ? ಎಲ್ಲರಿಗೂ ಯಾರಿಗೂ ಇಲ್ದಿರ ಬಿಸ್ನೆಸ್ ನಿನ್ನೊಬ್ಬನಿಗೆ. ಮುಚ್ಚೆ ಬಂದ ಇಲ್ಲ ಸರ್, ಮನೆಗೆನ ತಗೊಂಡೋಗ್ಬೇಕಿತ್ತು ಸರ್, ಅದಕ್ಕೆ ಬಂದೆ ಸರ್. ಮಕ್ಕಳ, ನಮ್ಮ ಕಾಟ ಕೊಡ್ಲಿಲ್ಲ ಅಂದ್ರೆ ನಿಮ್ ತಿಂದು ಕೂಡು ಹೊಟ್ಟೆ ಹಿಡಿಯಲ್ಲ. ಬರೀ ಆಗ ಬಂದ್ಲು, ಆಗ ಬಾಗ್ಲು.
ಆಕಾಶ್ ಹತ್ರ ನಡಿಯಾ ನಡಿಯಾ ಐ ನಡಿ ಏ ಮಂಜುನಾಥ್ ಬನ್ರಿ ಇಲ್ಲಿ ಬನ್ನಿ ಸರ್ ಐ ಬುಜಾ ಬನ್ನಿ ಸರ್ ಐ ಸಾಫ್ಟಾಗಿ ಬಾಗಲಕ್ಕೆ ಅಂತ ಹೇಳೋದು ಬಿಟ್ಟು ಏನ್ರಿ ಅವನಿಗೇನ್ರಿ ಅಂತ ಇದ್ದೀರಾ ಕರೆಕ್ಟ್ ಆಗಿ ನೋಡಿದ್ರೆ ನಾವು ಅವನಿಗೆ ರಕ್ಷಣೆ ಕೊಡಬೇಕು ಅವ್ರ ಬಿಸ್ನೆಸ್ ತೊಂದರೆ ಮಾಡ್ತಾರಲ್ಲ ಅವ್ರು ಹೊಡಿಬೇಕು ಏನ್ ಮಾಡೋದು ಈ ದೇಶದ ಹಣೆ ಬರನ ಇಷ್ಟು ತಪ್ಪು ಮಾಡಿದ್ರೆ ರಕ್ಷಣೆ ಕೊಡ್ತಾ ಇದೀವಿ ಈಗ ತಿಂಗಳು ನಾಲ್ಕು ತಾಲ್ಕು ಬಂದ್ ಮಾಡ್ತಾ ಕೂತ್ಕೊಂಡ್ರೆ ಹೇಗ್ರಿ ಬದುಕ್ತಾರ ಅವರು ಪೊಲೀಸ್ನವ್ರು ಹಣೆ ಬರ ಎಲ್ಲಿಗೆ ಬಂದ್ಬಿಡ್ತು ಅಂದ್ರೆ ತಪ್ಪು ಮಾಡಿದ್ರೆ ಹಿಡಿದು ಹೊಡಿಯಾಗಿಲ್ಲ ಮುಂಚೆನ ವಾರ್ನ್ ಮಾಡ್ಬೇಕಂತೆ ಅಪ್ಪ ಅಣ್ಣ ನಾಳೆ ಗಲಾಟೆ ಮಾಡ್ಬೇಡಿ ಅಂತ ನೀವು ನೋಡ್ತಾ ಅವ್ನ ಹೇಗೆ ಮಾಡ್ತಾ ಇದ್ದೀರಾ ನಿಜವಾಗ್ಲು ಅನುಭವಿಸ್ತಾ ಇರೋದು ಅವನ್ರಿ ಅವನು ಹಾ ಏನಾದ್ರು ಬಂದಿದ್ಯಾ ಇಂಜಿನಿಯರಿಂಗ್ ಒಳ್ಳೆ ಸ್ಟೂಡೆಂಟ್ ಕೆಟ್ಟ ಸ್ಟೂಡೆಂಟ್ ಒಳ್ಳೆ ಸ್ಟೂಡೆಂಟ್ ಬರೀ ಬಾಯಲ್ಲಿ ಹೇಳೋದಲ್ಲ ನಿನ್ನ ಕೆಲಸ ಎಷ್ಟೋ ಅಷ್ಟು ಅದ ಬಿಟ್ಟು ಪೋಕಿಗಳ ಹತ್ರ ಅಲ್ಲಿ ಅಲ್ಕೊಂಡು ಜನಗಳು ತೊಂದರೆ ಮಾಡೋದ್ರು ಆದ್ರೆ ವಾಪಸ್ ಊರಿಗೆ ಹೋಗಲ್ಲ ಇಲ್ಲೇ ಒಂದು ಒಳ್ಳೆ ಜೈಲು ಇದೆ ಹಿಂಡಲ್ಗಾ ಜೈಲು ಅಲ್ಲಿಗೆ ಹಾಕ್ಬಿಡ್ತೀನಿ ನೋಡಿದ್ಯಾ ಯಾವಾಗಲಾದ್ರೂ ಫ್ರೀ ಆದಾಗ ನೋಡ್ಕೊಂಬ ನಮಸ್ಕಾರ ಸರ್ ಹಾ ಏನ್ರಿ ಅದೇ ಸರ್ ಡಿಸೈಡ್ ಹೊರಡ್ತಾ ಇದ್ದಾರೆ ಬರ್ತೀನಿ ಅಂದ್ರು ಅದಕ್ಕೆ ಇಲ್ಲ ಸರ್ ಒಬ್ರೆ ಹೋಗ್ತಾ ಇದಾರೆ ಮಕ್ಕಳಿಗೆಲ್ಲ ಸ್ಕೂಲ್ ಇದೆಯಲ್ಲ ಒಂದು ದುಡ್ಡು ತಳ್ಳೋ ಕಡಿಮೆ ಆತ್ರಿ ಇಂತ ನಾಲ್ಕು ಮಂದಿ ಇದ್ರೆ ನಾವು ಅಧಿಕಾರದಲ್ಲಿರೋ ಮಠ ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಲಿಕ್ಕೆ ಓಡಾಡದೇ ಆಗ್ತದ್ರಿ ನೀವು ಅಷ್ಟೇ ಈಗ ನೋಡಿದ್ರಲ್ಲ ಈ ಒಣವು ಸಾಬ್ರಿ ಯಾಕ್ರಿ ನೋಡ್ರಿ ನಮಗೂ ಸಂಸಾರ ಹೆಣ್ಣು ಮಕ್ಕಳು ಅನ್ನೋದಣ ಖಾಲಿ ಪುಕ್ಸಾಡೆ ಪ್ರಾಬ್ಲಮ್ ತಂದು ಹಾಕ್ಬೇಡ್ರಿ ತಿಳಿತೇನ ಬನ್ರಿ ಕೊಂಡ್ರಿ ಬನ್ರಿ ಏನ್ರಿ ಹೊರಟ್ಬಿಟ್ರೆ ನೀವು ಸಂಭಾಳಿಸ್ಕೊಂಡಿದ್ರೆ ಆಗ್ತಿತ್ತಪ್ಪ ಅಲ್ರಿ ನಮ್ಮಂತವ್ರ ಗಪ್ಚಿಪ್ ಅಂತ ಇದ್ಮ್ಯಾಗ ನಿಮ್ಗೆ ಯಾಕೆ ಬೇಕಿತ್ರಿ ಇವೆಲ್ಲ ಸರಿ ಸರ್ ಕಿಡಿ ಸರಿಗೆ ನಿಂತ್ಕೊಂಡಾಗ್ಲೇ ಗೊತ್ತಾಗಬೇಕು ಹಾಗೆ ಬಿಟ್ರೆ ಮೈಯೆಲ್ಲ ಸುಳುತ್ತೆ ಅಂತ ಇಲ್ಲಿ ಯಾವಾಗ ಏನ್ ಹತ್ಕೊಂತೀರಿ ಸಿರಿ ಬೆಂಕಿ ಓಕೆ ಸರ್ ನಾನು ಇನ್ ಬರ್ತೇನೆ ಓಕೆ ಬೇರೆ ನಿಮ್ಗೆ ಚಲೋ ಮಾಡಲಿರಿ ಸರ್ ಬಂದೆ ಸರ್ ನಾನು ಹೊರಡ್ತೀನಿ ಹಾ ಬಸ್ ಓ ಭಾವು ಫಾರ್ ದೂರ ಅಲ್ಲ ನಾವು ನಿಮ್ಮನ್ನು ಬಿಟ್ಟು ಹೋದದಾದ್ರೆ ಅವತ್ತು ಹೇಳ್ರಲ್ಲ ಬಂದು ಐತಿ ಅಂತ ಗೊತ್ತಾಗಿ ಆದ್ರೆ ಹಿಂದಿನ ನಾನೇ ಬೆಂಗಳೂರಿನಾಗೆ ಇದ್ದ ಅವ ಎಂ ಎಲ್ ಎ ಒಂದೇ ದಿನದಾಗಿ ಕೆಲಸ ಮಾಡ್ತೀಯನ ನಿನ್ನೆ ಮಧ್ಯಾಹ್ನದೊಳಗೆ ಅವನ ಕೈಯಾಗಿ ಟ್ರಾನ್ಸ್ಫರ್ ಆರ್ಡರ್ ಐತಿ ಯಾವ ಕಡೆ ಆಗ್ತಿ ಟ್ರಾನ್ಸ್ಫರ್ ಮಾಹಿತಿ ನಾಹಿ ಹಾಕೊಂಡ್ ನೈನ್ ಡಿ ಸಿ ಅಜೂನ್ ಸಮಜ್ಲ ನಾಹಿ ಮೊದಲ ಹಾಗ ಆಗ್ಬಾರ್ದು ತಮ್ಮನ್ನೇ ಅಧಿಕಾರವನ್ನು ಕೂರಿಸ್ಬೇಕು ಹಲೋ ಯಾಕೆ ಗಾಬರಿ ಆಗ್ಬಿಟ್ರಾ ನನ್ನ ಹೆಸರು ಕಂಟಿ ಅಂತ ಚಿತ್ರದುರ್ಗ ನಮ್ಮೂರು ನಿಮ್ದು ಮೈಸೂರು ವಾಟ್ ಅ ಕೋಇನ್ಸಿಡೆನ್ಸ್ ನಾನು ಪಿ ಯು ಸಿ ಮೈಸೂರಲ್ಲೇ ಮಾಡಿದ್ದು ಏ ಭಾರಿ ಚಲಿತಪ್ಪ ಇವತ್ತು ಮಧ್ಯಾಹ್ನ ಮತ್ತೆ ಹೋಗ್ಬಿಡೋಣ ಹಾ ಹಾಯ್ ನಾನು ರಾಜು ಅಂತ ಹಾಯ್ ನಾನ್ ಕಂಟಿ ಅಂತ ಇವ್ರು ರವಿ ಅಂತ ಹಾಯ್ ರವಿ ಹಾಯ್ ಏನ್ ಪೆಟ್ಗೆನ ಕಂಪ್ಯೂಟರ್ ಸೈನ್ಸ್ ಅಂದೆ ಹೌದು ಹೌದು ಕಂಪ್ಯೂಟರ್ ಸೈನ್ಸ್ ಹಂಗ ಹೊರಗೆ ಹೋಗಿ ಒಂದು ದಮ್ಮಡ್ಕೊಂಡ್ ಬರ್ರಿ ಏಪ್ಪ ಅಭ್ಯಾಸ ಅಲ್ಲ ನನಗಿಲ್ಲ ಮತ್ತಾರ್ ಕೊಟ್ರ ನಿಮ್ಮ ಕಾಲೇಜ್ನಾಗ ಸೀಟು ಬರ್ರಿ ಬರ್ರಿ
ಹಾಗಾದ್ರೆ ನೀವು ಕಂಪ್ಯೂಟರ್ ಎಜುಕೇಶನ್ ಎಲ್ಲ ಬೈಲೋಂಗ್ಲೇ ಮಾಡಿದ್ದು? ಹೂನ್ರಿ. ಓ ಬೆಳಗ್ಗೆ ಬಹಳ ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ಇದು ಒಳ್ಳೆ ಅತಿ ಆಯ್ತಪ್ಪ, ಏನ್ 60 ವರ್ಷದ ಮುದ್ಕೊಡ್ತಾರ ನೀವು ನಾವು ಅನ್ಕೊಂಡು ಹೋಗ ಬಾರೋ ಅಂದ್ರಾಗಲ್ವಾ? ಬಾರ ನಿಮ್ಮ ಅಯ್ಯನ್ ತಮಾಷೆ ಕೇಳ ಕಣ, ಇದು ಅತಿ ಆಯ್ತು. ಹೌದು, ನಿಮ್ದೆ ಅವರು ಕೋಲಾರ ಕೊಡ್ರಿ ಅವ್ರು, ಉಳ್ಳಾಗಡ್ಡಿ ಕಡೆ ಅವರಲ್ಲ ಕಿಂಗ್ ಕೊಡ್ರಿ ಕಿಂಗ್ ಬಿಡ್ರಿ ರೀ. ಕಿಂಗ್ ಅಲ್ಲೇ 50 ತರ ಕಿಂಗ್ ಅದಾವ, ಇರೋದು ಒಂದೇ ಕಿಂಗ್, ITC ಕಿಂಗ್ ಒಳ್ಳೆ ಗೋಳಾತಿ ಹೊಡೆದು. ಏನಮ್ಮ? ಏನಿಲ್ಲ, ಕನ್ನಡ ತಿಳಿದಿದ್ರು ಮರಾಠಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಏನು ಕೊಡಂಗಿಲ್ಲ ಈ ಮಂದಿ. Dear students, welcome all of you and all the best for your future. I am Bharati Devi. I am handling physics for you. So, let us start with... Excuse me, madam. If you don't mind, ee paada shuru madakinta munche nam friends galla ondaru maat helak ishta padtine. Helri. Dear friends, ee ella tarad students idira, brilliant, clever, genius. Kelurge ee paada kela avashyakate illade irabodu. In kelurge private tuitions tholo shakti irabodu. ಹಾಗಂತ ಕ್ಲಾಸ್ನಲ್ಲಿ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಇಲ್ಲಿ ಎಷ್ಟೋ ಜನ ಕೂಲಿ ಮಾಡೋರ್ ಮಕ್ಕಳು ಕೂಡ ಬರ್ತಾರೆ, ಅವ್ರು ಇಲ್ಲಿ ಮಾಡೋ ಪಾಠನೇ ನಂಬ್ಕೊಂಡ್ ಬಂದಿರ್ತಾರೆ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ದಯವಿಟ್ಟು ಅದು ಹೊರಗಡೆ ಹೋಗ್ಬೋದು. ಅಟ್ಲೀಸ್ಟ್ ಇಂಟ್ರೆಸ್ಟ್ ಇರೋ ನಾವಾದ್ರೂ ಪಾಠ ಕೇಳ್ತೀವಿ. ಸೊ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ಹಾಗೆ ನಮ್ಮ ಲೇಡಿ ಫ್ರೆಂಡ್ಸ್ ಏನ್ ಹೇಳೋದು ಅಂದ್ರೆ, ನಿಮ್ಮ ಯಾವುದೇ ರೀತಿ ರಿವಾಜು ನಮ್ಮ ಹುಡುಗರಲ್ಲಿ ತಪ್ಪಲ್ಪನೆಗಳನ್ನ ತರಬಾರ್ದು. ನೀವು ತೋರಿಸುವಂತ ಶ್ರದ್ಧೆ, ನಿಷ್ಠೆ ಹಾಗೂ ಸಂಸ್ಕಾರ ನಮ್ಮಲ್ಲಿ ಭಯಭಕ್ತಿ ಮೂಡಿಸ್ಬೇಕು. ಐ ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಮೇಡಮ್. ನೋಡ್ರಿಪ್ಪ, ನಿಮಗೆ ಯಾರಿಗೆ ಆಗ್ಲಿ ನನ್ನ ಅಸಿಸ್ಟೆನ್ಸ್ ಬೇಕು ಅಂತ ಅನ್ಸಿದ್ರೆ ನನ್ನ ಬಂದು ಕೇಳ್ರಿ. ಬೇಕಾದ್ರೆ ಬೇರೆ ಲೆಕ್ಚರ್ಗೂ ಹೇಳ್ತೀನಿ ನಿಮ್ ಬಗ್ಗೆ ಸ್ಪೆಷಲ್ ಕೇರ್ ತಗೊಳಿಕ್ಕೆ. ಆದ್ರೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಚಿದಾನಂದ್ ಮೇಡಮ್. ಹಾ ನೋಡ್ರಿ, ಇವ್ರು ಹೇಳಿದ ಮಾತನ್ನ ಮಾತ್ರ ನೀವೆಲ್ಲರೂ ನೆನಪಿಟ್ಕೋಬೇಕು. ಓಕೆ, ಹಾ ನೌ ಪ್ಲೀಸ್ ಟೇಕ್ ಡೌನ್ ದ ನೋಟ್ಸ್. ವೆನ್ ದ ಪ್ರೆಷರ್ ಈಸ್ ರೆಡ್ಯೂಸ್ಡ್ ಟು ಅ ವೆರಿ ಲೋ ವ್ಯಾಲ್ಯೂಸ್, ಇಟ್ ಈಸ್ ಲುಕ್ಡ್ ಅಪಾನ್ ಆಸ್ ಅ ಪ್ರೊಡಕ್ಷನ್ ಆಫ್ ವ್ಯಾಕ್ಯೂಮ್. ಹಾಸ್ಟೆಲ್ ಆಗಿದ್ದೇನಪ್ಪ? ಹೌದು ಮೇಡಮ್. ನಿಮ್ ತಂದೆ ಊರಲ್ಲಿದ್ದಾರೆ ಮೇಡಮ್. ಇಲ್ಲೇನಾದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿದ್ದೀನಿ? ಇಲ್ಲ ಮೇಡಮ್. ನಿನಗೇನಾದ್ರು ಪ್ರಾಬ್ಲಮ್ ಆದ್ರೆ ನನ್ನ ಆಫೀಸಿಗೆ ಬಂದು ನನ್ಗೆ ಭೇಟಿಯಾಗು. ಓಕೆ ಮೇಡಮ್. ದಿಸ್ ವ್ಯಾಕ್ಯೂಮ್ ಈಸ್ ಟು ಬಿ ಕಾಲ್ಡ್ ಹೈ ವ್ಯಾಕ್ಯೂಮ್. ಏನಲ್ಲ, ಒಂದೊಳ್ಳೆ ಮುಖ ಮಾಡ್ಬೋದ ಕ್ಲಾಸಲ್ಲಿ? ಛೇ, ಹಿಂಗ ಅಂತ ಗೊತ್ತಿದ್ರೆ ಕಾಲೇಜ್ ಅಡ್ಮಿಷನ್ ಆಗಕ್ ಮುಂಚೆನೆ ಕ್ಲಾಸಲ್ಲಿ ಇರೋ ಫೋಟೋ ತೋರಿಸಿ ಅಂತ ಕೇಳ್ತಿದ್ದಮ್ಮ. 4 ವರ್ಷ ಲೈಫ್ ವೇಸ್ಟ್ ಆತಲ್ಲೋ. ಹೇ, ಥೀಮ್ ಪಾರ್ಕ್ ಆದ್ರೂ ಹೋಗೋಣ ನಡೆಯೋ, ಅಲ್ಲಾದ್ರೂ ಚೆನ್ನಾಗಿರೋ ಸಿಗ್ತಾರ ನೋಡೋಣ. ನೀಡಿ ನೀವೇನ್ರ ಇಲ್ಲಿ ಹಿಂಗೆ ಬಂದ್ವಾಮ ಹೆಣ್ಮಕ್ಳು ನೋಡ ಅಂತ ಸಿಕ್ಕಿದ್ರ ಯಾರಾದ್ರ? ಓಕೆ ಅಮ್ಮ. ಅದು ಅದಾಗಿದೆ. ಸಕ
ಊಟ ಮಾಡ ಬರ್ರಿ. ಮಾಡೋಣ ಮಾಡೋಣ. ಅಣ್ಣವ್ರ ಹೊರಗ ಹೋಗ್ಬಿಡ್ತೀನ್ರಿ. ಸಕ್ಕು ಬಾವಲ ಜೀವನ್ ಗಾಲ್ರೆ. ನೀನು ಬದಲಾಯಿಸುವ ಒಂದೊಂದು ಬಣ್ಣನು ನನಗೆ ಗೊತ್ತಾಗ್ತದೆ. ನಿನ್ನ ಗಂಡನ ಕೆನ್ನಿ ಯಾಕೆ ಹೊರಿಸ್ದಿ? ಅವನೇ ನೀನು ಕೂಸ. ನಾನು ಹೊಟ್ಟೆ ಹೋಗ್ತಕ್ಕಂತಲ್ಲ ಹೇಳ, ಖರೆ ಹೇಳ. ನಾ ಹೇಳಿದ್ ಖರೆ ಅಲ್ಲೋ? ಅಷ್ಟು ಮಾತ್ರ ಗೊತ್ತಿಲ್ಲ ಅಂದ್ರ ನಿನ್ ಬಳಗ ಸೇರ್ಸಂಗಿರ್ಲಿಲ್ಲ. ಅಲ್ಲೇ ಹೊಸ್ಲಾಚೆ ನಿಂದ್ರಿಸ್ತಿದ್ದೆ. ಬರೀ ಹಿಂಗ್ ಬದ್ರಲಿಕ್ಕೆ ಆಗೋಯ್ತು. ಬಾ ರೊಟ್ಟಿ ತಿನ್ನುವಂತೆ. ನನಗೆ ಬಾಡ ಬಾ ಅಂತ. ನನಗೆ ಬಾಡ ಬಾ. ನನಗೇನು ಬಾಡ ಬಾ ಅಂತ ಬಾಡ. ನನಗ ಕುಂದ್ರ ನಾ ಹೇಳಿಲ್ಲ ಬಾಡ ಅಂತ. ನನ್ ಕೂಡ ನಾರು ಸ್ವಲ್ಪ ತಿನ್ಬೇಕಪ್ಪ. ಇದೇನಿ ಪುಸ್ತಕ? ಇದನ್ನ ಓದಿ ಓದಿ ಯಾವ ಜಗತ್ತು ಉದ್ದಾರ ಮಾಡ್ಲಿಕ್ಕೆ ನೀನು? ಬರೀ ಅಮೃತಾನೇ ಸುರದಾನಲ್ಲ ದೇವ್ರ ನಿನಗ.
ಏನಾಯ್ತು ಬರ್ತ ನಿನಗ ಏನಾಯ್ತಂತ ಹೇಳಲ್ಲ. ಏನು ಬಾನ್ಗಡ ಮಾಡಂಗಿಲ್ಲ ಅಂತ ಹೇಳಿದ್ರ ಹೇಳ್ತೀನಿ. ಮಾಡಲ್ಲ ಹೇಳಲ್ಲ. ಅವ ಸಂಖ್ಯಾ ಬಂದಿದ್ದ ಎಷ್ಟು ಬೇಡ ಬೇಡ ಅಂದ್ರು. ಅವ ಬಂದಿದ್ದ ನಿನ್ ಜೋಡಿ ಮಲ್ಗಿದ್ದ ಓದ್ತೀನಿ ಓದ್ತೀನಿ ಅಂತ ಅಷ್ಟು ಅರ್ಥ ಆಗಲಿಲ್ಲ ನಿಮ್ಗೆ. ಹಲೋ ಯಾರು ಮಾತಾಡೋದು? ಏಯ್ ತೂಕರವಾಗ ಅವ್ರು ಇಲ್ಲಿ ಬರೋದಿರಣ. ಏಯ್ ತೂಕರವಾಗ ಹಲೋ. ಏಯ್ ಏಯ್ ನನ್ ಹೇಳ್ಬೇಕು ನಾನು ನಿನ್ಗೆ. ಅಲ್ಲ ಬೇಡ ಅಲ್ಲ ಅದಂಗಲ್ಲ. ಏಯ್ ಎರಡು ವರ್ಷದಾಗೆಲ್ಲ ಮತ್ತೇನ ಎರಡು ದಿನ ಟೈಮ್ ಕೊಡ್ತೀನಿ ನಿನ್ಗೆ. ಎರಡು ದಿನ ಟೈಮ್ ಕೊಡ್ತೀನಿ ನಿನ್ಗೆ. ಅಷ್ಟರೊಳಗೆ ನೀನ ಏನಾದ್ರು ಮಾಡ್ಕೊಂಡ್ಬಿಡ. ಇಲ್ಲದೆ ಹೋದ್ರೆ ಬೆಳಗಾವಿದಾಗ ಹೆಸರಾಗ್ಬೇಕು ಹಂಗ ಹೊಡಿತೀನಿ ನಿನ್ಗೆ. ಅಲ್ಲ ಏನೋ ಆಗಿದಾಗೋಯ್ತ್ರಿ. ಏಯ್ ಅದನ್ನ ಯಾಕ ಬಾರಿ ಮಾಡಕತ್ತಿ? ನೀ ಹೇಳಿದ್ಯಲ್ಲ ಇನ್ನೊಮ್ಮೆ ಬರಂಗಿಲ್ಲ ಅವ. ನೀ ಎದಕ್ ಹೋಗಿದ್ದೀಯ ಅಲ್ಲಿ? ಖಾಲಿ ಪುಕ್ಷಟ ತಾಣ ತಂದಿಡ್ತೀರಿ. ಎಲ್ಲಾರ ಕಳ್ಸೋಣ ಅಂತ ಹೇಳಿದ್ರೆ ಎಲೆಕ್ಷನ್ ಬೇರೆ ಹತ್ರ ಬಂದೈತಿ. ಇಲ್ಲೆಲ್ಲ ಯಾರ ಕೆಲಸ ನೋಡ್ಕೊಂತಾರೆ? ಹಂಗಲ್ಲೂ ಹೋಗಲ್ಲಣ್ಣ, ಅವ್ನು ಬಹಳ ಹುಷಾರದಾನೆ. ಹಂಗಂತ ಈಗ ಹೇಳಂಗೆ, ನಿಮ್ಮನ್ನ ಸಾಕೋದು ಸಾಕು, ಅನುಭವಿಸೋದು ಸಾಕು. ಏಯ್ ಫೋನ್ ಹಚ್ಕೊಳ ಅವನ್ಗೆ. ಹಲೋ ಬಿರಣ್ಣ ಏನ? ಹೌದು ಸಾಹೇಬ್ರು, ನಿನ್ ಕೂಟ ಮಾತಾಡ್ಬೇಕಂತೆ. ಹಲೋ ಎಲ್ಲಿದ್ಯಪ್ಪ ನೀ? ಹೇಳ್ ಕಳ್ಸಿದ್ರು ಮನೆ ಬರ್ಲಿಲ್ಲ. ಮನೆ ಕಡೆ ಬಾಳಪ್ಪ. ನೋಡ ನೀವು ನಮ್ ಕಣ್ ಮುಂದೆ ಅಡ್ಡಾಡ್ಕೊಂಡಿದ್ರೆ ಸಾಕು, ಮತ್ತೇನ್ ಕೇಳ್ದೀವಪ್ಪ ನಾವು ನಿಮ್ಮನ್ನ? ಹೂನ್ರಿ ಬರ್ತೀನಿ ಸರ. ನಮ್ ಹುಡುಗನ್ಗೂ ನಿನ್ಗೂ ಏನೋ ತಂಟಿ ಆತಂತ? ಅದನ್ನೆಲ್ಲ ಮನಸ್ಸು ಹಚ್ಕೋಬೇಡಪ್ಪ. ಮನೆ ಕಡೆ ಬಾ ಮಾತಾಡೋಣ. ಓಕೆ ಬರ್ತೀನ್ರಿ. ಹಾಯ್ ರೇ ಕುಟ ಚಾಲಾಸ್. ಕಾಯ್ ರೇ ಕುಟ ಚಾಲಾಸ್. ಏನ ಹಂಗಂದ್ರೆ ಏನೋ ಎಲ್ಗ ಹೋಗ್ತಿದ್ಯಾ ಅಂತ. ಓ ಮರಾಠಿಸ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಂತ? ಹೌದಮ್ಮ. ಲೋ ಅಜಿತ ಹಂಗಾರ ನಾವೆಲ್ಲ ಮನೆಗೆ ಕರ್ಕೊಂಡು ಊಟ ಹಾಕ್ಸದಲ್ಲೇನ? ಏನ್ರು ಇದು ಕಾಲೇಜ್ ಲೈಫ್ ಇಸ್ ಬೇಗ ಬೋರ್ ಹೊಡಿತಾ ಇದೆ. ನನಗಂತೂ ಯಾವ್ದೋ ಗವರ್ಮೆಂಟ್ ಹಾಸ್ಪಿಟ್ಲ್ ಬಂದಂಗ ಆಗಿದೆ. ನಡ್ರಲ್ಲೋ ಹಾಸ್ಟೆಲ್ಗಾದ್ರೂ ಹೋಗೋಣ. ಲೋ ನನಗಲ್ಲೂ ನೆಮ್ಮದಿ ಇಲ್ಲ ಕಣೋ. ಆ ಆಂಜನೇಯ ಅಲ್ಲೇ ಇರ್ತಾನೆ. ಏ ನೀನ್ ಮನೆಗೆ ಹೋಗ್ತಿದ್ಯಾ ಈಗ? ಹೌದು. ನನಗೆ ಸ್ವಲ್ಪ ಸಿಟಿಗೆ ಡ್ರಾಪ್ ಮಾಡ್ತೀಯಾ, ಟ್ರಾಫಿಕ್ ತಗೋಬೇಕು. ಹಾ ಬಾ ಹೋಗೋಣ. ಹ್ಞೂ Thank you.
ಬೆಂಕಿ ಪಟ್ನ ಕೊಡು. ಕಾಯ್ದೀವು. ಬೆಂಕಿ ಪಟ್ನ ಕೊಡು. ಕಾಯ್ದೀವು. ಬೆಂಕಿ ಪಟ್ನ ಕೊಡು. ಬೆಂಕಿ ಪಟ್ನ ಕೊಡು. ಬೆಂಕಿ ಪಟ್ನ ಕೊಡು. ಕಾಯ್ ಪಾ ಹೇಳ್ಬಿಡಲೋ. ಏ ನೀನ್ ಸುಮ್ಮನಿರಲೋ. ಬೆಂಕಿ ಪಟ್ನ ಕೊಡು. ಏ ಅಳದ ಮಮ್ಮಿ ಗೊತ್ತಲ್ಲ ಇಲ್ಲಿ ಬಾ ಬಾಲಿ. ಏಯ್ ನಾನು ಹುಡುಗಿ ನೋಡ್ದೆ ಕಣೋ. ಏನ್ ಚೆನ್ನಾಗ ಸೂಪರ್ ಆದ ಕಣೋ. ಸಕ್ಕತ್ ಕ್ಲಾಸ್ ಕಣೋ. ಎಲ್ಲೋ ಮೊನ್ನೆ ಶಾಪಿಂಗ್ ಹೋದಲ್ಲ ಅದೇ ಒಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ನೋಡಿ ಸುಸ್ತಾಗ್ಬಿಟ್ಟೆ ಕಣೋ. ಅವ್ಳನ್ನ ಫಾಲೋನು ಮಾಡ್ದೆ. ಅವಳೋತಿರೋದು ಲಿಂಗರಾಜ ಕಾಲೇಜಲ್ಲಿ ಕಾಮರ್ಸ್. ಅವಳು ಇರೋದ್ ಮನೆ ಶಿವಾಜಿನಗರಲ್ಲಿ. ಅಪ್ಪ ಸ್ವಾಮಿ ತಂದೆ ನೀನ್ ಸಿಕ್ಕಾಪಟ್ಟೆ ಅರ್ಜೆಂಟ್ ನಲ್ಲಿ ಇದೆಯಾ. ಯಾರು ನೋಡಿದ್ರು ನಿಂಗೆ ಚೆನ್ನಾಗೆ ಕಾಣಿಸ್ತಾರೆ. ಮೊದಲು ನಮಗ್ ತೋರಿಸು, ನಾವ್ ಡಿಸೈಡ್ ಮಾಡ್ತೀವಿ. ಏನಪ್ಪ ಅದೇ ಸರಿ ಅನ್ಸುತ್ತೋ? ಈಗ ಒಂದ್ ಕೆಲಸ ಮಾಡೋಣ, ಇವತ್ತು ಸಾಯಂಕಾಲ ಒಂದ್ ರೌಂಡ್ ಹೋಗೋಣ, ಸಿಕ್ಕರು ಸಿಗ್ಬೋದು. ಯಾಕಪ್ಪ? ಏ ಅದಕ್ಕಿನ್ನು ಟೈಮ್ ಐತಿ, ಸುಮ್ಮನ್ ಬಾರ. ಏನು ಗೊತ್ತಾಗಿಲ್ಲ ಅವನಿಗೆ. ಏನ್ ಟೈಮ್ ಅಲ್ಲ, ಸುಮ್ಮನ್ ತಲೆ ತಿನ್ಲಿಕ್ಕಲ್ಲ. ಯಾಕೋ ಏನಾತೋ? ನಾನು ಹೇಳ್ತಾ ಇರ್ಲಿಲ್ಲ ಹೊಳೆ. ಯಾರು ಎರಡನೇ ಹೊಳೆ? ಈಗ ಹೇಳು ಏನಿಸ್ತು? ಹೇಯ್ ಚಲೋ ಅದಾಳ. ನೂರಕ್ ನೂರ? ನೂರಕ್ ನೂರೇನಿಲ್ಲ, ಏನೋ ಒಂಥರ ಅಟ್ರಾಕ್ಟಿವ್ ಆಗದಾಳೆ. ಕರೆಕ್ಟ್. ನಾನು ಹೇಳಿಲ್ಲ, ಅವ್ಳು ನೋಡಿದ ತಕ್ಷಣ ಏನು ಅನ್ಸಲ್ಲ ಕಣೋ. ನಿಧಾನವಾಗಿ ಇಷ್ಟ ಆಗ್ತಾಳೆ. ಅವಳೇನೋ ಒಂದು ಅಟ್ರಾಕ್ಟಿವ್ನೆಸ್ ಇದೆ ಕಣೋ. ಹುಡುಗಿರಂದ್ರೆ ಹಾಗೆ ಇರಬೇಕು ಕಣೋ. ನೋಡೋಕೆ ಕಣ್ಣು ಕುಕ್ಕೋ ಹಾಗಿದ್ರೆ ಮನ್ಸಲ್ಲಿ ಬರೀ ಕೆಟ್ಟ ಭಾವನೆನೆ ಬರುತ್ತೆ. ನೋಡು, ಮದುವೆ ಆಗೋನ್ ಒಬ್ಬ ಅದು ಕನ್ಸು ಕಾಣೋರು ನೂರು ಜನ ನೋಡಿಲ್ವ ರಂಬನ ಮುಖ ಒಂದ್ ಬಿಟ್ಟು ಬೇರೆ ಎಲ್ಲಾ ಕಡೆ ಕಣ್ಣು ಹೋಗ್ತಾ ಇರುತ್ತೆ. ನೀನ್ ಹೇಳ, ಚೆನ್ನಾಗಿದ್ದಾಳಲ್ವನು? ಹೇ ಚಲೋ ಅದಳು ಬಿಡಲ್ಲು. ಎಸ್ಸಲ್ಲಿ ನಾವು ಹೇಳೋದು ನೋಡ್ತಾ ಇರು, ನೆಕ್ಸ್ಟ್ ಸಿಕ್ತಿದ್ದಂಗೆ ಶುರು ಹಚ್ಕೊಂಡ್ಬಿಡ್ತೀನಿ ಪಟಾಸಕ್ಕೆ. ನಿಂದೊಂದು ಒಳ್ಳೆ ಲವ್ ಸ್ಟೋರಿ ಆಗ್ಬೇಕಮ್ಮ. ಲೇ ನಾವಿನ್ ಹೋಗ್ತೀವಪ್ಪ, ಇನ್ಮೇಲೆ ಏನೇ ಇದ್ರು ನಮ್ ರೂಮ್ಗೆ ಬಂದ್ಬಿಡು. ನಿಮ್ ರೂಮ್ ಸಾವಾಸ ಸಾಕು. ಲೈ ಬರ. ಲೋ ಹೇ ಬರ್ತೀವ. ಹೇ ಬಾಯ್ಲಿ ಬರಲ್ಲ. ಏ ಬಾಯ್ಲಿ ಹೋಗು, ಅಮ್ಮ ಕರೀತಿಯಾರೆ. ಅಕ್ಬಿಟ್ಟು ಅಪ್ಲಿಕೇಶನು. ಏನ್ ಅಪ್ಲಿಕೇಶನಾ? ನಿನ್ ಕೇಳ ಬದಲು ಅವಳು ಕೇಳದೆ ವಾಸಿ. ಅಲ್ಲ ಅವಳು ಅಕಸ್ಮಾತ್ ಏನಾರು ಉಲ್ಟಾ ಹೊಡೆದ್ರೆ ಏನೋ ಮಾಡ್ತೀಯ? ಅಂತ ಸೀನ್ ಎಲ್ಲ ಏನಿಲ್ಲ, ನಮಗ್ ಗೊತ್ತ ಹೆಂಗ್ ನಿಭಾಯಿಸ್ಬೇಕು ಅಂತ. ಏನ್ ಮಾಡ್ಲಿ? ಎಕ್ಸ್ಕ್ಯೂಸ್ ಮೀ, ಗೊತ್ತಾಯ್ತಾ? ಅದೇ ಬತ್ತು ಬಸ್ ಸ್ಟಾಪ್ ಅಲ್ಲಿ ನನ್ ದುಡ್ಡು ಬಿದ್ದಾಗ. ನಿಂದಿಷ್ಟೇ ಆಯ್ತು. ಏ ಪಾಪು ಬಾಯ್ಲಿ. ಏ ಇದ್ ನಿಮ್ಗೆ ಇಷ್ಟನಾ? ಬೇಕಾ? ನಮ್ಮ ಪಪ್ಪಿ ಕೊಡ್ತೀಯಾ? ಬಾ. ನೀ ಹೋಗಿ ಹೋಗಿ ಯಾವ ವಿಡಿಯೋ ನನ್ನ ಮಗನ್ ಕರ್ಕೊಂಡು ಹೋಗಿದ್ಯಾ? ನನ್ನ ಮಗನೆ ಅಪ್ಲಿಕೇಶನ್ ಹಾಕ್ಲಾ ಅಂದ್ರೆ ಯಾವ ಅಪ್ಲಿಕೇಶನ್ ಅಂತ ಒಳ್ಳೆ ಪ್ಯಾದ ನನ್ನ ಮಗನ್ ತರ ಕೇಳ್ತಾನೆ. ಸುಮ್ನಿರಪ್ಪ, ಇಂಥವೆಲ್ಲ ನಮ್ಗೆ ತಲೆಗೆ ಹೋಗಲ್ಲ. ಈ ನನ್ನ ಮಗ ಏನೋ ಮಾಡ್ತಾ ಇದ್ದೀನಿ ಇಲ್ಲಿ. ಯಾರ ಅಲ್ಲಿ? ಹೌದು, ಇಲ್ಲಿ ಇಟ್ಕೊಂಡು ಏನ್ ಮಾಡ್ಲಿಕ್ಕತ್ತಾನೆ? ಅಯ್ಯೋ ಪಾಪಿ, ಇಂಥವ್ರು ಅದಾರೇನು ಜಗತ್ನಾಗ? ಎಲ್ರು ಸರಿ ಇಕ್ಬಿಡಕ್ಕ ನಾವ್ ಇವತ್ತು ಬಿಡ್ರ. ಆ ನನ್ ಮಗನ್ ಮೇಲೆ ನಂಗೆ ಮುಂಚೆಯಿಂದಾನೇ ಕಣ್ಣಿತ್ತು. ಓಹ್, ಏನೋ ಡೌ ಮಾಡ್ತಾ ಇದ್ದ. ಅಯ್ಯೋ
ಇರ್ಲಿ ಇರ್ಲಿ, ಸರಿಯಾಗಿ ಶಿಕ್ಷಣ ಹಾಕೋಣ ಅವನ್ನ. ಹೌದು ಸಾಹೇಬ್ರ, ಈ ಫೈಲ್ನ ಇವತ್ತೇ ಕಳಿಸ್ಬೇಕು. ರಾಮದೇವ್ ಗಲ್ಲಿ ಇದು ಚೆನ್ನಾಗಿದೆ. ಈ ಪಾರ್ಟಿನ ಇವತ್ತು ಬರೋದಕ್ಕೆ ಹೇಳಿದ್ದೀನಿ. ನಮಸ್ಕಾರ ರೇ ಸರ. ಇಲ್ಲ ಬಾರ. ಸರ ಮರಾಠಿ ಓಟ್ ಒಂದಕ್ಕಂಗಿಲ್ರಿ, ಈಗೆಲ್ಲ ಅವನ ಕಡೆ ಸೆಳ್ಕಣನ್ರಿ. ಈಗೇನಿದ್ರು ನಮ್ಮಂದಿನ ನಾವು ಬಂದೋಬಸ್ತ್ ಮಾಡ್ಕೊಬೇಕ್ರಿ. ಸಂಜ್ಞಾ, ಇನ್ನೂ 4 ತಿಂಗಳೈತಿ, ಯಾವ ಹೆಣ್ಮಕ್ಳು ಕೊಳ್ಳಿ ತಾಳಿ ತೆಗಿತೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಮಂದಿ ನಮ್ಮ ಕಡೆ ಬರಬೇಕು ಅಷ್ಟೇ. ಏನಿಲ್ಲ ಅಂದ್ರು ಕಡೆ ಪಕ್ಷ ನೀನ್ ಹೇಳ್ದಂಗೆ ನಮ್ಮ ಓಟ್ ಪಕ್ಕ ಆಗ್ಬೇಕು. ಏ ನೀನ್ ತಡ ಮಾಡ್ಬೇಡೋ, ಹಿಂದೆ ಶುರು ಮಾಡು. ನಿಮ್ ಹುಡುಗರು ನಾವು ಹುಡುಗಂಸು ನೋಡೋಣಂತೆ. ಮರಾಠಿ ಮಂದಿನೂ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ, ಅವಕಾಶ ಬರ್ಲಿ. ನೀವು ಅಷ್ಟೇ, ಇನ್ಮೇಲೊಂದಿಟ್ಟು ಟೂರ್ ಮಾಡಕ್ ಶುರು ಮಾಡ್ರಿ. ಏ ಇನ್ನೂ ಟೈಮ್ ಆಯ್ತು ಬಿಡಲೆ, ಮಂದಿ ಅದರಿಂದ ಏನು ಓಟ್ ಹಾಕ್ಬಿಡ್ತಾರಣ್ಣ. ಮತ್ತಣ್ಣ, ನಾವು ಹೋಗೋದಕ್ಕೆ ಮೊದಲು ಆ ಬೀರನ್ಗೊಂದು ಗತಿ ಕಾಣಿಸ್ ಹೋಗ್ಬೇಕು. ಎಲ್ಲರ ಹತ್ರ ಹೊಡಿತೀನಿ ಹೊಡಿತೀನಿ ಅಂತ ಹೇಳ್ಕೊಂಡು ತಿರ್ಗಾಡಕತ್ತಾನ. ಮತ್ತ ನಾವು ಕೆಲಸದಾಗ ಇರೋದು ಅವ ಹೆಂಗ ಯಾವಾಗ ಬಂದು ಅಟ್ಯಾಕ್ ಮಾಡ್ತಾನೆ ಯಾವನ್ ಗೊತ್ತ್ರಿ. ಮೊದಲು ಒಂದೊಂದು ದಾರಿ ಮಾಡೋ ಚಲೋ ಅಂತೀನಿ. ಏ ಮತ್ತೆ ಅದನ್ನೇ ಮಾತಾಡ್ತಿಲ್ಲ ನೀ, ಅದನ್ನೆಲ್ಲ ಮಾಡ್ಕೊಂಡು ಕುಂಡ್ರಕಾಗುತ್ತಾನೆ. ಈಗ ಬೇರೆ ವ್ಯವಸ್ಥೆ ಮಾಡ್ತೀನಿ ಬಿಡೋ. ಹಾ ಎಸ್ ಪಿ ಹೇಳ್ರಲ್ಲ, ಅವ್ನು ಎನ್ಕೌಂಟರ್ ಮಾಡಿ ಹೊಡೆದಾಕಂತ, ಅವನ್ಯಾವ ದೊಡ್ಡ ಮನಸ್ಸಂತ ಇಟ್ಕೊಂಡ್ ಕೂತಾರ ಅಲ್ವಾ? ಒಳ್ಳೆ ಐಡಿಯಾ. ಏ ಆ ಎಸ್ ಪಿ ಫೋನ್ ಹಚ್ಕೊಡ. ಆಯ್ತು ಸರ್. ಸ್ವಾಮಿ. ಹಾ ಹೇಳಿ ಸರ್. ಪಬ್ಲಿಕ್ಕಿಂದ ಬಹಳ ಕಂಪ್ಲೇಂಟ್ ಬರಕತ್ತಾವಲ್ಲಪ್ಪ, ಈ ರೌಡಿಗಳ ಕಾಟ ಜಾಸ್ತಿ ಆತಂತ. ಆತರ ಏನು ಇಲ್ವಲ್ಲ ಸರ್. ನೋಡ್ರಿ, ಈ ಬೀರ ಅಂತವ್ರನ್ನೆಲ್ಲ ಎನ್ಕೌಂಟ್ರಲ್ಲಿ ಹೊರಾಗ್ಬಾರ್ದೇನಾ? ಯಾಕೆ ಸುಮ್ಮನೆ ಬಿಟ್ಕೊಂತೀರಿ ಇವ್ರನ್ನ? ಇವರೆಲ್ಲ ಯಾವತ್ತಿದ್ರು ಡೇಂಜರ್ ರೀ. ಯಾಕೆ ಸರ್, ಏನ್ ಮಾಡ್ದ ಅವನ? ರೌಡಿಗಳನ್ನ ಕೊಂದ ಹಾಕಿ ಅಂತ ಹೇಳಿದ್ರೆ ಏನ್ ಮಾಡಂತ ಕೇಳಕತ್ತಿರ್ರಿ? ರಾಜಕಾರಣಿಗಳು ರೌಡಿಗಳಿಗೆ ಸಪೋರ್ಟ್ ಮಾಡ್ತಾರ ಅಂತೀರಿ, ಈಗ ರೌಡಿಗಳನ್ನ ಕೊಂದ ಹಾಕಂತ ಹೇಳಿದ್ರೆ ಏನ್ ಮಾಡಂತ ಕೇಳಕತ್ತಿರಿ? ಇಲ್ಲ ಇಲ್ಲ ಸರ್, ಇದ್ದಕ್ಕಿದ್ದಾಗ ಬೀರು ನೆನೆಸ್ಕೊಂಡ್ರಲ್ಲ ಅದಕ್ಕೆ ಕೇಳಿದೆ. ಏನಂದ್ರಿ? ಓಕೆ ಓಕೆ ಸರ್, ನಿಮ್ಮಿಂದ ಗ್ರೀನ್ ಸಿಗ್ನಲ್ ಬಂದ್ಮೇಲೆ ನಾವು ಸುಮ್ಮನೆ ಇರ್ತೀವ. ಓಕೆ ಸರ್. ಮೇಡಮ್ ಚಿಲ್ಲರೆ ಎಲ್ಲ ತಗೊಂಡ್ಬರ್ತೀನಿ. ಹನಿ ಪಿತ ಅಸ್ತಿ ತಿಳಿಯೋಗ. ಓಕೆ ಒಂದು ಚೆನ್ನಾಗಿರೋ ಪೆನ್ ಕೊಡಪ್ಪ. ಎಷ್ಟು? 15 ರೂಪಾಯಿ ಕೊಡ್ರಿ. ಹಲೋ, ನಿಂದ? ನಮ್ದಲ್ಲ. ನಿಮ್ಗೇನು ಬೀಳಿಸ್ಕೊಂಡು ಹೋದ್ರೆ ಸಮಾಧಾನನೇ ಆಗಲ್ವಾ? ನಿಮ್ ಐಡಿ ಕಾರ್ಡ್ ಬಿದ್ದಿದೆ, ತಗೊಳ್ಳಿ. ಓ ಥ್ಯಾಂಕ್ ಯು. ಹಲೋ, ಅಂತೂ ಕೊನೆಗೆ ಅವಳ ಕೈಲೇ ಮಾತಾಡಿಸ್ಬಿಟ್ಟಿಯಲ್ಲೋ. ಹಿಡಿದ್ರೆ ಬಿಡೋ ಜೊತೆ ಅಲ್ಲಮ್ಮ ನಮ್ದು. ಚೇಂಜ್ ತಗೊಳ್ಳಿ. ಥ್ಯಾಂಕ್ ಯು. ಹೇಳಿ ನಡಿ, ಏನಾರ ಹಾಗೆ ಆಗುತ್ತಾ? ಹೇಳಿ ನಾನು ನೋಡು, ಅವ್ಳು ಹೂಗುತ್ತೀಗ ಹೇಳಿ ಹೋಣ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ರಿ ನೀವು ಮಾತಾಡ್ಸಿಲ್ಲ, ಹೂವು ಇಟ್ಕೊಂಡ್ ಬಂದ್ಬಿಡ್ತೀರಾ? ಓಹೋ, ಸಮಾಧಾನ ಸಮಾಧಾನ. ಈ ರೋಜು ನಮ್ದಲ್ಲ, ನಿಮ್ದೆ. ನಿಮ್ ತಲೆಯಿಂದ ಬಿದ್ದನ್ನ ಎತ್ಕೊಡ್ತಾ ಇದೀನಿ ಅಷ್ಟೇ. ಸಾರಿ, ಥ್ಯಾಂಕ್ ಯು. ನಂತು ಋಣ ತೀರಿಸ್ಬಿಡ್ರಿ. ಮತ್ತೆ ನಿಮ್ ಹೂನ ಅಲ್ಲಿ ಇಲ್ಲಿ ಬಿಡ್ಸ್ಕೊಳಕ್ ಹೋಗ್ಬೇಡಿ, ಎತ್ಕೊಡಕ್ ನಾನು ಇರಲ್ಲ. ನೀವು ಮಾತ್ರ ನಿಮ್ ಐಡಿ ಕಾರ್ಡ್ ದುಡ್ಡನ್ನ ಬೀಳ್ಸ್ಕೊಂಡೆ ಹೋಗಿ, ಎತ್ಕೊಡಕ್ ನಾನು ಮಾತ್ರ ಬರ್ತಾನೆ ಇರ್ತೀನಿ. ನಿಮ್ ಹೆಸರು
ವಿಶೇಷ ಇದೆ ಅಂತ ಅನ್ಸ್ತಲ್ಲ ನಿಮ್ಗೆ ಯಾವ್ದ್ರಲ್ಲಿ ಈಗ ನಾವು ಪ್ರತಿ ಸಲ ಮೀಟ್ ಮಾಡಿದಾಗ್ಲೂ ನೀವೇನಾದ್ರು ಕಲ್ಕೊಂಡಾಗ ನಾನೇ ನೋಡೋದು ಅಥವಾ ನಾನ್ ಕಲ್ಕೊಂಡಾಗ ನೀವೇ ನೋಡೋದು ಅಲ್ಲ ಇದ್ರನ್ನೆಲ್ಲ ಅಲ್ಲ ಯಾವ್ದೋ ಕಾಣದ ಶಕ್ತಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮಿಬ್ರು ಸೇರಿಸಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ ನೋಡಿ ಹಿಂಗೆಲ್ಲ ಹೇಳ್ಬೋದಾ ನೀವು ಪ್ಲೀಸ್ ಸರಿ ಹೇಳ್ರಿ ಮತ್ತ ಇದೆಲ್ಲ ದಿನ ನಡೆಯತ್ರಿ ನೋಡಿ 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 ಬೇರೆ ಇದಕ್ಕೂ ವ್ಯತ್ಯಾಸ ಅಲ್ವಾ ಇದಕ್ಕೆ ಮುಂಚೆ ಯಾವತ್ತಾರ ಹೀಗಾಗಿತ್ತಾ ಅಂತ ಇರ್ಬೋದು ನೋಡಿ ಅದನ್ನೇ ಹೇಳಿದ್ದು ನಮ್ ಬೇಟಿಗೂ ನಿಮ್ ಬೇಟಿಗೂ ಏನೋ ಅರ್ಥ ಇದೆ ಅಂತ ರೀ ತಗೊಳ್ರಿ ಈ ಚಾಕ್ಲೇಟ್ ತಿನ್ಕೊಂಡು ಮನೆ ಹೋಗ್ರಿ ನೋಡಿ ನೋಡಿ ತಪ್ಪು ಮಾಡ್ತಿದ್ದೀರಾ ನೀವು ಇದ್ರೆಲ್ಲ ತಪ್ಪಿಸ್ಕೊಂಡು ಹೋಗ್ಬಾರ್ದು ನೀವು ರೀ ಏನ್ರಿ ಇದು ಏನ್ ಇಟ್ಕೊಂಡ್ರು ಬಿಡಲ್ಲ ಅಂತೀರಾ ಈಗ ಕಟ್ಕತ್ತೆಲ್ಲ ನಾನ್ ನಂಬೇಕು ಅಂತ ಇದ್ದೀರಾ ಈಗೇನು ಆ ವಿಧಿ ನಮ್ಮಿಬ್ರು ಸೇರಿಸಿದೆ ಇನ್ನೊಂದ್ಸತಿ ಅದೇ ವಿಧಿ ನಮ್ಮಿಬ್ರು ಸೇರಿಸ್ಲಿ ಈಗ ಮನೆಗೆ ಹೋಗಿ ಹಲೋ ಆ ಗ್ಲೋಬ್ ಥಿಯೇಟರ್ ಒಂದ್ ದೇವ್ರ ಪಿಕ್ಚರ್ ಹಾಕ್ಯಾನ ಅದ್ರ ಕತಿನೇ ಇಲ್ಲ ಬರೀ ಸೀನು ಅದ್ರಾಗ ಒಬ್ಬಾಕಿ ಹೀರೋಯಿನ್ ಮಾಡ್ಯಾಳ ಇವಂತೂ ಇನ್ನೊಮ್ಮೆ ಹೋಗ ನಡಿ ಅಂತ ಕುಂತಾನ ನಿಂಗಿಂಗ್ ಗೊತ್ತಾಯ್ತು ಅಲ್ಲಂತದ್ದೇ ಸಿನಿಮಾ ಇದೆ ಅಂತ ಇವ ಒಬ್ಬ ಆ ಕೋಟಿ ಹತ್ರ ಹೋಗ್ತೀವಲ್ಲಮ್ಮ ಅಲ್ಲೊಂದು ಪೋಸ್ಟ್ ಅನ್ಸ್ಯಾರ ಆ ಪೋಸ್ಟ್ ನೋಡಿ ನನ್ ಸುಸ್ತಾ ಹೋದಿ ಈ ಪೋಸ್ಟರ್ ಹಿಂಗಿರ್ಬೇಕಾದ್ರ ಇನ್ ಸಿನಿಮಾ ಹೆಂಗಿರ್ಬೋದು ಅಂತ ನೋಡೋಣ ಅಂತ ಹೋದ್ವಿ ವಾಹ್ ನನ್ ಲೈಫ್ ಅಲ್ಲೇ ಅಂತ ಸಿನಿಮಾ ನೋಡಿರ್ಲಮ್ಮ ಇದೇ ಫಸ್ಟ್ ಟೈಮ್ ಅದಿರ್ಲಿ ಪಿಕ್ಚರ್ ಆದ್ರೂ ಚೆನ್ನಾಗಿದೆಯೇನೋ ಅಯ್ಯೋ ಅದ್ ಯಾವ್ದು 70ನೇ ಇಸ್ವಿ ಜಿತೇಂದ್ರ ಸಿನಿಮಾಲೇ ಅದ ನನ್ನ ಮಗ ಮುಗ್ದ ಇವತ್ತು ಇಲ್ಲ ದಡಿ ಇನ್ನು ಬರ್ಲೇ ಇಲ್ಲ ಅವನೆಲ್ಲ ಅರ್ಧಕ್ಕೆ ಎದ್ ಬರ್ತಾನ ಲಾಸ್ಟ್ ರೀಲ್ ಮುಗಿಯೋರ್ಗೂ ಕಾಯ್ತಾ ಕೂತಿರ್ತಾನ ಆ ನನ್ ಮಗ ಯಾವಾಗ್ಲೂ ಇದೇ ಪುಸ್ತಕ ಹಿಡ್ಕೊಂಡು ಓದ್ತಾ ಇರ್ತಾನಪ್ಪ ಇದ್ರಲ್ಲಿ ಇಲ್ ನೋಡ್ರು ಇದ್ ಸಾಮಾನ್ಯವಾದ ಕೇಸ್ ಅಲ್ಲಪ್ಪ ಇದ ಕಂಟಿ ಒಂದ್ ಕೆಲ್ಸ ಮಾಡೋಣ ಇದು ಇಲ್ಲೇ ಇರ್ಲಿ ನಾವಿನ್ ಹೋಗ್ತೀವಿ ಆ ನನ್ ಮಗ ನಮ್ ಮೇಲೆ ಯಾವ ರೀತಿ ಎಗರಾಡ್ದ ಅಂತ ನೀನ್ ನೋಡ್ಕೊಂಡ್ ನಮಗ್ ಹೇಳು ನಾವಿನ್ ಬರ್ತೀವಿ ಹೇಯ್ ಬರ ಓಕೆ ಓಕೆ ಕಂಟಿ ಮಿಸ್ಟರ್ ಕಂಟಿ ಏನ್ ಹೇಳಿ ಟೆಸ್ಟ್ಗೆಲ್ಲ ಪ್ರಿಪೇರ್ ಆದ್ರ ರೆಡಿ ಆಗ್ತಾ ಇದ್ದೀನಿ ಅದಕ್ಕೆ ನಿಮ್ ಫ್ರೆಂಡ್ಸ್ ಇದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಅವ್ರು ನಂಬಿಡಿ ಹೌದಾ ಏಕೆ ಹೇಳ್ಕೊಳಂಗಿದ್ರೆ ನಾನೇ ಹೇಳ್ಬಿಡ್ತಿದ್ದೆ ಬಿಡಿ ಯಾಕೆಂದ್ರೆ ನಾನು ಇನ್ನೊಬ್ರ ಮೇಲೆ ತಪ್ಪು ಹೊರ್ಸಕ್ ಇಷ್ಟಪಡಲ್ಲ ಆದ್ರೆ ನೀವು ನಂತರ ಸಫರ್ ಆಗ್ಬಾರ್ದು ನೋಡಿ ಅದಕ್ಕೆ ಹೇಳ್ತಾ ಇದ್ದೀನಿ ದೇ ಆರ್ ರಾಸ್ಕಲ್ಸ್ ಐ ಸೇ ಅವ್ರು ನನ್ನನ್ನೇ ಅಂತ ಫುಲ್ ಬೇಡ ಬಿಡಿ ಇವಾಗ ಯಾಕದಲ್ಲ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಹೇಯ್ ನೀನ್ ಯಾಕ ಒಳ್ಳೆ ಮೈಲಿಗೆ ಆದ ಅಂತಾರ ಅಲ್ಲಿ ನಿಂತಿದ್ದಿ ಅವ್ನ್ ನಮ್ಗೇನಂದ ರಾಸ್ಕಲ್ಸ್ ಅಂದ ಅಲ್ಲ ಆ ನನ್ ಮಗಂಗ್ ಒಂದೆರಡು ಹೊಡೆಯದಂಗ್ ನಂಗ್ ಸಮಾಧಾನ ಇಲ್ಲ ನಮ್ ನಾವು ನಮಗೆ ಅಂದ್ರ ಏನಪ್ಪ ನಿನ್ ನೋವು ನಂಗೊಂದ್ ಒಳ್ಳೆ ಬುಕ್ ಬೇಕೀಗ ನೀವ್ ನನ್ನ ನೋಡ್ಲಿಲ್ವೇನ್ರಿ ಸುಳ್ಳು ಹೇಳ್ಬೇಡಿ ಹಾಗಾದ್ರೆ ನಿಮ್ ವಿಧಿ ಮತ್ತೆ ನಮ್ಮಿಬ್ರು ಸೇರಿಸ್ಬಿಡ್ತಾ ಏನಕ್ಕಾಯ್ತಾ ಇದೀರಾ ಬಸ್ಗೋಸ್ಕರನ ಬನ್ನಿ ಬನ್ನಿ ಬಸ್ಸಿಲ್ ಬರೋದ್ ನಿಲ್ಸಿ ಎಷ್ಟೋ ದಿನ ಆಯ್ತು ಯಾಕ ಮತ್ತೆ ಬಂದ ಎಲ್ಲಿ ಗುರು ನೀನ್ ನನ್ಗೆ ಇಂಟಿಗ್ರೇಷನ್ ಹೇಳ್ಕೊಡ್ಲೇ ಇಲ್ವಲ್ಲೋ
ಡಿಫ್ರೆನ್ಸಿಯೇಷನ್ ಹೇಳ್ಕೊಡಿದ್ನಲ್ಲ ಅದ್ರ ಉಲ್ಟಾ ಮಾಡಿದ್ರೆ ಆಯ್ತು ಅಷ್ಟೇ. ಅಯ್ಯೋ ನನಗೆ ಅಷ್ಟೊಂದು ಸಲಹೆ ಇದ್ದಿದ್ರೆ ನಿನ್ನ ಹತ್ರ ಯಾಕೋ ಬರ್ತಾ ಇದ್ದೆ. ಅದೆಲ್ಲ ತುಂಬಾ ಸಿಂಪಲ್ ಅಮ್ಮ, ನಾನು ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ನೋ ಅದೆಲ್ಲ ನೋಡ್ಕೋತಾ ಇರು, ಮಿಕ್ಕಿದ ಬೆಳಗ್ಗೆ ಬಂದು ಹೇಳ್ಕೊಡ್ತೀನಿ. ಮಿಸ್ ಮಾಡ್ಬೇಡಮ್ಮ, ಬಹಳ ಬ್ರಿಲಿಯಂಟ್ ಅಂತ ಕಾಣಿಸುತ್ತೆ. ಹಾಗೇನಿಲ್ಲ ಬಿಡಿ. ಕೈಯಲ್ಲಿ ಬೇರೆ ನಾವೆಲ್ ಇಟ್ಕೊಂಡಿದ್ದೀರಾ, ಇದೆಲ್ಲ ಓದ್ತೀರಾ? ಹೌದು, ಇದೆಲ್ಲ ಓದ್ಬೇಕಾ? ಓದೋದ್ರಿಂದ ಪ್ರಯೋಜನ ಇದೆಯಾ? ನೋಡಿ, ನಮ್ಮ ಜಗತ್ತಲ್ಲಿ ಎಲ್ಲಾನು ಅನುಭವಿಸಕಾಲ, ಅನುಭವಿಸ್ಬೇಕಂದ್ರು ಅಷ್ಟೊಂದು ಹಾಯಸ್ ನಮ್ಮಲ್ಲಿ ಎಲ್ಲಿದೆ ಹೇಳಿ? ಆದ್ರಿಂದ ಇಂಥ ಅನುಭವಸ್ತರು, ವಿದ್ಯಾವಂತರು ತಮ್ಮಲ್ಲಿ ಆದಂತ ಅನುಭವಗಳನ್ನೆಲ್ಲ ಈ ತರ ಪುಸ್ತಕದಲ್ಲಿ ಬರೆದಿಟ್ಟಿರ್ತಾರೆ. ಅದನ್ನು ಓದೋದ್ರಿಂದ ನಮ್ಮ ಅನುಭವ ಹಾಗೂ ನಮ್ಮ ಜನರ ನಾಲೆಜ್ ಜಾಸ್ತಿ ಆಗುತ್ತೆ. ಈಗ ನಾವು ನಮ್ಮ ಅಕ್ಕಪಕ್ಕ ಜನಗಳಿಗೆ ಹೋಲಿಸ್ಕೊಂಡು ನಾವೇ ಬುದ್ಧಿವಂತರು ಅನ್ನೋ ಒಂದು ಅಹಂಕಾರನ ಬೆಳೆಸ್ಕೊಂಡಿರ್ತೀವಿ. ಪ್ರಪಂಚದಲ್ಲಿ ಇಂತಿಂತ ಮಹನೀಯರು ಇದ್ದಾರೆ ಅಂತ ಗೊತ್ತಾದಾಗ ಅಹಂಕಾರ ಹೋಗಿ ವಿಶಾಲವಾದಂತ ಮನೋಭಾವನೆ ಬೆಳೆಯುತ್ತೆ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ತಿಳ್ಕೊಂಡಿದ್ನ ಮತ್ತೊಬ್ರು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಪುಸ್ತಕದಲ್ಲಿ ಬರೆದಿಟ್ಬಿಟ್ಟು ಹೋಗ್ತಾರಲ್ಲ, ದಟ್ ಇಸ್ ರಿಯಲಿ ಗ್ರೇಟ್. ಗಾಡಿ ಒಂದ್ ಗತಿ ಆಗಿರ್ತಾರೆ. ಹೇ, ಅಷ್ಟೊತ್ತರಿಗೆ ಏನ ಕೊರಿಲಿಕ್ಕಿದ್ದೆ ಯಾಕೆತ್ರ ನೀನ? ಕೊರಿಬೇಕಲ್ಲಪ್ಪ, ಲವ್ ಬಂದ್ಮೇಲೆ ಸುಮ್ಮನೆನಾ? ಆ ಹುಡುಗಿಗೆ ಒಂದೆರಡು ದಿವಸ ಟೈಮ್ ಕೊಡು, ಏನ್ ಮನುಷ್ಯನ? ಹಲೋ, ನೋಡ್ತಾ ಇರು, ಸ್ಟ್ರೈಟ್ ಪ್ರಪೋಸ್, ಐ ಲವ್ ಯು ಅಂತ ಹೇಳ್ಬಿಡದ. ಮಾಡ್ಬಿಟ್ರೆ ಆಗೋಗ್ಬಿಡತ್ತಾ ನಮ್ಗಾಗ್ಬಾರ್ದ? ಸರಿ ಸರಿ ಸರಿ, ನೀವು ಏನೋ ಮಾತಾಡ್ತಾ ಇದ್ರಿ, ನಾನು ಡಿಸ್ಟರ್ಬ್ ಮಾಡ್ಬಿಡೆ. ಐ ಆಮ್ ವೆರಿ ಸಾರಿ, ಬರ್ತೀನಿ. ನಿಮ್ದೊಳ್ಳೆ ಕತೆ ಆಯ್ತಲ್ರಿ, ನೀವು ಹುಡುಗಿರಲ್ಲ ಯಾವಾಗ್ಲೂ ಒಂದೇ ತರ ಮಾತಾಡ್ತೀರಲ್ಲ. ನಾನೇನ್ ಬಂದ್ ನಿಮ್ಗೆ ಹೇಳಿದ್ನ ನನ್ ಬಂದ್ ಲವ್ ಮಾಡು ಅಂತ? ನನ್ ಮನ್ಸಲ್ಲಿ ಏನಿತ್ತು ಅದನ್ ಬಂದ್ ನಿಮ್ಗೆ ಹೇಳಿದೆ ಅಷ್ಟೇ. ನನ್ಗೆ ಇನ್ನೂ ಪಕ್ಕ ಆಗಿಲ್ಲ, ನನಗಾದ್ಮೇಲೆ ತಾನೆ ನಿಮ್ಗೆ ಆಗೋದು ಬಿಡೋದಲ್ಲ. ಮಾಡ್ಕಂಡೆ ಆತರ ಪಡ್ಬೇಡ ಅಂತ. ಎಲ್ಲ ಸರಿಗೆ ಆಯ್ತಪ್ಪ, ಅವಳು ಯಾವಳ ನನ್ ದುಶ್ಮನ್ ಬಂದ್ಬಿಟ್ಟು ಕೆಲ್ಸ ಎಲ್ಲ ಹಾಳು ಮಾಡಕ್ ಕೊಟ್ಲು. ಹಾಗಾದ್ರೆ ಅವಳು ಒಬ್ಳೇ ಇದ್ದಾಗ ಹೋಗಿ ಕೇಳಿದ್ರೆ ಒಪ್ಕೊಂಡ್ಬಿಡ್ತಾಳ? ಇಲ್ಲಮ್ಮ, ಒಳ್ಳೆ ಟೈಮ್ ನೋಡಿ ಮಂತ್ರ ಹಾಕ್ಬೇಕು, ಆಮೇಲೆ ಏನಿದ್ರು ಹೇಳೋದು ಕೇಳೋದು ಎಲ್ಲ. ಈ ಹುಡುಗಿನ ವಿಷಯ ಇನ್ನೂ ಗೊತ್ತಿಲ್ಲಮ್ಮ, ಒಳ್ಳೆ ಎಳೆ ಮಕ್ಳಿದ್ದಂಗೆ ಅವ್ರ ದಾರಿಯಲ್ಲೇ ಹೋಗಿ ಅವ್ರ ಸಮಾಧಾನ ಮಾಡ್ಬೇಕು, ಇಲ್ಲ ಅಂದ್ರೆ ಎಲ್ಲಂದ್ರಲ್ಲಿ ಯಾವಾಗಂದ್ರಮ್ಮ ಕಿಟಾರ್ ಅಂತ ಕಿರ್ಸ್ಕೊಂಡ್ಬಿಡ್ತವೆ. ಈಗ ಲೈಫು ಸುಮ್ಮನೆ ಅಲ್ಲಮ್ಮ, ತುಂಬಾ ಕಷ್ಟ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ತಲೆ ಕೆಡಿಸ್ಕೋಬೇಕು, ಟೆನ್ಷನ್. ಏ ಮಗ, ನೀ ಹುಟ್ಟಿರೋದೇ ಲವ್ ಮಾಡಕ್ಕಾಗಣ, ನಿನ್ ಬ್ಲಡ್ ಅಲ್ಲೇ ಅದ ಲವ್ ಅನ್ನದ. ನಾ ಏನ್ ಮಾತಾಡ್ತಿದ್ದೀನ, ಇವ ಏನ್ ಮಾತಾಡ್ತಿದ್ದಾನ, ಸಡನ್ ಆಗಿ ಸ್ಟೈಲೇ ಚೇಂಜ್ ಅಮ್ಮ, ಯಾವ್ದೋ ಫಿಲಂ ಹೀರೋ ತರ. ಪಾಪ, ಆ ನಾಯಿ ಅಷ್ಟೊತ್ತಿಂದ ಇಲ್ಲೇ ಬಿದ್ದಿತ್ತ, ಅದಕ್ಕೊಂದಿಟ್ ಹಾಲ್ ಹಾಕ್ಲಿಲ್ಲ, ಅದನ್ನ ಎತ್ಕೊಂಡ್ ಹೆಂಗ್ ಮುದ್ದಾಡ್ತಿದ್ದ ನೋಡು. ಇವನ್ ಇಲ್ಲಿ ಕರ್ದಾಗ್ಲೇ ನನ್ಗೆ ಅನುಮಾನ ಬಂತು.
ಬೆಳಗಾವಿನ ಗೊತ್ತಿಲ್ಲದೆ ಇರೋ ಇವನು ಇದೇ ಏರಿಯಾ ಯಾಕೆ ಟೀ ಕುಡಿಯಕ್ಕೆ ಕರ್ಕೊಂಡ್ ಬಂದ ಅಂತ ಈಗ ಗೊತ್ತಾಯ್ತು. ಇವನ್ ಕೈಯಿಂದ ತಪ್ಪಿಸ್ಕೊಳಕ್ ಇನ್ ಸಾಧ್ಯ ಇಲ್ಲ ಕಣೋ. ಬೇಡಪ್ಪ ಇರ್ಲಿ ತಗೊಳಮ್ಮ ಬೇಡಮ್ಮ ನಮ್ಗೋಸ್ಕರ ಇನ್ನೂ ಎರಡು ಬೋಣ ತರ್ಸ್ಕೊಡ್ತೀನಿ ಕುಡಿಯೋ. ಲೋ ಯಾಕ ಆಕಿಗೆ ಹಂಗ ಹೊಳಿಕೋತಿದ್ದಿ ಹೇಳ್ಬಿಡೋದಲ್ಲೇನ ಇರಲ್ಲ ನಾವು ಮಣ್ಣತ್ತಿಲ್ವ ಮೂರ್ ತಿಂಗಳು ಗೊತ್ತಾಗ್ಲಿ ಅವ್ರಿಗೂ ಕಷ್ಟ ಏನು ಅಂತ. ಲೋ ಒಂದ್ ಗ್ಲಾಸ್ ಬೀರ್ ಕುಡಿಯಕ್ಕಾಗಲ್ವೇನೋ ನಿನ್ ಕೈಲಿ. ಆಯ್ತು ಬಿಡು. ಶಿಷ್ಯ ಹತ್ರ ಬಾಮ್ಮ ನಾನ ಇನ್ನೂ ಹತ್ರ ಬಾ. ನೀನು ನೋ ಮೇಡಮ್ ಇನ್ ಮೇಲೆ ಅದು ಯಾವ ನನ್ನ ಮಗ ಅಡ್ಡ ಬಿಡ್ತೀನಿ ನಾನು ನೋಡೇ ಬಿಡ್ತೀನಿ. ಸರಿ ಹಂಗಾರೆ ನೀವಿಬ್ರು ಈಗ ನನ್ನ ಜೊತೆ ಬನ್ನಿ. ಹಲೋ ಎಲ್ಲಿಗೋ ಸುಮ್ಮನೆ ಬರ್ಬೇಕು. ಶಿಷ್ಯ ಅವ್ರ ಹೆಸರೇನದ್ದ? ಚಿದಾನಂದ ಕಣ. ಚಿದಾನಂದ ಅವ್ರ್ಯಾರು ನಿಮ್ಮ ಅಪ್ಪ ಅಮ್ಮನ? ಅವರಿಬ್ರು ಫೋಟೋನ ಅಲ್ಲೇ ಹಾಕಿ ತಗಲಾಕಿದ್ಯಾ? ಓ ನಿಂಗೆ ಅನುಮಾನನ ಅವರಿಬ್ರು ನಿಮ್ಮ ಅಪ್ಪ ಅಮ್ಮ ಹೌದೋ ಅಲ್ಲೋ ಅಂತ? ಹೇಳಿವ್ರ ಅಬ್ಬಿಗೆ ಅಪ್ಪ ಅಮ್ಮ ನಾವೆಲ್ಲ ಭೂಮಿಯಿಂದ ಉಬ್ಬ ಬಿಡಿದೀವ. ಹಲೋ ಅದ್ ನನ್ ಪರ್ಸನಲ್ ಮ್ಯಾಟ್ರ್. ಪರ್ಸನಲ್ ಮ್ಯಾಟ್ರ್ ಅಂತೆ ಪರ್ಸನಲ್ ಮ್ಯಾಟ್ರ್ ನೋಡ್ರಪ್ಪ ಇದು ಅವನ್ ಪರ್ಸನಲ್ ಮ್ಯಾಟ್ರ್. ಪಾಪ ಅಲ್ಲಿ ನೋಡು ನಿಮ್ಮ ಅಪ್ಪ ಅಮ್ಮ ಇಲ್ಲಿ ನೋಡೋದಾಗ ಫೋಟೋದಲ್ಲೇ ಕಣ್ಣು ಮುಚ್ಕೊಂಡ್ಬಿಟ್ರು. ಮಗನೇ ಯಾಕೋ ಬೇಕು ನಿಂಗೆ ಇಂಥ ಹಬ್ಬ ಅಲ್ಲ ನಾ ಕ್ಲಾಸ್ ರೂಮಲ್ಲಿ ಬೇರೆ ಕೈ ಕಟ್ಕೊಂಡ್ಬಿಟ್ಟು ಇಲ್ಲಿ ಗಲಾಟೆ ಮಾಡೋರೆಲ್ಲ ಈಚೆ ಹೊಂಟಾರಿ ಇಲ್ಲಿ ಕುಳಿ ಮಾಡೋರು ಮಕ್ಕಳೆಲ್ಲ ಬಂದು ಹೋಗ್ತಾರೆ ಅಂತ ಬೇರೆ ಹೇಳ್ತಾನೆ. ಕುಳಿ ಮಾಡೋರ್ ಮಕ್ಕಳಿಗೆಲ್ಲ ನಿಂತಾರ ಕೈಯಲ್ಲಿ ಬಂದ್ಬಿಟ್ರೆ ಆಸೆ ಇಲ್ಲ ಹುಡುಗರು ಸಹ ಕೇಳಿದ್ದು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಬಂದಾಗ ಯಾರು ಬಂದ ನಿನ್ ಹೌದು ಅದು ಯಾವ ಸ್ಟೈಲ್ ಅಪ್ಪ ನಮಸ್ಕಾರ ಮೇಡಮ್. ಒಂದು ಸೆಕೆಂಡ್ ಅಲ್ಲೋ ಎಕ್ಸ್ಕ್ಯೂಸ್ ಮಿ ಆ ದೇವ್ರ ಹೆಸರೇನಾ? ಅದು ಹೆಚ್ಚು ಕಮ್ಮಿ ಏನ್ ತರನೇ ಇಲ್ಲ ನೋಡಕ್ಕೆ. ಸರಿಯಾ ಆ ದೇವ್ರ ಹೆಸರು ಏನ್ ಹೇಳಮ್ಮ? ಕಾಟ್ರಯ್ಯ. ಓ ಕಾಟ್ರಯ್ಯ ಸಂಸ್ಬಿಡಪ್ಪ. ಹೌದು ಆ ದೇವ್ರು ನಮ್ಮಂತ ಒಳ್ಳೆಯವ್ರನ ಅಥವಾ ನಿನ್ನಂತ ಹಲ್ಕ ನನ್ನ ಮಕ್ಳಿಗೆ ಮಾತ್ರನಾ? ಆ ಪಿಕ್ಚರ್ ಹೋಗಿದೆಯಲ್ಲ ಹೆಂಗಿದ್ದ ಮಗರು ನನ್ನ ಮಗನೇ ಯಾಕೋ ಯಾಕೋ ಬೇಕು ನಿಂಗೆ ಬಾಳು ನಮ್ಮ ಥರ ಓಪನ್ ಆಗಿರಮ್ಮ. ಹೌದು ನಿಂಗೆ ಈ ಥರ ಡೌ ಮಾಡು ಅಂತ ಯಾವ ನನ್ನ ಮಗ ಹೇಳ್ಕೊಟ್ಟ? ನಾವು ರಸ್ಗಲ್ಸ ನಮ್ಮ ನಂಬಳ ಅಂತ ನಮ್ಮ ಸಿಸಿಗೆ ಹೇಳ್ಕೊಡ್ತೀಯ ನೀನು? ಹೇ ಡರಿಯಾ ನನ್ನ ಮಗ.
ಜವಾಬ್ದಾರಿ ಇದೆಯಮ್ಮ. ನಾನ್ ಹೋಗಿ ದೊಡ್ಡವನಾದ್ರೆ ನಮ್ಮನೆ ದೀಪ ಉರಿಯೋದು, ಅದು ಅಲ್ಲದೆ ದೀಪ ಅಂದ್ರೆ ದೊಡ್ಡಕ್ಕಿರುತ್ತಮ್ಮ, ಅದು ಬತ್ತಿ ಬೇರೆ ಹಚ್ಬೇಕು, ಕಡ್ಲೆಕಾಯಿನ ಹಾಕಿದ್ರೆ ನಮ್ಮ ಅದು ಉರಿಯೋದು. ಕಡ್ಲೆಕಾಯಿನ 68 ರೂಪಾಯಿ ಕೆಜಿ. ನಮ್ಮನೆ ದೀಪ ಹಚ್ಲಿಲ್ಲ ಅಂದ್ರೆ ಬೆಳಕೆ ಬರಲ್ಲ ಅಮ್ಮ. ಅದು ಅಲ್ಲದೆ ನಮ್ಮನೆ ದೀಪ ಸಿಕ್ಕಾಪಟ್ಟೆ ಇಲ್ಲ ಕುಡಿಯುತ್ತಮ್ಮ. ಅವನು ಹುಷಾರಾ ಮಲಗಿಸ. ರಾಜು ಎದ್ದೇಳಲ್ಲ ಅಪ್ಪ. ಈಸ ಏನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡೋದಲ್ಲ. ಎದ್ದೇಳಮ್ಮ ನೀನು ಎದ್ದೇಳ. ಹುಡುಕರು ಬೇಕಾದ್ರೂ ನಂಬೋದು, ಈ ಲವ್ ಮಾಡೋರ್ನ ಮಾತ್ರ ನಂಬಕ್ಕಾಗಲ್ಲಪ್ಪ. ಕಾಣಿಸ್ತಾನೆ ಇಲ್ಲ, ಕಾಲೇಜಿಗೆ ಏನಾದ್ರು ಹೋಗಿರ್ತಾಳ? ನೋ, ಇಷ್ಟೊತ್ತಿನಾಗ ಅಲ್ತಾನೆ ಯಾರೋ ಬಂದಿರ್ತಾರ. ಇದೇ ಕಾಲೇಜ್ಗೆ ಹೋಗೋಣ. ಕಾಮರ್ಸ್ ಡಿಪಾರ್ಟ್ಮೆಂಟ್ ಕಾಮರ್ಸ್ ಅಲ್ಲಿ ಇವತ್ತು ಗೋವಾಗ ಟೂರ್ಗೆ ಹೋದ್ರಲ್ಲ ಸರ್. ನೀ ಟೆನ್ಷನ್ ಮಾಡ್ಕೊಬೇಡ, ಬಾ ಹೋಗೋಣ. ಬಾ, ನಾ ಹೇಳ್ತೀನಿ. ಯುದ್ಧದಲ್ಲೂ ಸರಿ ತಪ್ಪು ಇಲ್ಲ ಎಲ್ಲೂ, ಏನಾದರೂ ತಪ್ಪಾದರೂ ಕ್ಷಮಯ ಧರಿತ್ರಿ ನಾರಿ. ನಾ ಹೇಳಬೇಕೆ ಸಾರಿ ಚಂದಿರ, ಈ ಭೂಮಿಯೇ ಸುಂದರ, ಈ ಪ್ರೀತಿಯಲ್ಲ ಮೇಲೆ ಎಲ್ಲ ತಾಯಿ ಪ್ರೀತಿ ತಿಳೋ ಬಂದ ಚಂದಿರ, ಈ ಭೂಮಿಯೇ ಸುಂದರ, ಈ ಪ್ರೀತಿಯಲ್ಲ ಮೇಲೆ ಎಲ್ಲ ತಾಯಿ ಪ್ರೀತಿ ತಿಳೋ.
ಆ ಹುಡುಗಿಗೊಂದ್ ದಾರಿ ಮಾಡಿದ್ದಾಯ್ತು, ಅದೇ ಹುಡುಗಿ ಜೊತೆ ಕಂಟಿನ್ಯೂ ಮಾಡ್ತೀಯೋ ಇನ್ನೊಂದ್ ಯಾವ್ದಾದ್ರು ನೋಡ್ಕೋತೀಯೋ. ಈ ಊರ್ ಬಗ್ಗೆ ಒಂದ್ ಮಜಾ ಆಯ್ತು ಕೇಳೋ. ಈ ಊರು ಮೊದ್ಲು ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲಮ್ಮ. ಬೆಳಗಾಂನ ಒಬ್ಬ ದೊಡ್ಡ ರೌಡಿ ಬೀರಾ ಅಂತಿದಾನ. ಹೌದಾ? ಸಖತ್ ಖತರ್ನಾಕ್ ನನ್ ಮಗ. ಇನ್ನೊಬ್ರು ಸಕ್ಕುಬಾಯಿ ಅಂತಿದಾಳ, ಅವಳನ್ನ ಈ ಬೀರಾ ಇಟ್ಕೊಂಡ ನೋಡು. ಆಮೇಲೆ ಈ ಊರು ಇಡೀ ಬೆಳಗಾಂಗೆ ಫೇಮಸ್ ಆಗೋಯ್ತು. ಸಿಟಿ ಪಕ್ಕದಲ್ಲ ಎಂತ ಒಳ್ಳೆ ಜಾಗ ಇದೆ ನೋಡು. ಏನ್ ಹೇಳ್ದ ರೌಡಿ ಹೆಸರು? ಬೀರಾ. ಏತಲ್ಲ ನಾ ಹೇಳ್ತೀನಿ, ನಾ ಯೋಗ್ಯತೆ ಇಲ್ಲ, ನೀವೆಲ್ಲ ರೌಡಿಗಳು. ಬೇರೆ ನಾ ಹೇಳ್ತಿದ್ನಲ್ಲ ಬೀರಾ, ಬೀರಾ ಅವನ ಇದ್ರ ಆಳ ಗೊತ್ತಿಲ್ಲ ನಿನ್ಗೆ, ಅದ್ರ ಆಳ ಗೊತ್ತಿಲ್ಲ ನಿನ್ಗೆ, ಹೆಣ್ಣಿನ ಆಳ ಹೆಂಗಾರ ಗೊತ್ತಾಗ್ತದೆ ನಿನ್ಗೆ? ಏನಂತ ತಿಳ್ಕೊಂಡಿ ಹೆಣ್ಣಂದ್ರ? ಈ ಚಿಕ್ಕ ಮಕ್ಳು ಬಟ್ಟೆ ಬಿಚ್ಚಿ ನೀರಾಗ ಒದ್ದಾಡ ಹಂಗ ಅಂತ ತಿಳ್ಕೊಂಡಿಯನ? ಅರ್ಥ ಮಾಡ್ಕೋಬೇಕಲ್ಲ ಅವಳನ್ನ, ಓದ್ಬೇಕಲ್ಲ ಅವಳನ್ನ. ನಿನ್ನ ಟೈಪ್ ರೂಪಾಯಿ ನಾ ಸಿಕ್ಕಿದ್ವಲ್ಲೋ, ನಿನ್ನಕ್ಕೆ ಆಗ್ಬಂದಿ ಸಾಯಕ. ನಾ ಪೂಜೆ ಮಾಡ್ತದ ವಸ್ತುನ ಕಾಮಿ ಬಂದ್ಯ, ಹೋಗು ಮೊದಲು ಇದ. ಕೇಳದಂದು ಗೊತ್ತಾಯ್ತನ? ಈಗಲಾದ್ರೂ ಸೀರಿಯಸ್ ಆಗಿ, ಅವನು ಯಾವುದೇ ಕಾರಣಕ್ಕೂ ಉಳಿಬಾರದು, ಗೊತ್ತಾಯ್ತಾನ? ಅವನು ಒಪ್ಸ್ಕೊಂಡಾಗಿದ್ದಾನೆ ಸರ್, ಎಲ್ಲ ಇದ್ರು ಬಿಡಲ್ಲ. ಬಾವ್ ಸಂಗ್ಯಾ. ಉಂಚಿ ಊರ್ನ ಟಾಕ್ಲ ತೆರಳಿ ಕಾಯಿ ಹೋಳರು, ಅರ್ಧ ಸತ್ತ ಬಿಡ ಪಾಟೀಲ. ನಾವಿನ್ ಮುಂದೆ ಇನ್ನ ಆಕ್ಟಿವ್ ಆಗ್ಬೇಕು, ಆ ಕಾಲೇಜ್ ಫಂಕ್ಷನ್ಗೂ ಹೆಚ್ಚು ಮಂದಿನ ಸೇರ್ಸು. ಓಕೆ ಬಾ. ಸಲ ಸಲ ನೌಕರ್ ಸಲ ಕಾಲೇಜ್ ಮದುವೆ ಸಗಳೆಯನ್ನ ಬಿಡುವ ಚಾಯ್. ಪ್ಲೀಸ್ ಬಾರೆ, ಇವತ್ತು ಒಂದ್ ದಿವಸ ಬಾರೆ, ನಾವು ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋಗ್ಬೇಡ್ರೆ, ಅಮಾವಾಸ್ಯೆ ಇವತ್ತು. ನನ್ ಗೋಳಿಕೂ ಬೇಡ ಕಣೆ, ಏ ನನ್ ಶಾಪ ಏನು ಒಳ್ಳೇದಲ್ಲ ಕಣೆ.
ನಾನು ಹೇಳಿಲ್ವಾ ನನ್ ಶಾಪ ತಟ್ಟೆ ತಟ್ಟುತ್ತೆ ಅಂತ. ಹೆಚ್ಚಿಗೆ ಮಾತಾಡ್ಬೇಡ, ಬಾ ಹೋಗೋಣ. ಅಪ್ಪ ಪುಣ್ಯಾತ್ಮರ, ಅದ್ ಏನಕ್ಕೆ ಭಾಷೆ ಭಾಷೆ ಅಂತ ಅದ್ ಏನಕ್ಕೆ ಗುದ್ದಾಡ್ತಿರೋ ನನಗಂತೂ ಗೊತ್ತಿಲ್ಲ. ಯಾರು ಉಪಯೋಗ ಆಗಿದ್ರು ನಮ್ಮಂತ ಲವರ್ಸ್ ಗಳು ಉಪಯೋಗ ಆಗ್ತಿದೆ. ಲವ್ ಯಾವನ್ಗಾರ ಲವ್ ಮಾಡ್ಬೇಕು ಅಂತ ಅನ್ಸಿದ್ರೆ ಬೆಳಗಾವಿಗೆ ಬಂದು ಲವ್ ಮಾಡೋ ಸರಿ ಅವಣ. ಏನ ಕಾಲೇಜ್ 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 ನಿಮ್ ಲೆಕ್ಚರ್ ನನಗಿಂತ ಚೆನ್ನಾಗಿದಾನಾ? ಕಾಲೇಜ್ ಅಲ್ಲಿ ಯಾರಾದ್ರೂ ಲೆಕ್ಚರ್ ನೋಡಕ್ ಹೋಗ್ತಾರಾ? ಹಾಗಂತ ನೀನೇನ್ ಅದ್ಭುತವಾಗಿಲ್ಲ ಬಿಡು. ಅದಕ್ಕೆ ನಿನ್ನಂತ ಒಂದ್ ಸುಮಾರಾಗಿರೋ ಹುಡುಗಿನ ಲವ್ ಮಾಡಿದ್ದು. ಓಹೋ ಕೊಬ್ಬಳು. ಆದ್ರೆ ಲವ್ ಮಾಡೋಲ್ಲ ಅದ್ಭುತವಾಗೇ ಇರ್ಬೇಕಂತ ಏನಿಲ್ವೇ? ಹೌದು, ಅದ್ಭುತವಾಗಿರೋರ್ ಮಾತ್ರ ಪ್ರೀತಿ ಮಾಡ್ಬೇಕು ಅಂತಿದ್ರೆ ಜಗತ್ತಲ್ಲಿ ಎಷ್ಟು ಜನ ಪ್ರೀತಿಸಕ್ ಸಾಧ್ಯ? ಸರಿ 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 ಸರಿ, ನೀನು ಅದ್ಭುತ ಅಲ್ಲ, ನಾನು ಅದ್ಭುತ ಅಲ್ಲ, ನಮ್ಮಿಬ್ರಲ್ಲಿ ಬೇರೆ ಯಾರಲ್ಲೂ ಇಲ್ದಿರೋ ವಿಶೇಷವಾದ ಗುಣನೂ ಇಲ್ಲ. ಬಟ್ ಸ್ಟಿಲ್ ವಿ ಆರ್ ಲವರ್ಸ್. ಓಕೆ ಓಕೆ, ಒಳ್ಳೇದಾಗ್ ಬಿಡು. ನಾವಿಬ್ರು ಒಂದ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಕ್ಕೆ. ನಾಳೆ ನನ್ ಫ್ರೆಂಡ್ಸ್ ನಿನ್ನ ನೋಡಿ ಎಂತ ಹುಡುಗನ್ ಪ್ರೀತಿಸಿದ್ಯಾ ಅಂತ ಹೇಳ್ಬೇಕನ್ನೋ ಕಾಂಪ್ಲೆಕ್ಸ್ ನನಗೂ ಇರಲ್ಲ, ಹಾಗೆ ನಿನ್ ಫ್ರೆಂಡ್ಸ್ ಅನ್ನ ನೋಡಿ ಎಂತ ಫಿಗರ್ ಪಟಾಯಿಸಿದ್ಯಾ ಅಂತ ಹೇಳ್ಬೇಕನ್ನೋ ಕಾಂಪ್ಲೆಕ್ಸ್ ನಿನ್ಗೂ ಇರಲ್ಲ. ಇನ್ನು ಇಂಪ್ರೂವ್ ಮಾಡ್ಕೋಬೇಕು. ಧನ್ಯ. ಓಕೆ ಶ್ರೀಕಂಠ, ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಲೆಟ್ ಅಸ್ ಸ್ಟಾರ್ಟ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ನನ್ನ ಬ್ಲೂ ಬುಕ್ ಕೊಡಲಿಲ್ಲ. ನಾ ಕ್ಲಾಸ್ ನಾಳೆ ತಗೋತೀನಿ. ನಿಂತ್ಕೊಳ್ರಾ? ಏನಾ ಎಷ್ಟೋ ಬಂದಿದೆ ಮೇಡಮ್? ಏನ ಕೀಪ್ ಇಟ್ ಅಪ್ ಕೀಪ್ ಇಟ್ ಅಪ್ ಅಂತ ಇದ್ರಾ? 24 25ಕ್ಕೆ ಕಲಾಯುನ ಅದ್ ಯಾವಾಗ್ಲೂ ಓದಿದೆ? ಯಾವಾಗ್ಲೂ ಹುಡುಗಿರಿಂದ ಲವ್ ಗೀವು ಅಂತ ಸುತ್ತಿದ್ದೆ. ಅದಿರ್ಲಿ, ಹುಡುಗಿ ಸಿಕ್ಕಿದ್ಲ? ಹುಡುಗಿ ಸಿಕ್ಕಿದ್ದು ಆಯ್ತು, ವಿಲನ್ ಎಂಟ್ರಿ ಕೊಟ್ಟಿದ್ದು ಆಯ್ತು. ಏ ಏನ್ ಹೇಳ್ತಿದ್ಯೋ, ವಿಲನ್ನ ಊನಪ್ಪ ಅವನ್ ಯಾವನ ಬಂದಿದ್ದ ಆವಾಜ್ ಹಾಕ್ಬಿಟ್ಟು ಹೋದ. ಎಲ್ಲೋ ಮೊನ್ನೆ ನಮ್ಮ ಹುಡುಗಿ ಮೀಟ್ ಮಾಡ್ಕೊಂಡ್ ಬರ್ಬೇಕಾರೆ ಅಲ್ಲೊಂದ್ ಕ್ಯಾಂಪಸ್ ಏರಿಯಾ ಇದೆಯಲ್ಲೋ ಅಲ್ಲಿ. ಏನಂದ? ಅದೇನೋ ಕರ್ರಾಬಾಗ್ ಬೈದ್ನಪ್ಪ ಮಾತ್ರ, ನಾನ್ ಮಾತಾಡಕ್ಕೂ ಬಿಡ್ಲಿಲ್ಲ. ಇನ್ನೊಂದ್ಸತಿ ಈ ಹುಡುಗಿ ಜೊತೆ ನೋಡಿದ್ರೆ ಹೊಡೆದಾಗ್ತೀನಿ ಅಂದ. ನಿನ್ ಕೇಳತ್ತಾನೆ ಯಾರು ಏನು ಅಂತ? ಹೇಳ್ತಾ ಇಲ್ವನ ಮಾತಾಡಕ್ಕೆ ಬಿಡ್ಲಿಲ್ಲ ಅಂತ. ಬಂದ, ಆವಾಜ್ ಆಗ್ದ, ಹೋದ. ಜೊತೆ ನಮ್ಗೆ ಮುಂಚೆನ ಹುಡುಗರು ಇದ್ರು. ಇದೊಳ್ಳೆ ಕತೆ ಆಯ್ತಪ್ಪ. ಏನದು ವಿಚಾರ ಕಲಿಯಾಗಿರ್ಬೇಕು. ಅಂಬೇಡ್ಕರ್ ಜಯಂತಿ ಹೇಳ್ತಾನಪ್ಪ, ಅವಾಗ್ಲೇ ಕ್ಲಾಸ್ ಬಂದು ಹೇಳಿದ್ವಾ. ಅವನು ಏನ್ ಹೇಳ್ದ? ಅವನು ಅಂಬೇಡ್ಕರ್ ಜಯಂತಿ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ, ಆ ಸಾಂಬ್ರೇಕರ್ನ ಚೀಫ್ ಗೆಸ್ಟ್ ಕರೆಸ್ತಿದ್ದಾರೆ. ಅದಕ್ಕೆ ಯಾವ ಹುಡುಗರು ಹೇಳ್ತಾ ಇದ್ದ ತಮ್ಮೆಲ್ಲರಿಗೂ? ಇವನ್ಗೇನ್ ಅಂತ ಇಂಟ್ರೆಸ್ಟ್? ಅಂಬೇಡ್ಕರ್ ಜಯಂತಿ ಮಹಾರಾಷ್ಟ್ರಿಸ್ಬೇಕು ಅಂತ ಎಲ್ಲಾ ಹುಡುಗರು ಕಲೆಕ್ಟ್ ಮಾಡಿದಾನೆ, ಅದನ್ನ ಇವತ್ತು ಸಾಂಬ್ರೇಕರ್ಗೂ ಸಲ್ಲಿಸ್ತಿದ್ದಾರೆ. ಅದಕ್ಕೆ ಹುಡುಗರನ್ನೆಲ್ಲ ಸೇರಿಸಿ ಇವತ್ತು ಮೀಟಿಂಗ್ ನ ದೊಡ್ಡ ಸಕ್ಸಸ್ ಮಾಡ್ಬೇಕು ಅಂತ ಅವನಾಸೆ. ಓಹೋ, ಇಲ್ಲ ಅಕ್ಕಪಕ್ಕದಲ್ಲೇ ದೊಡ್ಡ ದೊಡ್ಡ ಲೀಡರ್ ಗಳು ಇರ್ತಾರಪ್ಪ, ನಮಗ್ ಗೊತ್ತಾಗದೇ ಇಲ್ಲ. ಬನ್ನಿ ಏನ್ ಮಾತಾಡ್ತಾರ ನೋಡೋಣ. ಆದ್ರೆ ಇದು ಸಾಲದು, ಇನ್ನು ಬೆಳೆಸ್ಕೋಬೇಕು. ನೀವು ಕೂಡ ಏಟು ಅಲ್ಲಿ ಅಲ್ಲಿ ಅಧಿಕಾರದಾಗ ತಿಳ್ಕೊಂಡವರಲ್ಲ ಅವ್ರಿಗ, ಅವ್ರ ಮಾತು ಕೇಳ್ಕೊಂಡು ಕುಡಿಯಾಕತ್ತಾರಲ್ಲ ಮೇಲಧಿಕಾರಿಗಳು ಅವ್ರಿಗ. ಈ ಮೂಲಕ ನಮ್ಮ ಮೇಲಧಿಕಾರಿಗಳಿಗ ನಾನು ಹೇಳಕ್ ಇಷ್ಟಪಡೋದು ಏನು ಅಂತಂದ್ರ, ಇನ್ನು ಸಮಯ ಆದ ಎಚ್ಚೆತ್ಕೊಳ್ಳಿ, ಇಲ್ಲ ಅಂದ್ರೆ ಒಂದಲ್ಲ ಒಂದ್ ದಿವಸ ಇದೇ ಯುವಕರು ಮ್ಯಾಲೆದ್ದು ಕಲ್ಲ ಹೊಡಿತಾರೆ. ಆ ದಿನ ಬಹಳ ದೂರ ಕೂಡ ಇಲ್ಲ. ಆದ್ರಿಂದ ಕೇಳೋದಕ್ಕೂ ಮೊದಲ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಅಂತ ಭಾವಿಸಿ ಮುಗಿಸ್ತೀನಿ. ನೀವು ಮೀಟಿಂಗ್ ಸಂಪೋಪರ ಅಂತ ಕೋಣಿ ಬಾರ್ ಜಾಯ್ತಾರೆ. ಚಲ ಆ ಚಲ ಚಲ. ಏನ ಮೀಟಿಂಗ್ ಮುಗಿಯೋ ತನಕ ಯಾರು ಹೊರಗಡೆ ಹೋಗ್ಬಾರ್ದಂತಪ್ಪ? ಗೊತ್ತಾಗ್ತಾನ ಏನ್ ಗೊತ್ತಾಗೋದು? ಮೀಟಿಂಗ್ ಬೇಕಾದ್ರೆ ನಿನಗೆ ಬೇಕಾದ್ರೆ ಅಟೆಂಡ್ ಮಾಡ್ಕೋ. ನಮ್ಮೆಲ್ಲ ಕಿಡ್ತಾ ಇದೀಯಾ? ಸುಮ್ನ ತಲೆ ತಿನ್ ಮಾಡ ಒಳಗಾಗಲು ಏನ್ ತಲೆ ಎಲ್ಲ ಮಾತಾಡ್ತಿದ್ಯಾ? ಏನ್ ನೋಡಿದಮ್ಮ ನೀ ದೊಡ್ಡ ನೋಡಿನ ನೋಡ್ತೀಯ ಕಪ್ಪದ ನೀನ ಯಾಕು ಏನು ಇವನ ಕಿಲ್ಗು ಬಂದ ಯಾರೋ ಅವ ಇಷ್ಟೊತ್ತಂಕ ಹೇಳ್ತಿರ್ಲಿಲ್ಲ ನಾನು ವಿಲನ್ ಎಂಟ್ರಿ ಕೊಟ್ಟ ಅಂತ. ಅವನೇ ಇವನು. ಲೇ ಇವನೇನಾ? ಏಕೆ
ಏಯ್ ಸರಿಗಿಲ್ಲ ಕಣ, ಏಯ್ ಭಾಷೆ ಭಾಷೆ ಅನ್ಕೊಂಡು ಹುಡುಗರನ್ನ ಸೇರಿಸ್ಕೊಂಡು ಊರು ಸುತ್ತಾರ್ತಾನ, ಹೇಗಾನಾಗ ಸರಿಗಿಲ್ಲ. ಒಂದು ಕೊನೆ ಇದೆ, ಆದ್ರೆ ಇಲ್ಲೇನಪ್ಪ ಅಂತಂದ್ರೆ ಯಾವುದಕ್ಕೂ ಇತಿಮಿತಿನ ಇಲ್ವೇ. ಉಳೋದಕ್ಕೆ ಅಂತ ಹೊಲ ಇದೆ, ಓದೋದಕ್ಕೆ ಅಂತ ಶಾಲೆ ಇದೆ, ಬದುಕೋರಿಗೆ ಮನೆ, ಸತ್ತವರಿಗೆ ಸ್ಮಶಾನ. ಹಾಗೆ ನೀವು ರಾಜಕೀಯ ಮಾಡೋದಕ್ಕೆ ಯಾವ್ದಾದ್ರು ಒಂದು ಜಗ ಇಟ್ಕೊಳ್ಳಿ. ಯಾವ್ದನ್ನು ಬಿಟ್ಟಿದ್ದೀರಾ ನೀವು? ದೇವಸ್ಥಾನ ಬಿಟ್ಟಿದ್ದೀರಾ? ಜಾತಿ ಧರ್ಮ ಭಾಷೆ, ಕೊನೆಗೆ ಮಕ್ಕಳು ಊಟಗಳು ರಾಜಕೀಯ ಮಾಡ್ತೀರಲ್ರಿ. ಕಡೆ ಪಕ್ಷ ಇದೊಂದು ಮಹಾಪುರುಷರ ಜ್ಞಾಪಕಾರ್ಥ. ನಾವು ಮಾತಾಡ್ತಾ ಇರೋದು ವಿದ್ಯಾರ್ಥಿಗಳ ಹತ್ರ ಅನ್ನೋ ಅರವಾದ್ರು ಇಟ್ಕೊಂಡು ನಾಲ್ಕು ಒಳ್ಳೆ ಮಾತಾಡೋದನ್ನ ಬಿಟ್ಟು ಮೇಲೆ ಹೇಳಿ, ಕಲ್ಲಲ್ಲಿ ಹೊಡಿರಿ, ಚಾಕು ಹಾಕಿ. ಬಯಬೇಕಾದ್ದು ಇವ್ರಿಗಲ್ಲ, ನಿಮಗೆ. ಒಬ್ಬ ಪೊಲೀಸ್ ಆಫೀಸರು, ಒಬ್ಬ ಪೊಲಿಟಿಷಿಯನ್ ಯಾಕ್ರಿ ಬೇಕು ಇಲ್ಲಿ? ನಿಮಗೆ ಸಹಾಯ ಮಾಡುವಂತ, ಮಾರ್ಗದರ್ಶನ ಕೊಡುವಂತ ಒಬ್ಬ ಪ್ರೊಫೆಸರ್ನ ಕರೆಸ್ಕೊಳ್ರಿ. ಓದಿ, ಓದೋ ವಯಸ್ಸಿದ್ದು, ಮಿಕ್ಕಿದ್ದೆಲ್ಲ ಆಮೇಲೆ ಇದ್ದಿದ್ದೆ. ಕೊನೆಯದಾಗಿ, ಇಲ್ಲಿ ಯಾರೋ ಕಲ್ಲು ಹೊಡೆಯೋದ್ರ ಬಗ್ಗೆ ಮಾತನಾಡಿದ್ರು. ಹಾ, ಹೊಡಿತಾರೆ ನಿಜ, ಆದ್ರೆ ಯಾರು ಹೊಡಿತಾರೆ ಅನ್ನೋದನ್ನ ಕಾದ್ ನೋಡೋಣ. ನಮಸ್ಕಾರ, ಜೈ ಹಿಂದ್. ಯಾಕೋ ಒಂಥರ ಇದೆಯಾ? ಏನಿಲ್ಲ, ಪರವಾಗಿಲ್ಲ ಹೇಳೋ. ಏನಿಲ್ಲ ಬಿಡ, ಮರಟಿ ಅವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರಂತಲ್ಲ, ತಗೊಂಡೋಗಿ ಒಂದು ಊಟ ಹಾಕ್ಸ್ಬಾರ್ದ? ಧೈರ್ಯ ಇದ್ರೆ ಬಾ, ಕರ್ಕೊಂಡು ಹೋಗ್ತೀನಿ. ಯಾಕೋ ಇಲ್ಲಿ ಕರ್ಕೊಂಬಂದೆ? ಏನಾದ ಪಾರ್ಕ್ ಅದೇ ಬಸ್ ಸ್ಟಾಪ್, ಸ್ವಲ್ಪ ಚೇಂಜ್ ಇರ್ಲಿ ಅಂತ. ಹೌದಾ? ನಾಳೆ ಏನಿದೆ ಮುಖ ನೋಡೋದು, ಸ್ವಲ್ಪ ಚೇಂಜ್ ಇರ್ಲಿ ಅಂತ ಇನ್ನೊಬ್ಬರಿಂದ ಹೋಗ್ಬಿಡ್ಬೇಡ. ಇದೇ ಬೈದಲ್ಲಿಟ್ಟಿರ್ಬೇಕು ನಿಮ್ಮನ್ನ ಯಾವಾಗ್ಲೂ. ಇನ್ನು ಎಷ್ಟು ಗಂಟೆ ಪ್ರೋಗ್ರಾಮ್ ಅಪ್ಪ ಇದು? ಯಾಕೆ, ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ವನ ಚಿನ್ನ? ಚಿನ್ನ ಏನ್ರಿ ಸರ, ಲವ್ ಮಾಡಕತ್ತೀರೇನಾ? ಸ್ವಲ್ಪ ಸೈಡ್ ಹೋಗಿ ಮಾಡ್ರಿ, ನಮ್ಗ ಕಷ್ಟ ಆಗ್ತದ. ಸಾರಿ, ನಡೆಯೋಣ. ಎಲ್ಲಿ ಬಂದ್ರು ನೆಮ್ಮದಿ ಇಲ್ಲ. ಏ ಮದನ್ ಅವ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ತಾ ಇದ್ಯಪ್ಪ. ಚೆನ್ನಾಗಿ ಓದ್ತಾ ಇದ್ಯಾ ಬಿಡು, ಬುದ್ಧು ಅಂತ ನೀನು. ಊರ್ಗೆ ಹೋಗ್ತಾ ಇದ್ದೀನಿ, ಬರ್ಲ. ಅಯ್ಯೋ, ಯಾರು ಇವರು? ನಮ್ಮೂರ್ನವ್ರೆ ಕಣೆ. ಅದಕ್ಕೆ ದೊಡ್ಡ ಫಿಟ್ಟಿಂಗ್ ಮಾಸ್ಟರ್ ಇವನು. ಏನು ಮದ್ವೆ ಆಗ್ತೀಯಾ? ಛೀ, ಹೊರಬೇಕಣ ನೀನು. ಮಾತಾಡಿದ್ರೆ ರೋಸ್ ಕೊಡಕ್ ಬರ್ತೀಯಾ, ರೋಸ್ ತಗೊಂಡ್ರೆ ಲವ್ ಮಾಡ್ತೀಯಾ ಅಂತ ಕೇಳ್ತೀಯಾ, ಲವ್ ಮಾಡಿದ್ರೆ ಮದ್ವೆ ಮಾಡ್ಕೋತೀಯಾ ಅಂತ ಕೇಳ್ತೀಯಾ, ಏನ್ ತಮಾಷೆ ಮಾಡ್ತಿದ್ಯಾ? ಸೀರಿಯಸ್ ಕೇಳ್ತಾ ಇದ್ದೀನಿ, ಅತ್ತಿಯೋ ಇಲ್ವೋ? ಹೇ, ಲವ್ ಮಾಡಕ್ಕೊಬ್ಬ, ಮದ್ವೆ ಮಾಡ್ಕೊಳಕ್ಕೊಬ್ಬ ಅನ್ನೋದಕ್ಕೆ ನಾನೇನು ಅಮೆರಿಕಾದಲ್ಲಿ ಇದೀನಿ? ಓಕೆ,
ಬೈಕ್ನಲ್ಲಿ ಯಾಕೋ ಬರಕ್ ಹೋದ ನೀನು ಅಲ್ಲಿಂದ? ಅಲ್ಲೇ ಕೂರಿಸ್ತಿದ್ಯಾ? ಒಳಗ್ ಬರಕ್ ಹೇಳೋ. ಅಪ್ಪ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಪ್ಪ. ನಾನು ಹೇಳ್ತೀನಿ ಅಮ್ಮ, ನಡಿಯಮ್ಮ ಒಳಗೆ ನಡಿಯಮ್ಮ, ಬನ್ನಿ ಬನ್ನಿ. ಏನೋ ಇದೆಲ್ಲ? ನಾನು ಹೇಳ್ತೀನಪ್ಪ, ಎಲ್ಲ ಹೇಳ್ತೀನಿ ಬನ್ನಿ. ಏ ಬಿಡೋ, ನೀನೇನು ಹೇಳೋದು? ಅಪ್ಪ ನಾನು ಚೆನ್ನಾಗಿ ಓದ್ತಾ ಇದ್ದೀನಪ್ಪ, ನೀವು ಅನ್ಕೊಂಡು ನಾನು ಯಾವ ತಪ್ಪು ಮಾಡಿಲ್ಲ, ಏನೋ ಮನ್ಸಿಗೆ ಇಷ್ಟ ಬಂತು ಅದಕ್ಕೆ. ಕದ್ದು ಮುಚ್ಚಿ ನಿಮ್ಗೆ ಗೊತ್ತಿಲ್ಲ ನಾನೇನು ತಪ್ಪು ಮಾಡ್ತಿಲ್ಲ ಗೊತ್ತಾ? ಅವಳನ್ನ ನೇರವಾಗಿ ಇಲ್ಲೇ ಕರ್ಕೊಂಬಂದಿದ್ದೀನಿ. ಈಗ ನಾನು ಓದೋ ವಿಷಯಕ್ಕೆ ಯಾವುದೇ ತರವ ತೊಂದರೆ ಆಗಲ್ಲ. ನಿಮ್ ಕಲ್ತಲ್ಲಿ ಯಾವ ಥರ ಏನಾದ್ರು ಹೇಳ್ಸ್ಕೊಳಿದ್ದೀನಾ? ಹಾ ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ನೀವೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ, ನನಗೇನಿಲ್ಲ. ಏನೋ ಇದು ಓದಕ್ಕಾಗಿ ಏನೋ ಇದೆಲ್ಲ ನಿಂದು? ಅಮ್ಮ ಸುಮ್ಮನೆ ಅಮ್ಮ ನೀನು. ನಮ್ ಬಾಯಿ ಮುಚ್ಚಿ ಏನಪ್ಪ ಪ್ರಯೋಜನ? ಒಳ್ಳೇದು ಕೆಟ್ಟದು ನಿನಗೆ ಗೊತ್ತಿರಬೇಕು. ಕಾಫಿ ಕೊಡಕ್ ಬಿಟ್ಟು ಮುಖ ನೋಡ್ಕೊಂಡು ನಿಂತಿದ್ಯಾ? ಕೆಲಸ ಇಲ್ಲ ನೋಡು. ಯಾಕೆ ಉಡಾಳ್? ಏನಂದ್ರ ನನ್ ತಂಗಿ. ಐ ನನ್ ಕೊಡಲ್ವಾ? ಓ ಮರಿಯಪ್ಪರ ಬನ್ನಿ. ಅಯ್ಯ ಮೊದಲು ನೀರ್ ತಂಬರಮ್ಮ, ಆಮೇಲೆ ಹೇಳ್ತೀರಿ. ತಂದೆ ಮಾಯಾಂಗಣ ನೀನು. ಏನೋ ಹೇಳ್ತೀನಿ ಏನ್ರಿ? ಅಯ್ಯೋ ಇನ್ನೊಂದ್ಸರಿ ಬರ್ತೀನಿ ಬಿಡಮ್ಮ. ಇವೆಲ್ಲ ನಾಟಕ ಕಂಪನಿಗೆ ಸೇರ್ಬೇಕಿತ್ತು. ಇವ್ರಿಗಿನ್ನು ಹುಡುಗಾಟಕ್ಕೆ ಜವಾಬ್ದಾರಿ ಸಾಲ್ದು, ಕಷ್ಟದ ಬೆಲೆ ಏನು ಅಂತ ಗೊತ್ತಿಲ್ಲ. ನಮ್ ತರ ಏನಾದ್ರು ಬೆಳ್ದಿದ್ರೆ ಅವ್ರವ್ರ ಮನೆ ದೀಪ ಹೇಗ್ ಉರಿಸ್ಕೋಬೇಕು ಅಂತ ಗೊತ್ತಾಗಿರೋದು. ನಮ್ ಮನೆ ದೀಪದ ಬಗ್ಗೆ ಹೇಳ್ಬೇಕು ಅಂದ್ರೆ ಡೈಲಿ 3 ಕೆಜಿ ಎಣ್ಣೆ ದೀಪಕ್ಕೆ ತರ್ತೀವಿ, ಪ್ಯೂರ್ ಕಡಲೆಕಾಯಿ ಎಣ್ಣೆ. ಅಪ್ಪ ಹೇಳ್ರಪ್ಪ ಹೋಗೋಣ. ಕಷ್ಟ ನಂಬ್ಕೊಳಕ್ಕಾಗಲ್ಲ ಇವ್ರನ್ನೆಲ್ಲ ನೋಡಿ. ನಾನಂತೂ ಓಪನ್ ಮೈಂಡೆಡ್ ಇವನು. ನಾನ್ ಲವ್ ಮಾಡೋ ಹುಡುಗಿ ಮೊದಲು ನನ್ನನ್ನೇ ಲವ್ ಮಾಡ್ಬೇಕು ಅಂತೇನಿಲ್ಲ, ಅವಳು ಬೇರೆ ಒಬ್ಬನ ಇಷ್ಟಪಟ್ಟು ಆಮೇಲೆ ನನ್ನ ಮೇಲೆ ಮನ್ಸಾದ್ರು ಕೂಡ ಪರವಾಗಿಲ್ಲ ನೋಡಿ. ಅದರಲ್ಲೇ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋ ವ್ಯತ್ಯಾಸ ಗೊತ್ತಾಗದು. ಐ ಲೈಕ್ ಇಟ್ ಹಾ. ನೋಡಿ ಹೂವು ಚೆನ್ನಾಗಿರೋದು ಎಷ್ಟು ಮುಖ್ಯನೋ ಅದು ಸರಿಯಾದವ್ರ ಕೈಲಿ ಸೇರ್ಬೇಕಾಗಿರೋದು ಅಷ್ಟೇ ಮುಖ್ಯ. ಈಗ ಒಳ್ಳೆ ಮಂಗನ್ ಕೈಲಿ ಮಾಣಿಕ್ಯ ಕೊಟ್ಟಂಗಾಗಿದೆ. ಹೋಗು, ಇನ್ನೇನ್ ನಮ್ ಮನೆ ಬಂತು. ಮನೆ ಬರ್ಲಿ ಇರ. ಯಾಕೆ ಮನೆ ಒಳಗಡೆನೆ ಬಂದ್ಬಿಡು, ಬಿಟ್ರೆ ಬರ್ತೀನಿ. ಹೋಗೋ. ಅವತ್ ಹೇಳಿದ ಅರ್ಥ ಆಗಿಲ್ಲ ನಿನ್ಗೆ? ಯಾಕೆ ಕೊಬ್ಬ ಜಾಸ್ತಿನಾ? ಯಾಕೆ ನಿಮ್ ಅಪ್ಪಂದೇನ ತಿನ್ ಬಂದಿರ ಕೊಬ್ಬ? ನೋಡಿ ನಿಮ್ ಮನೆಗ್ ಬರೋ ಕೆಲ್ಸನೇ ಇಲ್ವಾ? ಊರಲ್ಲಿ ಯಾರು ಲವ್ ಮಾಡ್ತಿದಾರೆ ಅವ್ರಗಳನ್ನ ನೋಡ್ಕೊಂಡು ಅವ್ರ ಕಾಟ ಕೊಡದೆ ನಿಮ್ಗಲ್ಲಿ ಕೆಲ್ಸ? ಹಾ ವಾಗ ಹೇಯ್ ವಾಗ ಹೇಯ್ ಹೇಯ್. ಈಗ ಹೇಳ್ತೀನಿ, ನಾ ಹೇಳದ್ ಕೇಳು. ನಾನ್ ಫಸ್ಟ್ ಹೇಳ್ತೀನಿ. ನಾ ಹೇಳದ್ ಕೇಳಲ್ಲ, ನಾ ಹೇಳದ್ ಕೇಳು. ಈಗ ಹೇಳು, ಸಚಿನ್ ಆಡಿದ ಮ್ಯಾಚ್ ನಮ್ಮವ್ರು ಎಷ್ಟು ಗೆದ್ದಿದ್ದಾರೆ? ಹೋಗಲ್ಲ, ಗೆದ್ದ ಇಲ್ವಾ? ಸುಮ್ಮನೆ ಇರಲ್ಲ, ಅವನ ಸೆಂಚುರಿ ಯಾರಪ್ಪ ಹೊಡೆದಿದ್ದಾರೆ? ಅವನ ರೆಕಾರ್ಡ್ ಯಾರಪ್ಪ ಮಾಡಿದಾರೆ ಹೇಳಪ್ಪ? ನಾನು ರೆಕಾರ್ಡ್ ಗಿಕ್ಕಾರ್ಡ್ ನಾನು ಕೇಳ್ತಾ ಇಲ್ಲಪ್ಪ. ಅವನ ಆಡಿ ಎಷ್ಟು ಮ್ಯಾಚ್ ಗೆಲ್ಸಿದ್ದಾನೆ ಅದನ್ನ ಹೇಳು. ಸಚಿನ್ ಗಿಂತ ಪ್ಲೇಯರ್ ಏನೋ ಮಾತಾಡ್ತಿದ್ದಾನೆ ಇವನು. ಸುಮ್ನಿರಪ್ಪ, 90 ಬರಂಗಿಲ್ಲ, 8 ಕುಟ್ಕಕ್ ಶುರು ಮಾಡ್ಬಿಡ್ತಾನೆ. ಅವನ್ ಸೆಂಚುರಿ ಹೊಡಿಯಕ್ಕೆ ನಾ ಹೊಡ್ತೀನಪ್ಪ. ನೀನೇನಲ್ಲ ಅವನ ಎದುರಿಗೆ ಸಚಿನ್ ಹೋಗಿಳ್ತೀಯ? ಏಕೆ? ಅವನು ಮರಾಠಿ ಅಲ್ವಾ? ಓ ಅವನು ಮರಾಠಿ ಅವನಂತನಾ? ಆಹ ನನ್ನ ಮಕ್ಕಳ, ಮ್ಯಾಚ್ ನೋಡ್ರು ಅಂದ್ರೆ ಇವನವನು ಅವನ್ ಇವನು ಅಂತ ಮಾತಾಡ್ತಿರಲ್ಲ. ತಪ್ಪು ನಿಮ್ದಲ್ಲ, ಗಾಂಧೀಜಿ ಅಂಬೇಡ್ಕರ್ ತೆಂಡೂಲ್ಕರ್ ಅಂತ ನ್ಯಾಷನಲ್ ಫಿಗರ್ಗಳೆಲ್ಲ ನಮ್ಮವರು ತಮ್ಮವರು ಅನ್ಕೊಂಡು ಗಲ್ಲಿಗೆ ನಿಲ್ಸ್ಬಿಡಿದೀರಾ?
ನೋಡೋ ಯಾವ್ದೇ ವಿಷಯನಾದ್ರೂ ತೀರ ನಮ್ದು ನಮ್ದು ಅಂದ್ರೆ ಅದು ಇನ್ನೊಬ್ಬರಲ್ಲಿ ದ್ವೇಷ ಹುಟ್ಟುತ್ತೆ ಗೊತ್ತಾ ಮಗ ಲೇ ನೀನೇನಲೇ ಅವನನ್ನು ಕುಡಿಯೋದೇ ಬೇಕಾಗಿಲ್ಲಪ್ಪ ಹಂಗ ತಲೆ ಕೊರಿಗೆ ಶುರು ಮಾಡ್ಬಿಡ್ತೀನಿ ಏನಾಯ್ತು ಕೊಡೋ ಏನು ರಕ್ತ ಸುರಿದಿದೆ ಬ್ಯಾಂಡೇಜ್ ಇದ್ರೆ ಕೊಡೋ ಏನು ಇಲ್ಲ ಕಣೋ ಈ ಬ್ಯಾಂಡೇಜ್ಗಿನ ಈ ಕಾಫಿ ಪುಡಿ ಅಥವಾ ಅರ್ಶನ ಹಾಕಿದ್ರೆ ರಕ್ತ ನಿಲ್ಲುತ್ತೆ ಕಣೋ ಹೌದಾ ನಿಮ್ ಸರಿ ಇಟ್ಕೋ ನಾನು ಹೋಗಿ ತಗೊಂಬರ್ತೀನಿ ಕಣೋ ಏ ಕಂಟಿ ನಡಕಣು ಆ ಹುಡುಗರು ಅಲ್ಲೇ ಇದಾರೆ ಕಣೋ ಏನ್ ಮಾಡೋದೀಗ ನೋಡು ನಾನು ತಗೊಂಬರ್ತೀನಿ ನೀನು ಅವ್ನ ಜೊತೆ ಇರೋ ಅಷ್ಟೇ ಪ್ಲೀಸ್ ಅವ್ನ ಜೊತೆ ಇರು ಏ ಕಂಟಿ ಕ್ಯಾ ಸಾಲಲ್ಲ ಆದ ಚೂಚಲಾ ಇಲ್ಲ ಪಾಯ್ಜೆ ಚೋಡನ್ ನಕ್ಕು ಮರಂಗಾಲ ಅರೆ ಮಿಳಲ್ಲ ಅಮಿಯ ಏನಾಯ್ತ ಕುಟದಾಣಾರಾಯ್ತ ಪವನ್ ಪವನ್ ಸರ್ ಸ್ವಲ್ಪ ಕಾಫಿ ಪುಡಿ ಕೊಡಿ ಸರ್ ಕಾಯ್ದು ಸರ್ ನಂಗೆ ಮರಾಠಿ ಬರಲ್ಲ ಸರ್ ಪ್ಲೀಸ್ ಸರ್ ಸ್ವಲ್ಪ ಕಾಫಿ ಪುಡಿ ಕೊಡಿ ಸರ್ ಏ ಕಾಯ್ದು ಸರ್ ಸ್ವಲ್ಪ ಅರ್ಜೆಂಟ್ ಇದೆ ಕೊಡಿ ಸರ್ ಮರಿ ಹೋಗ್ತು ಸರ್ ದಯವಿಟ್ಟು ಕೊಡಿ ಸರ್ ಸ್ವಲ್ಪ ಹೊಂದಿನ ಸರ್ 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 ಪ್ಲೀಸ್ ಸರ್ ಕಂಟಿ ಬೇಡ ಕಣ ಇದು ಯಾಕೋ ಸರಿ ಹೋಗಂಗಿಲ್ಲ ಹೌದು ಕಣ ಕಂಟಿ ಅವನು ಹೇಳ್ತಾ ಇರೋದು ನಿಜ ನಾವು ಅನ್ಕೊಂಡಷ್ಟು ಈಸಿ ಅಲ್ಲ ಕಣ ಅವರು ಏನೋ ಮಾಡಕ್ ಹೋಗಿ ಏನೋ ಆಗೋದು ಬೇಡ ಅವಳನ್ನ ಬಿಟ್ಬಿಡು ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಡಿಫ್ರೆಂಟ್ ಫಾರ್ಮ್ಸ್ ಫಸ್ಟ್ ಒನ್ ಈಸ್ ಮೆಕ್ಯಾನಿಕಲ್ ಎನರ್ಜಿ ದ ಸೆಕೆಂಡ್ ಒನ್ ಈಸ್ ಲೈಟ್ ಎನರ್ಜಿ ಹಲೋ ಇವ್ರಿಗೆಲ್ಲ ಇದ್ಕೊಂಡು ಲವ್ ಮಾಡಕ್ಕಾತನ ರೀಮಾ ಏನು ನೀನು ಎಲ್ಲೆಂದಲ್ಲಿ ಪ್ರತ್ಯಕ್ಷ ಆಗ್ತೀಯಾ ಏನೋ ಸಮಾಚಾರ ಇನ್ನೂ ನಿಂಗೆ ರೋಸ್ ಕೊಡೋ ಹುಚ್ಚು ಹೋಗಿಲ್ವಾ ಏ ನಾಳೆ ನಿನ್ ಬರ್ತ್ಡೇ ಅಲ್ವನ ಯಾಕೋ ನೀನ್ ನಾಳೆ ಸಿಗಲ್ವಾ ಆಗಲ್ವೇ ಸ್ವಲ್ಪ ಸರಿ ನಿನ್ ಕೆಲಸ ಮಾಡು ನಾಳೆ ಅರ್ಲಿ ಮಾರ್ನಿಂಗ್ ನಿಮ್ಮನೆ ಕಾನ್ವರ್ಸೇಷನ್ ಇದ್ರೆ ಸಿಗ್ತೀನಿ ಓಕೆ ಮಾಧವ್ ಹಚ್ಚ ಬದಲ್ ಸಂಗತ್ ಹೋತು ತೊಂದ್ ಮಿನಿಟ್ ಟೈಮ್ ದಿಯಾ ಏ ದಿವನ ಸತ್ತು ಕರೋನಾ ಕರೆ ಕಲ ಕೋಟ ದರಲ ಪಾಯ್ಜೆ ಮಲ್ಲ ಮಾಹಿತಿ ಹೇರೆ ಚಲ ತೂ ಚಲ ಏ ಚಲ ರೀಮಾ ಅವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಏಯ್ ನೀ ಮೊದಲು ಇಳಿಯೋ ಕೆಳಗಡೆ ಇದನ್ನ ಹೇಳಕ್ ಇಲ್ಲಿ ಕರ್ಕೊಂಡ್ಬಂದ್ಯಾ ಅಲ್ಲಿ ಸ್ವಲ್ಪ ಜನ ಸರಿ ಅದೆಲ್ಲ ಬಿಡು ನೀನೇನಿ ಗೊತ್ತ ಅಲ್ಲಿ ಕರ್ಕೊಂಡ್ ಬಂದಿದ್ದೀಗ ಯಾಕೆ ನೀನು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ತರ ವೀರ ಮಹಿಳೆ ಆಗ್ಬೇಕು ಅಂತ ಆಗ್ತೇತಾನೆ ಆಗ್ತೀನಿ ಆಗ್ತೀನಿ ಬಾಯ್ಲಿ ಇಲ್ಲೊಂದು ಮಜಾ ತೋರಿಸ್ತೀನಿ ಏನಿದು ಇಲ್ಲಿ ಒಂದ್ ಕಡೆ ನೀರ್ ಹಾಕಿದ್ರೆ ಇಡೀ ಕೋಟೆ ನೀರ್ ಸಪ್ಲೈ ಆಗ್ತಿತ್ತಂತೆ ನೋಡ್ದ್ಯಾ ನಮ್ ಜನ ಆಗ್ಲೇ ಎಷ್ಟು ಬುದ್ಧಿವಂತರು ಅಂತ ನೀನು ಅಷ್ಟೇ ಆದ್ರೆ ಇಂಥ ಇಂಜಿನಿಯರ್ ಆಗು ಈಗಿನ ಕಾಲದ ತರ ಡಬ್ಬಾ ಇಂಜಿನಿಯರ್ ಆಗ್ಬೇಡ
ಪರವಾಗಿಲ್ಲ ಕಣೋ, ನೀನು ಚೆನ್ನಾಗೇ ಇದ್ಯಾ? ನಾನೇ ನಿನ್ನ ಸರಿಗೆ ನೋಡಲಿಲ್ಲ ಅಷ್ಟೇ. ಸರಿಯಾಗಿ ನೋಡಕ್ ನೀನಲ್ಲಿ ಬಿಟ್ಟಿದ್ದೆ, ಎಲ್ಲಿ ಕೈ ಬಿಟ್ಟು ಹೊಟ್ಟಿ ಅನ್ನೋ ಹಾಗೆ ಬಾಡಿದ್ದೆ. ಸಿಗರೆಟ್ ಹಿಡ್ಕೊಳ್ಳೋದಕ್ಕೆ ಬರಲ್ಲ, ಸಿಗರೆಟ್ ಸತ್ಯ ನೀನು? ಇದೆಲ್ಲ ನಿನಗೆ ಹಿಂಗೆ ಗೊತ್ತಾಯ್ತು? ಹುಡುಗರು ಮಾತ್ರ ಹುಡುಗಿರ್ ನೋಡೋದು ಅನ್ಕೊಂಡಿದ್ಯಾ? ನಾವು ಹುಡುಗರು ನೋಡ್ತೀವಿ. ಏನ್ ಮಾಡೋದು, ಏನ್ ಮಾಡಿದ್ರು ಪ್ರಯತ್ನ ಎಲ್ಲ ವೇಸ್ಟ್ ಆಗೋಯ್ತೆ. ಯಾಕೆ ನಿನ್ನ ಸುಮಾರಾಗಿ ನೋಡಿದ್ ಬಿದ್ದೋಗ್ಬಿಡಲ್ಲ ಅಂತ? ಬರ್ಲಿ, ಸ್ವಲ್ಪ ಬರ್ಲಿ, ಬರುತ್ತೆ ಬರುತ್ತೆ, ಸ್ವಲ್ಪ ಬರ್ಲಿ. ಏನ್ ಬರೋದು, ಈ ರೋಸ್ ನೋಡಿದ್ರೆ ವಾಂತಿ ಬರೋದ್ ಮಾಡ್ಬಿಟ್ಟಿದ್ಯಾ? ಅಟ್ಲೀಸ್ಟ್ ನನ್ ಬರ್ತಿಗೆ ಒಂದ್ ಒಳ್ಳೆ ಗಿಫ್ಟ್ ಕೊಡ್ಬಾರ್ದ? ಅಷ್ಟೇ ತಾನೇ, ಕೊಡ್ತೀನಿ ತಗೋ. ಜಿಲ್ 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 ಸಂಗಾದಿ ಸಂತ್ರಿ ಎಂದಲು ನಿಲ್ಲಲಿದೆ. ಜಿಲ್ ಜಿಲ್
ಒಳ್ಳೆ ಸ್ಮಶಾನ ಆದಂಗ ಆಗ್ಬಿಟ್ಟಿದೆ. ಒಂದ್ ಬಸ್ ಇಲ್ಲ, ಆಟೋ ಇಲ್ಲ, ಅಂಗಡಿಗಳ ಮುಚ್ಚಿಬಿಡಿದವ. ಮೋಸ್ಟ್ಲಿ ಗಲಾಟೆ ಆಗಿರ್ಬೇಕು, ಬಂದ್ ಅನ್ಸುತ್ತೆ. ಹೇಗೂ ಮನೆಗೆ ಹೋಗೋದು? ಏನ ಹೋಗ್ಬೇಕಾದ್ರೆ ಸಿಟಿ ಚೆನ್ನಾಗಿತ್ತಲ್ವಾ? ಇದಕ್ಕೆ ಬೆಳಗಾವಿ ಅಲ್ಲ ಬಂದ್ ಬೆಳಗಾವಿ ಅಂತ ಹೆಸರಿಡ್ಬೇಕಾಗಿತ್ತು. ಕಂತಿ, ಮೊದ್ಲು ಮನೆಗೆ ಹೋಗೋದು ಅನ್ನೋದು ಯೋಚನೆ ಮಾಡು. ಬಾ ಬಾ ನೋಡೋಣ. ಯಾರು ಕಾಣಿಸ್ತಾ ಇಲ್ಲ, ಏನ್ ಮಾಡೋದು? ಬಾ 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 ಬೇಗ ಬಾ. ತಪ್ಸ್ಕೋಬೇಕು, ಆಮೇಲೆ ನಿಮ್ಗೆಲ್ಲ ಹೇಳ್ತಾರೆ. ಆಯ್ತಾ ಬಾ. ಅವರು ನಮ್ಮ ಅಣ್ಣ, ನಮ್ಮ ಅಣ್ಣನ ಫ್ರೆಂಡ್ಸ್ ಕಣೋ. ನಿಮ್ಮಿಂದ ಹೋಗು, ಅವ್ರು ನಮ್ಗೇನು ಮಾಡಲ್ಲ. ಪ್ಲೀಸ್ ನನ್ ಮಾತು ಕೇಳು, ಹೋಗು. ಕೆಲ್ಸ ಯಾರ್ದೈತಿ, ಇದರಿಂದ ಯಾರ್ ಹಕ್ಕಿಕತ್ತ ಐತಿ ಅಂತ ನನಗೆ ತಿಳಿದ. ಸಾಕು ಸಾಕು, ತಡೆದು ತಡೆದು ನಮಗೂ ಸಾಕಾಗದ ನೋಡ್ರಿ. ಇನ್ನು ಸುಮ್ಮನೆ ಇರೋದ್ರೊಳಗೆ ಅರ್ಥ ಇಲ್ಲ, ನಾವೆಲ್ಲ ಒಂದಾಗ್ಬೇಕು. ನಾವು ಕನ್ನಡದ ಮಂದಿ ಬಹಳ ತಾಳೀವಿ, ಕೊಂಚ ಹೆಚ್ಚಿನ ತಾಳೀವ್ರಿ. ಇನ್ನು ಸುಮ್ಮನೆ ಕೂರೋದ್ರೊಳಗೆ ಅರ್ಥ ಇಲ್ಲ, ಇದನ್ನ ಕೊನೆಗೆ ಅನ್ಸೋ ಕಾಲ ಹತ್ರ ಬಂದೈತಿ. ಹೌದು ಸರ, ಬರಬರ ಹೇಳಕತ್ತೀರಿ, ಆ ಕಾಲ ಈಗ ಕೂಡ ಬಂದೈತಿ. ಅದಕ್ಕ ನೋಡಿ ನಾವು ಮೇಲೆ ಹೇಳಕತ್ತೀವಿ.
ಪುನೀತ್ ಮಾಡಿ ಡಿಸಿ ನ ಟ್ರಾನ್ಸ್ಫರ್ ಮಾಡಿಸಿದಾಗ ಇಲ್ಲಿದ್ದ ಅಭಿಮಾನ ಈಗ ಹೆಂಗ್ ಬಂತು? ಆ ಮಗನ ಓಟ್ಕೊಳಕ್ಕೆ ನಾವು ನಿನ್ಗ ಮೆಟ್ನಾಗ ಹೊಡಿತೀನಿ. ಬನ್ನಿ ಸರ್, ಕಾರ್ಡ್ ಹೊರ್ತೀರಿ. ಎಲ್ಲಿಗ್ರಿ ಹೋಗಿದ್ರಿ? ಸೆಕ್ಯೂರಿಟಿ ಹೋಗಬೇಕು ಅಂತ ಗೊತ್ತಾಗಲ್ಲ, ಎಲ್ಲ ಹಾಳಾಗಿ ಹೋಗಿದ್ದೀನಿ ನೀವು. ಸರ್ ನೀವೇಲೋ ಹೇಳಿದ್ದು ಸ್ವಲ್ಪ ಲೇಟಾಗಿ ಬನ್ನಿ ಅಂತ. ಎಲ್ಲ ಟೆನ್ಷನ್ ಅಲ್ಲಿ ಹೇಳಿರ್ತೀವಪ್ಪ, ಅದು ನಗದು ಸೀರಿಯಸ್ ಆಗಿ ತಗೊಂಡ್ಬಿಡೋದ. ಏನ್ ಬಂದಿದ್ದೀರಿ? ಮಾಡೋಣ ಸರ್, ಪಬ್ಲಿಕ್ ಇದಾರೆ, ಪ್ಲೀಸ್ ಪ್ಲೀಸ್ ಮಾಡೋಣ, ಬನ್ನಿ ಸರ್. ಹೆಚ್ಚು ಹೆಚ್ಚು ಹಲೋ ಹಲೋ ರೀಮಾ ಐಕೆ? ಹಾ ಏಕ್ಲಾಜ ಏಕ್ಲಾಜ. ರೀಮಾ ಫೋನ್ ಅಲ್ಲ. ಹಲೋ ರೀಮಾ, ನಾನು ಮಾತಾಡ್ಲಾ? ಗೊತ್ತಾಗೋಯ್ತ ಮನೇಲೆಲ್ಲ? ಹೌದಾ? ಯಾಕೆ ನಿಮ್ಮ ಅಣ್ಣ ಏನು ಹೇಳಿಲ್ವಾ? ಒಂದ್ ನಿಮಿಷ ಇರು. ಅಲ್ಲ ಅವ್ನು ಯಾಕೆ ನೀನ್ ನಟಿಸ್ಕೊಂಡ್ಬಂದ? ಇಲ್ಲ ಕಣೆ, ನಿನ್ ಮುಂಚೆನೆ ಹೇಳ್ಬೇಕಾಗಿತ್ತು. ಅವನೊಂದ್ ಎರಡ್ ಮೂರು ಸತಿ ಆನ್ ಮಾಡ್ಬಿಟ್ಟು ಹೋಗಿದ್ದ, ಬಟ್ ಅವ್ನ್ ನಿಮ್ಮ ಅಣ್ಣ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ನಿನ್ಗೇನಾದ್ರು ಅಣ್ಣ ಇಲ್ವೋ? ಅವ್ನ್ ನಮ್ ಜೊತೆನೆ ಇಲ್ಲ, ಅವ್ನ್ ಮನೆ ಬಿಟ್ಟಾಗ್ಲೇ 6 ವರ್ಷ ಆಯ್ತು. ಹೌದಾ? ಯಾಕೆ ಅಂದ್ರೆ ಅವನೇನ್ ಬಿಟ್ಟು ಹೋಗಿಲ್ಲ, ನಮ್ ತಂದೆನೆ ಆಚೆ ಹಾಕಿದ್ದಾರೆ. ಅಲ್ವೋ ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದಾಗಿತ್ತಾ? ಕಂಟಿ, ಎಲ್ಲಿಂದ ಮಾತಾಡ್ತಾ ಇದ್ಯೋ? ಎಸ್ಟಿ ಬೂದಿನ ಮಾತಾಡ್ತಾ ಇದ್ದೀನಿ. ಹೊರಗಡೆ ಯಾಕೋ ಬರಕ್ ಹೋದೆ? ಬೇಡ್ವೋ, ಅವ್ನು ಹುಚ್ಚಾಕಣು, ಅವ್ನ ಸಹವಾಸಕ್ಕೆ ಹೋಗ್ಬೇಡ. ಭಾಷೆ ಭಾಷೆ ಅಂತ ಮನೆ ಬಿಟ್ಟವನು ಇನ್ನಿನ್ನೇನ್ ಬಿಡ್ತಾನ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಂಟಿ, ನಾವಿಬ್ರು ಬೇರೆ ಆಗೋದೆ. ಏ ಕಂಟಿ, ಏ ಕಂಟಿ ನಿಂತ್ಕೊಳ, ಏ ಕಂಟಿ, ಏ ಕಂಟಿ. ಸಾಂಗಿಟ್ಲತ ಐಕತಾಶ್ ನಾಯ್ ಸಾವಿರ ಸೋಟ್ ಆಪಲ್ಯಾ ಲಾಕ ಕಾಯ್ ಸಂಗ್ತೋಸ್ ಕಾಯ್. ಏನಾಯ್ತು ನಮ್ದು? ಒಂದ್ ಕೈ ನೋಡ್ತೀರಾ? ಅಲ್ಲೇಪ್ಪ ನಾನೇನಪ್ಪ ಮಾಡ್ದೆ? ಅಲ್ಲೇಪ್ಪ ನಾನೇನು ಮಾಡ್ಲಿಲ್ಲಪ್ಪ, ನನ್ ಯಾಕಪ್ಪ? ನಾನತ್ತು ಏನು ಮಾಡ್ಲಿಲ್ಲಪ್ಪ. ಅಲ್ಲೇ ಬೇಡ್ವಾ ಕಂಟಿ, ಬೇಡ್ವಾ. ಹಾಯ್ ಬೇಡ ಗ್ಯಾ. ಹೇ ಮಲಾ, ಯು ಎಸ್ ಲ ನೌಕರಿ ಮಿಳಾಲೆ ಪೇಡೆಗ್ಯಾರೆ? ಏನಂತ ಅವಂದು? ಅವ್ನಿಗೆ ಯಾವ್ದೋ ಕಂಪ್ನಿಲಿ ಕೆಲಸ ಸಿಕ್ಕಿದ್ಯಂತ, ನೆಕ್ಸ್ಟ್ ಇಯರ್ ಅಮೆರಿಕಾ ಹೋಗ್ತಾನಂತ, ಅದಕ್ಕ ಎಲ್ಲರಿಗೂ ಸ್ವೀಟ್ ಕೊಡ್ತಿದ್ದಾನೆ. ನಿಕ್ತೋ ಏನಪ್ಪ ಕೊಟ್ಟಿನ್ ಮರ್ತಾ ಇದ್ದ? ಹೆಂಗದ ಮೈಗೆ? ಯಾಕೆ ಏನಾಯ್ತು ಹೇಳ್ವಾ? ಹೇಳ್ವಾ ಅಯ್ಯ, ನಿಮ್ಮವ್ರಿಗೆಲ್ಲ ಹೇಳೋಗು, ನಮ್ಮಿಬ್ರು ಅದು ಯಾವನ್ ಬೇರೆ ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ. ಹಲೋ ಬೀರಣ್ಣ, ನಾನಪ್ಪ ಮಾತಾಡೋದು, ಎಮ್ ಎಲ್ ಎ ಪಿ ಎಸ್ ಸಿಂಗ್ನಾಳ. ನಮಸ್ಕಾರ ರೀ. ಹಾ ಸಾಹೇಬ್ರು, ನಿಂಗೆ ಕೂಡ ಮಾತಾಡ್ಬೇಕಂತೆ, ಒಂದ್ ನಿಮಿಷ ತಡಿ. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ ಅಪ್ಪ ಬೀರಣ್ಣ. ಆರಾಮದೇನ್ರಿ? ಎಲ್ಲಿದ್ಯಪ್ಪ ನೀ? ಯಾಕಿನ ತಲೆ ಮರೆಸ್ಕೊಂಡು ಓಡಾಡ್ಲಿಕ್ಕತ್ತಿ? ಏ ನನ್ ಬಳಿ ಬರಬಾರ್ದೇನ? ಏ ನಾವೇ ಸತ್ತೋಗಿದೀಯ ನಿಮ್ ಪಾಲ್ಗೆ? ಏ ಅದೊಂದ್ ದೊಡ್ಡ ವಿಷಯನೂ ಬಾಳ ನೋಡು, ನೀನೇನ್ ಚಿಂತೆ ಮಾಡಬೇಡ. ಹೇಳ್ರಿ. ಬಾ ನಾ ಅದೀನಿ. ಬರ್ತೇನ್ರಿ. ಏ ತಲೆ ಕೆಡ್ಸ್ಕೋಬೇಡವೋ, ನಾನು ಎಸ್ ಪಿ ಸಾಹೇಬ್ರು ಫೋನ್ ಮಾಡೀನಿ, ನೀನ್ ಆರಾಮಾಗಿ ಅಡ್ಡಾಡ್ಕೊಂಡಿರು. ಏ ಯಾವ ನನ್ ಮಗ ಏನ್ ಮಾಡೋಣ? ಜರೂರ್ ಬರ್ತೇನ್ರಿ. ಹಾ ಸರಿ.
ಅಷ್ಟೇ ರೀ ಸರ, ಕಬ್ಬಡ ಕಾಸ್ತಾಗ್ಲೇ ಬಡಿಬೇಕು. ಅವ ಸಂಜೆ ಆದ್ರೇನು ಬಾಲ್ಯ ಆದ್ರೇನು ನಮ್ ಕೆಲ್ಸ ಚಲೋ ನಡೆದಲ್ಲ ಅಷ್ಟೇ ರೀ. ಹೇ ನೀ ಏನ್ ತಿಳಿದೀಯ ರಾಜಕೀಯನ? ದುಷ್ಮನ್ಗಳನ್ನ ಒಳಗಡೆ ಹಾಕೊಳ್ಳೋದೇ ರಾಜಕೀಯ. ಬಂದ್ಬಿಟ್ಟ ನನಗೆ ಕೆಲ್ಸಕ್ಕೆ. ಹಚ್ಚಿ ಹಚ್ಬೇಕಂತ ಫೋನ್ ಫೋನ್ ಹಚ್ಕಡ. ಹಲೋ. ಹಾ ಕೊಡಿ. ಏನ್ರಿ ಸ್ವಾಮಿ ಹೇಳಿ ಸರ್. ಏನಿಲ್ರಿ, ಬೀರ ವಾಪಸ್ ಬಂದಾನ. ಅವನ್ ಕೇಸು ಸದ್ಯಕ್ಕೆ ತೆಗಕ್ ಹೋಗ್ಬೇಡ್ರಿ. ಸದ್ಯಕ್ಕೆ ಆತರದ್ದೇನು ಬೇಡ. ಅವನ್ ತಾನಿಗೆ ಅವನ್ ಇರ್ಲಿ ಬಿಡ್ರಿ. ಯಾಕೆ ಸರ್? ಓ ನಿಮ್ ದುಗುಡ ಆಮೇಲೆ ಮಾತಾಡ್ತೀನಿರಪ್ಪ, ಸದ್ಯಕ್ಕೆ ನಾನು ಬಹಳ ಬ್ಯುಸಿ ಇದ್ದೀನಿ. ಓ ಓಕೆ ಸರ್. ಹೊಡಿಯಿಂದ ಹೊಡಿಬೇಕು, ಬೇಡ ಅಂತ ಬಿಟ್ಬಿಡ್ಬೇಕು. ಎಲ್ಲಿದ್ದಾನೆ ಬೀರ? ಯಾರು ಬೀರ ಸರ್? ನೋಡ್ಬೇಕಾಗಿತ್ತು. ಯಾರ? ಏನ್ ಬೇಕಾಗಿತ್ತು ಸರ್? ನಿನ್ನೆ ನೋಡ್ಬೇಕಾಯ್ತು ಸರ್. ಅದಕ್ಕೆ ಇಲ್ಲಿಗೆ ಬರುವುದ? ಸ್ವಲ್ಪ ಅರ್ಜೆಂಟ್ ವಿಷಯ ಆಯ್ತು ಸರ್. ನನ್ನ ಹೆಸರು ಶ್ರೀಕಂಠ ಅಂತ ಸರ್. ಇಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾನು ಇವರಲ್ಲಿ ಒಬ್ಬನೇ ಇದ್ದೀನಿ ಸರ್. ನನಗೆ ಅಂತ ಇಲ್ಲಿ ಯಾರೂ ಇಲ್ಲ ಸರ್. ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗಬೇಕಾಯ್ತು ಸರ್. ಏನವ್ರು ಹೇಳ ಸರ್? ಈಮಾ ಅಂತ ಒಂದು ಹುಡುಗಿ ಇದ್ದಾಳೆ ಸರ್. ನಾವಿಬ್ರು ಒಬ್ರಿಗೊಬ್ರನ್ನ ತುಂಬ ಇಷ್ಟಪಡ್ತಿದ್ವಿ ಸರ್. ಅವಳು ಮರಾಠಿ, ಅವಳು ನಾನು ಕನ್ನಡದ, ಅವನು ಒಂದೇ ಒಂದು ಕಾರಣಕ್ಕೆ ನಮ್ಮಿಬ್ರು ಬೇರೆ ಮಾಡಕ್ಕೆ ನೋಡ್ತಾ ಇದ್ದಾರೆ ಸರ್. ಎಲ್ಲಿ ಸಿಕ್ಕರು ಹೊಡೆದಾಕ್ತೀನಿ ಅಂತ ಅವರನ್ನ ಊರೆಲ್ಲ ಹುಡುಕಾಡ್ತಿದ್ದಾನಂತೆ ಸರ್. ಕುಂತು ಮಾತಾಡಪ್ಪ. ಹಾಂ. ಅವಳು ತುಂಬ ಇನ್ನೋಸೆಂಟ್ ಸರ್. ಪಾಪ ಅವಳಿಗೆ ಏನು ಗೊತ್ತಿಲ್ಲ. ಇವತ್ತು ಅವಳು ನನ್ನ ಲವ್ ಮಾಡ್ತಿದ್ದಾಳೆ ಅಂದ್ರೆ ನನ್ನ ಮೂಲಕ ಪ್ರಪಂಚ ತಿಳ್ಕೊತಿದ್ದಾಳೆ ಸರ್. ಅವಳು ನಾನೇನು ಅವಳು ತುಂಬ ಚೆನ್ನಾಗಿದ್ದಾಳೆ ಅಂತ ಹೋಗಲಿಲ್ಲ ಸರ್. ಬೇಕಾದ್ರೆ ನೀವು ಬಂದು ನೋಡಿ ಸರ್. ಆದ್ರೆ ಅವಳಲ್ಲಿರೋ ಇನ್ನೋಸೆನ್ಸ್, ಅದು ಇನ್ನೊಬ್ರ ಮೇಲೆ ದ್ವೇಷ, ಅಸೂಯೆ, ಕೋಪ, ಇದು ಯಾವ್ದನ್ನು ತಲೆಗೆ ಬರಕ್ ಬಿಡದೆ ಒಂದು ಮಗುನ ಕೈ ಇಟ್ಕೊಂಡು ಕರ್ಕೊಂಡು ಹೋಗೋ ಹಾಗೆ ನನ್ನನ್ನು ಕರ್ಕೊಂಡು ಈ ಪ್ರಪಂಚದ ಹೊಟ್ಟೋಗಿದೆ ಸರ್. ಸರ್, ಅವಳಿಗೆ ಆಗ್ತಿರೋ ಮೊದಲನೇ ಅನುಭವದಲ್ಲೇ ಪ್ರಪಂಚ ಎಷ್ಟು ವಿಕಾರ ಅಂತ ಅವಳು ಗೊತ್ತಾಗೋಗ್ಬಿಟ್ರೆ ಮತ್ತೆ ಬೇಕು ಅಂತ ಹುಡುಕಿದ್ರು ಸಿಗದೇ ಇರೋ ಅಂತ ಒಂದು ಮುಗ್ಧತೆ ಎಲ್ಲಿ ಹೊಟ್ಟೋಗ್ಬಿಡುತ್ತೋ ಅಂತ ಸರ್. ನಾನಲ್ಲ ಸರ್ ಮುಖ್ಯ, ಅವಳನ್ನು ಎಷ್ಟು ಪಾತ್ರ ವಹಿಸ್ಬೇಕು? ತಾಯಿ, ತಂಗಿ, ಅವರೆಲ್ಲ ಇದರಿಂದ ವಂಚಿತರಬಾರ್ದು ನೋಡಿ. ಏ ತಪ್ಪು ಮಾತಾಡ್ತಿದ್ದೀನಿ, ಅಂತ ಒಂದು ಚಿಕ್ಕ ಘಟನೆಯಿಂದ ಖಾಲಿ ಆಗೋ ವಸ್ತು ಅಲ್ಲ ಅದು. ಅವರಲ್ಲಿರೋದು ಅಮೃತ ಕಣೋ, ನೀವು ಮೊಗದ ಮುಗದ ಕೊಡದಷ್ಟು ಹೆಚ್ಚಾಗ್ತಿರ್ತದ. ಈ ಹೆಣ್ಣು ಅಂದ್ರ ಇನ್ನೊಂದ್ಸಲ ಹೇಳ್ತೀನಿ ಬಿಡಿ ನಿಮಗೆ. ಹೌದಾ? ಯಾರು ಅವರಣ್ಣ? ಏನಂತ ಹೌದ? ಅದೇ ಹೇಳಿದ್ನಲ್ಲ ಸರ್, ನಾನು ಕನ್ನಡದವನು ಅಂತ. ಅವರಣ್ಣ ಮಾದೇವ, ಈ ಮರಾಠಿ ಫಂಕ್ಷನ್ ಗಳೆಲ್ಲ ಆದ್ರೆ ಒಂದು ಜನ ಹುಡುಗರನ್ನ ಕಟ್ಕೊಂಡು ನಿಂತಿರ್ತಾನಲ್ಲ ಅವನೇ. ಯಾರ? ಸಮರಕ ಜೊತೆ ಇರ್ತಾನಲ್ಲ ಅವನೇನು? ಅವನೇ ಅವನೇ. ಆ ಕುನ್ನಿನ ನಮಗ ನಾನು ಮಾರಿ ನೋಡಿದ್ರೆ ಹುಚ್ಚಾಗಿ ಕೊತ್ತಾನ. ನಡೀ ನಡೀಲ, ನಾಳೆ ಬರ್ತೀನಲ್ಲ ನೋಡೋಣ. ಬ್ರಹ್ಮಚಾರಿ ಅಲ್ಲ ಸಾರಿ, ನಾರೊಬ್ಬ ಪ್ರೇಮಿಯೋ, ಕೋಲಿ ಪ್ರೀತಿಯಲ್ಲಿ ನಾರೇ ರೋಮಿಯೋ, ನಮ್ಮ ಲೌಕೆ ಮಲ್ಲಿ ಹಾಕೋಕೆ ಬೇಳಿ ಉಂಟಾಗಿ.
ಕೂಡಿ ಗಂಡ್ಯಾವನೋ ಚಂಡ ಪ್ರಚಂಡ ಕಣೋ ನ ಬಂಡತ್ರ ತುಂಡ ಕಣೋ ಚಂಡ ಪ್ರಚಂಡ ಕಣೋ ನ ಬಂಡತ್ರ ತುಂಡ ಕಣೋ ಬ್ರಹ್ಮಚಾರಿ ಅಲ್ಲ ಸ್ವಾಮಿ ನಾರಪ್ಪ ಪ್ರೇಮಿಯೋ ಲೋಲಿ ಪ್ರೀತಿಯಲ್ಲಿ ನಾನೇ ರೋಮಿಯೋ ಹೀರೋ ಹೊಂಡಾ ಬೈಕು ಹತ್ತಿ ಹೀರೋ ಹೊಂಡಾ ಬೈಕು ಹತ್ತಿ ನೀ ತೋಳಲ್ಲಿ ನನ್ ಸ್ವಂತ ಸುತ್ತಿ ಹರೋಡು ಇರು ಜೋಡು ನಮ್ಮ ಜಾಡು ಬಿದಿನಿ ಎತ್ತಿದೆ ಕೈಲಿ ತಾಕತ್ತಿದೆ ಪ್ರೇಮಕ್ಕೆ ಸೋಲಿಲ್ಲವೋ ಚಂಡ ಪ್ರಚಂಡ ಕಣೋ ನ ಬಂಡದ್ರೆ ತುಂಡ ಕಣೋ ಚಂಡ ಪ್ರಚಂಡ ಕಣೋ ನ ಬಂಡದ್ರೆ ತುಂಡ ಕಣೋ ಬ್ರಹ್ಮಚಾರಿ ಅಲ್ಲ ಸಾರಿ ನಾನೊಬ್ಬ ಪ್ರೇಮಿಯೋ ಲೋ ಕೋಳಿ ಪ್ರೀತಿಯಲ್ಲಿ ನಾನೇನು ರೋಮಿಯೋ ಪ್ರಚಂಡ ಕಣೋ ನ ಬಂಡದ್ರೆ ತುಂಡ ಕಣೋ ಚಂಡ ಪ್ರಚಂಡ ಕಣೋ ನ ಬಂಡದ್ರೆ ತುಂಡ ಕಣೋ ಬ್ರಹ್ಮಚಾರಿ ಅಲ್ಲ ಸಾರಿ ನಾರೊಬ್ಬ ಪ್ರೇಮಿಯೋ ಕೋಳಿ ಪ್ರೀತಿಯಲ್ಲಿ ನಾರೇ ರೋಮಿಯೋ ನಮ್ಮ ಲೋಕ್ಯನಲ್ಲಿ ಹಾಕೋಕೆ ತಿಳಿ ಗುಂಡಾಗಿ ಕಂಡ್ಯಾವನೋ ಚಂಡ ಪ್ರಚಂಡ ಕಣೋ ನ ಬಂಡದ್ರೆ ತುಂಡ ಕಣೋ ಚಂಡ ಪ್ರಚಂಡ ಕಣೋ ನ ಬಂಡದ್ರೆ ತುಂಡ ಕಣೋ ತಗೊಳ ಮಾತ್ರ ನೀನೇನಲ್ಲ ಒಳ್ಳೆ ತಲೆ ಕೆಟ್ಟ ಒಂಥರ ಆಡ್ತೀಯ ಅವನ ರೇಕ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕಪ್ಪ ಅದು ಬಿಟ್ಟು ಅಲ್ವಾ ಕುಣಿತೀನಿ ಕುಣಿತೀನಿ ಅಂತ ಹಂಗ ಕುಣಿಯೋದು ಎಲ್ಲೋ ಇಡ ನನ್ ಮಗ ಹಲೋ ಹಲೋ ಯಾರು ಮಾತಾಡ್ತಿರೋದು ಯಾರು ಮಾತಾಡ್ತಾ ಇರೋದು ಅಂತ ಗೊತ್ತಾಯ್ತಾ ಇಲ್ವಲ್ಲ ಯಾರು ನಿಮ್ಮ ನೆನಪಿನ ಅಂಗಳದಲ್ಲಿ ಒಂದ್ಸಲ ಹುಡುಕ್ ನೋಡಿ ಯಾರ್ರಿ ಚಿದಾನಂದ್ ಯಾವ ಚಿದಾನಂದ್ ಅದೇ ಅವತ್ತು ಹೋಟ್ಲಲ್ಲಿ ಮೀಟ್ ಮಾಡಿದ್ವಲ್ಲ ಹಾ ಹೇಳಿ ಕೆಲವು ಸಾರಿ ವ್ಯಕ್ತಿ ವ್ಯಕ್ತಿತ್ವ ತುಂಬಾ ಹಿಡಿಸ್ಬಿಟ್ರೆ ಹೆಸರೇ ಮರ್ತೋಗ್ಬಿಡುತ್ತೆ ಬಿಡಿ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಏನ್ ಫೋನ್ ಮಾಡಿದ್ದು ಏನಕ್ಕೆ ಫೋನ್ ಮಾಡಿದ್ದೀನಿ ಅನ್ನೋ ಅರ್ಥನೋ ಅಥವಾ ತುಂಬಾ ದಿವಸ ಆದ್ಮೇಲೆ ಫೋನ್ ಮಾಡಿದ್ದೀನಿ ಅನ್ನೋ ಕೋಪನೋ ಹಾಗೇನಿಲ್ಲ ಹೇಳಿ ನನಗೆ ಯಾಕೋ ಈ ಮೌನದಲ್ಲಿ ತುಂಬಾ ಮಾತುಗಳು ಕೇಳಿಸ್ತಾ ಇದೆ ಕ್ರಾಸ್ ಕನೆಕ್ಷನ್ ಆಗಿದೆಯಾ ನೋಡಿ ಕರೆಕ್ಟ್ ಇಷ್ಟು ದಿವಸ ಕ್ರಾಸ್ ಆಗಿತ್ತು ಇವಾಗ ಸ್ಟ್ರೇಟ್ ಆಗ್ತಾ ಇದೆ ಮತ್ತೆ ಹೇಳಿ ಹೇಳ್ಬಿಡ್ಲಾ ಹೇಳಿ ನಾನು ಹಲೋ ಹಲೋ ಹೇಳಿ ಕೇಳಿಸ್ತಾ ಇದೆ ಏನು ಕೇಳಿಸ್ತಾ ಇಲ್ವಲ್ಲ ನನಗೆ ಕೇಳಿಸ್ತಾ ಇದೆ ಹಲೋ
ಹಲೋ, ಚೆನ್ನಾಗಿ ಕೇಳಿಸ್ತಾ ಇದೆ ಹೇಳಿ. ಹಲೋ ಹಲೋ, ಅಪ್ಪಾ ನೀನ ಹೂನರ್ ಹಾಕ್ಬಿಟ್ಟು ಸನ್ಮಾನ ಮಾಡ್ಬೇಕು. ಹೆಂಗೆ ನಿಮ್ಮ ಅಣ್ಣನ ಗೋಳಿಕೊಂಡಿದ್ದು? ಅಷ್ಟು ತಾಕತ್ ಇಲ್ಲ ಅಂದ್ರೆ ಯಾಕೆ ಲವ್ ಮಾಡ್ಬೇಕು? ಅಯ್ಯೋ, ನಮ್ಮ ಅಣ್ಣ ಸರಿಗಿಲ್ಲ ಕಣೋ, ಅವ್ನು ಏನ್ ಮಾಡಕ್ಕೂ ಹೆಸದಿಲ್ಲ ಅಂದಿದಲ್ಲ, ಅವತ್ತಲ್ಲಿ ಹೋಗಿದ್ದ ಧೈರ್ಯ. ಸಾಕು ಸುಮೀರ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನೀನೊಬ್ನೇ ಅಲ್ಲ ಅರ್ಸ, ನಂಗೆ ಫುಲ್ ಡಿಮ್ಯಾಂಡ್ ಇದೆ ಗೊತ್ತಾ? ಯಾರದು ಬಕ್ರ ಹೇಳ್ ಪರವಾಗಿಲ್ಲ, ನಾನು ಅವನ್ಗೋಗಿ ಹೇಳ್ತೀನಿ ಅಪ್ಪ ನಂತರ ಬಕ್ರ ಆಗ್ಬೇಡಪ್ಪ ಅಂತ. ನಿನ್ ರೂಮ್ ಮೇಟ್ ಚಿದಾನಂದ ಕಣೋ. ಆದಡಿಯನ ಏನಂತ? ಒಂದು ನಿನ್ನೆ ಮನೆಗೆ ಫೋನ್ ಮಾಡಿದ್ದ, ಫುಲ್ ವಿರಹ ವೇದನೆಯಲ್ಲಿ ನರಳ್ತಾ ಇದ್ದ. ಹೇ, ಅವತ್ ನೀನೇ ಹೋಟ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ಯಲ್ಲ, ಆವತ್ತಿಂದ ಶುರು ಮಾಡ್ದ. ನಾನೇ ನಿನ್ನ ಹತ್ರ ಹೇಳಿಲ್ಲ ಅಷ್ಟೇ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಂಗೊಂದ್ ಡೌಟು. ರೀ ಸುಮ್ ಕೂಡ್ರಿ. ಅದ್ ಹಂಗಲ್ಲ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಸುಮ್ ಕೂಡಂದ್ರೆ ಕೂಡ್ಬೇಕಷ್ಟ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಮ್ ತಂದೆ ತಾಯಿಗಳು ಇಲ್ಲಿ ಕಷ್ಟಪಟ್ಟು ಕಳ್ಸೋದು, ನಮ್ ಡೌಟ್ಸ್ ಕ್ಲಿಯರ್ ಮಾಡ್ಬೇಕಾಗಿರೋದು ನಿಮ್ ಕರ್ತವ್ಯ. ಈ ರೀತಿ ನಮ್ ಬಾಯಿ ಮುಚ್ಚೋದ್ರಿಂದ ಏನೋ ಪ್ರಯೋಜನ ಆಗಲ್ಲ. ಇಲ್ಲಿ ಎಷ್ಟೋ ಜನ ಕೂಲಿ ಮಾಡೋರ್ ಮಕ್ಳು ಕೂಡ ಬರ್ತಾರೆ, ಅವ್ರು ಓದಿ ದೊಡ್ಡವರಾದ್ರೇನೆ ಅವ್ರ ಮನೆ ದೀಪ ಬೆಳಗೋದು. ಆ ದೀಪ ಬೆಳಗಿಸೋ ಶಕ್ತಿ ಕೊಡ್ಬೇಕಾಗಿರೋದು ನಿಮ್ ಕರ್ತವ್ಯ. ಬರ್ರಿ. ನಿನಗೇನ್ರ ಸ್ವಲ್ಪ ನಾಚಿಕಿ ಮಾನ ಮರ್ಯಾದೆ ಅಂತದ? ಏನ್ ನಿನ್ ತಲೆ ಡೌಟ್ ನಿನಗೆ? ಅಲ್ಲ ಮೇಡಮ್, ಅದು ಇಷ್ಟು ದಿವಸ ನಾ ಕ್ಲಾಸ್ನಾಗ ಕಲಿಸಿದ ಪಾಠದ ಬಗ್ಗೆ ಏನ್ ಕಲ್ತಿಯಪ್ಪ ನೀನು? ಟೆಸ್ಟ್ ನಾಗ 3 ಮಾರ್ಕ್ಸ್ ತಗೊಂಡಿದಿ. ಮಾತು ನೋಡಿದ್ರೆ ಗಾಂಧೀಜಿ ವಿಶ್ವೇಶ್ವರನಂಗ ದೊಡ್ಡ ದೊಡ್ಡ ಮಾತಾಡ್ತಿದಿ. ಯಾಕೆ ಬೇಕಪ್ಪ ಇಂಥ ನಾಟಕದ ಬದುಕು? ಸಚೆ, ನಾ ಇಂಥ ಫೂಲ್ ಆಗಿದ್ದೆ ನೋಡು. ಇನ್ನೊಂದ್ಸಲ ಏನಾರ ಕ್ಲಾಸ್ನಾಗ ಗೆದ್ ನಿಂದ್ರದು, ಡೌಟ್ ಕೇಳುದು, ಎಲ್ಲಾರ್ಗೂ ಬುದ್ಧಿ ಹೇಳುದು ಮಾಡಿದಿ ಅಂದ್ರೆ ಸರಿ ಇರಂಗಿಲ್ಲ. ಮತ್ತೆ ನನಗ ನನ್ನ ಕೆಲಸದ ಬಗ್ಗೆ ಹೇಳಿಕ್ ಬರ್ತಾನೆ. ಹೋಗ್ ಮೊದಲ ನೆಟ್ಕ ಓದು ಕಲಿ. ಮೇಡಮ್, ನೀವು ನನ್ನ ಮನಸ್ಸಿನ ಕಣ್ಣ. ಎಚ್ಚಿ ಹೋಗೋ. ಏನ್ ಸರ್, ತುಂಬಾ ಮೀಟಿಂಗ್ ಮಾಡ್ತಿದ್ರಿ ಸ್ಟಾಫ್ ರೂಮ್ ಅಲ್ಲಿ? ಓನಮ್ಮ, ಈಗಿನ ಕಾಲದ ಲೆಕ್ಚರರ್ ಗಳೆಲ್ಲ ಹೋಟ್ಲ ಹೊಡಿಯಕ್ ಶುರು ಮಾಡ್ಬಿಟ್ಟಿದಾರೆ, ಸ್ಟೂಡೆಂಟ್ಸ್ ಬಗ್ಗೆ ಗಮನನೇ ಇಲ್ಲ ಅಂತೀನಿ. ನೀನ್ ಏನೇ ಹೇಳೋ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದೀನಿ, ಡಿಸ್ಮಿಸ್ ಮಾಡಿಸ್ಬಿಡ್ಬೇಕಾಗಿತ್ತು. ವಾಗ್ಲೇ ಬಿಡಮ್ಮ. ಅದನ್ನೇ ರೀಮಾಗ್ ಫೋನ್ ಮಾಡ್ತೀಯ ರೀಮಾಗೆ. ಏಯ್ ದೇವರಾಜ, ಏನ್ ದೊಡ್ಡ ಹೀರಾನ ನೀನು? ಮಗನೇ, ಒಳಗಡೆ ಕ್ಯಾಕರ್ ಸಿಗುದ್ರು ಇಲ್ಲಿ ಬಂದ್ ರೀಲ್ ಬಿಡ್ತಾ ಇದ್ಯಾ? ನೋಡಮ್ಮ, ನಾವ್ ಕಾಲೇಜ್ಗೆ ಶೋಕಿ ಮಾಡಕ್ ಬರಲ್ಲ, ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನ ಇಲ್ಲಿ ಓದಕ್ ಕಳ್ಸ್ಯಾರೆ, ನಮ್ಮ ಹೆಗಲ್ ಮೇಲೆ ದೊಡ್ಡ ಭಾರನೇ ಇದೆ. ಏನಿ ಮಯ್ಯನ್? ನೋಡಮ್ಮ, ಕಾಲೇಜ್ ಅಲ್ಲಿ ಇತರ ಕೆಟ್ಟ ಮಾತಲ್ಲ ಆಡ್ಬೇಡ. ಅಯ್ಯೋ ಏನೋ ಇನ್ನು, ನಾನ್ ಕಲ್ಸ್ಕೊಂಡೆ ಬೆಟರು. ಅಪ್ಪ, ನನ್ ಕೈಲಿ ಸಾಧ್ಯ ಆದ್ರೆ ನಿಂಗೊಂದ್ ದೊಡ್ಡ ದೀಪದ ಕಂಬ ಕೊಡ್ತೀನಿ ನೋಡ್ ದೌರಾಜ. ಹೋನ್ರಿ ಸರ, ಬರ್ತೇನ್ರಿ, ನಿಮ್ ಹತ್ರ ಬರ್ದೆ ಮತ್ತಲ್ಲಿಗೆ ಹೋಗ್ತೇನ್ರಿ. ಥ್ಯಾಂಕ್ಸ್ ರೀ ಸರ, ಥ್ಯಾಂಕ್ಸ್ ರೀ. ಹಾ ಬರ್ತೇನ್ರಿ ಬರ್ತೇನ್ರಿ. ಹೋನ್ರಿ, ನೀವ್ ಹೇಳ್ದಂಗ ಎಸ್ ಪಿ ಸುಮ್ನ ಅದನ್ರಿ. ಹೋನ್ರಿ, ಖಂಡಿತ ಬರ್ತೇನ್ರಿ. ಈ ರಾಜಕೀಯದವರಂತ ಹಲಾಲ್ ಕೋರ್ ನನ್ನ ಮಕ್ಳು ಇನ್ನೊಬ್ರೆಲ್ಲ ನೋಡ್ ಮತ್ತ ನನ್ನ ಎಸ್ ಪಿ ಗೆ ಹೊರದಾಡ್ಸಕ್ ನೋಡುವವನು ಇವನ, ಈಗ ಮನೆ ಕರಿಯೋನು ಇವನ. ನಾ ಇಷ್ಟೊತ್ತವರೆಗೂ ಹೇಳ್ತಿರ್ಲಿಲ್ಲ ಇವನ ಸ್ವಲ್ಪ ನಮ್ ಜಾತಿ. ನಮಸ್ಕಾರ ಸರ್. ಹೇ ಗುಂಡಾಕ. ಇಲ್ಲ ಸರ್ ಬೇಡ. ಹಾಕ್ಬೇಕು ಹಾಕಲ್ವಾ? ಇಲ್ಲ ಸರ್ ಬೇಡ. ಏನಂತಾನ ಮಾದೇವ? ಅವನೇನಂತಾನೆ, ಉರ್ಸಾಕ್ಬಿಟ್ಟಿಲ್ವಾ, ಬಿಟ್ರೆ ಸಿಗದಾಕ್ಬಿಡೋಷ್ಟು ಕೊಬ್ಬಲಿದಾನ ಅವನು. ಬೇಡ, ಅವನ್ ಕಷ್ಟ. ಏನೋ ಹೇಳು, ಹುಡುಗಿ ಬಹಳ ಚಂದದಾಳ, ನೀ ಹೇಳಿದ ಒಂದು ಪಾಯಿಂಟ್ ಮಿಸ್ ಇಲ್ಲ, ಚಾಯ್ಸ್ ಬರೋಬ್ಬರಿ ಅದ. ಲೇ, ಈ ಗಂಡಸುವನವ ನಿಜವಾಗ್ಲೂ ಪ್ಯಾದ ನನ್ನ ಮಗಲೆ. ದೇವ್ರವನನ್ನ ಮೊದ್ಲ ಸೃಷ್ಟಿ ಮಾಡಿರ್ತಾನ, ಇವ ಅಲ್ಲಿ ಬಂದು ಬೆಟ್ಟ ಗುಡ್ಡ ಆಕಾಶ ನೀರು ಅಂತ ಏನೋ ಗೊತ್ತಾಗದವನಂಗ ಬಾಳ ಬೆಟ್ಕೊಂಡು ನಿಂತಿರ್ತಾನ. ಇವೆಲ್ಲ ಇವನಿಗೆ ಯಾವತ್ತಿಗೂ ತಿಳಿದಿರೋ ವಿಷಯ ಅಂತ ತಿಳ್ಕೊಂಡ ದೇವ್ರು ಇವನ್ನೆಲ್ಲ ಅವನು ಹೆಣ್ಣನ್ನು ತುಂಬಿ ಹಿಂಗಾರ ಎಂಬ ಪ್ರಕೃತಿನ ಅರ್ಥ ಮಾಡ್ಕೊಳ್ಳಿ ಅಂತ ಹೆಣ್ಣನ್ ಸೃಷ್ಟಿ ಮಾಡಿರ್ತಾನೆ. ನನ್ ಸಕು ನೋಡ್ಬೇಕಾ? ಬರ್ಲಿಂದ ಬರ್ತೇನಪ್ಪ. ಸರಿ ಸರ್, ನಾಳೆ ನನಗೊಂದು ಫೋನ್ ಹಚ್ಚೆ ಕೇಳ್ತಾನೆ. ಕಂಟಿ ನೋ, ಕಂಟಿ ಕಂಟಿ ನೋ, ಕಂಟಿ ಬೀರನ್ನ ಹೊಡೆದಾಕ್ ಬಿಟ್ಟಿದ್ದಾರೆ ಕಣೋ, ಪೊಲೀಸ್ ಎನ್ಕೌಂಟರ್ ಹೊಡೆದಾಕ್ ಬಿಟ್ಟಿದ್ದಾರೆ ಕಣೋ.
ಬಂದು ನಾದೇವ ಮತ್ತೆ ಅವನೋಡು ರಾಶ್ಲುಗ್ ನುಗ್ಗಿ ದಾಳಿ ಮಾಡಿದ್ರು ಕಣೋ. ನೀ ಬರ್ಲಿ ಅಂತ ಇನ್ನೂ ಅಲ್ಲೇ ಕಾಯಕತ್ತಾರ. ಯಾಕೆ ಸೆಕ್ಯೂರಿಟಿ ಇರ್ಲಿಲ್ವಾ? ಸೆಕ್ಯೂರಿಟಿಗೆ ಹೊರದಾಕ್ ಬಿಡಿದಾರ ಕಣೋ. ಯಾವ್ದಕ್ಕೂ ನಮ್ಮನೇನೆ ಇರ್ಲಿ ಅಲ್ವನ? ಅವ್ರೇನಾದ್ರೂ ಮತ್ತೆ ಬಂದು ಕೇಳಿದ್ರೆ ಊರ್ಗೆ ಹೊಟ್ಟದ ಅಂತ ಹೇಳಿದ್ರೆ ಆಯ್ತಲ್ವಾ? ನೀವಾದ್ರೂ ಹೇಳಿ ಪರವಾಗಿಲ್ಲ, ಹೋಗೋ ನಮ್ಗೋಸ್ಕರ ಹೋಗಿ ಬರೋ. ಬಾರಲೆ ಆಗ ನಾನು ಹೊಡಿದ್ರೆ ಹೊಡಿಲಿಲ್ಲ, ಈಗ ಹೊಡಿಬೇಡ ಅಂದ್ರೆ ಹೊಡೆದಿಯಾನು. ಅವನ ಅಪ್ಪನ ಒಬ್ಬ ಎಸ್ ಪಿ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ಯಾಕೆ ಕಷ್ಟಪಟ್ಟು ಎಂ ಎಲ್ ಎ ಆಗ್ಬೇಕಾಗಿತ್ತು? ಸುಮ್ಮನೆ ಹೋಗಿ ಸಿಎಂ ಅನ್ ಕೇಳ್ಬಿಡ್ಬೇಕು. ನನಗೆ ಎಂ ಎಲ್ ಎ ಮಿನಿಸ್ಟರ್ ಇರಲಿ ಬೇಡಾರೆ, ನಮ್ಮ ಒಂದು ಎಸ್ ಪಿ ನೋ ಡಿ ಸಿ ಪೋಸ್ಟ್ ಕೊಟ್ಬಿಡಿ ಅಂತ. ಏನ್ ಮಾಡೋದು, ಎಲೆಕ್ಷನ್ ಯಾರಿದಾರೋ ಎಲ್ಲ ಮುಗಿದೋಯ್ತು. ಒಂದು ಕೆಲಸ ಮಾಡು, ಹೋಗಿ ಆ ಗುರುಸ್ವಾಮಿನ ಕರೆದು ಬಿಡೋ, ಮಾಲೆ ಹಾಕೊಂಡು ಶಬರಿಮಲೆ ಹೊರಟು ಬಿಡ್ತೀನಿ. ಹೇ ಹೇಳ ಮೇಲಕ್ಕೆ ಹೇಳ, ಇನ್ನು ಸಾರಿ ಮನೆ ಹತ್ರ ಕಾಲಿಟ್ರೆ ಕಾಲ್ ಮುರಿದಾಕ್ ಬಿಡ್ತೀನಿ. ಯಾಕ್ರಿ ಸಾಹೇಬ್ರ, ಹೂ ತಿಂಡಿ ಅಂತ ಸಿಪ್ಪೆ ಬಿಡ್ಸೀನಿ. ಹೇ ಇನ್ನು ಸಾರಿ ನೀನು ಮಾರಿ ತೋರಿಸ್ಬೇಡ, ಹೊಂಡಿಲಿಂದ. ಅಯ್ಯೋ ಶಿವನ, ಊರಿಗೆ ಅಂತಪ್ಪ ತಗೊಳ್ರಿ ಸರ. ಏ ಅಜಿತ್ ಬೇರೆ ಕಾಯ್ ಶ್ರೀಕಂಠ ಜಾವಂತಿರಿ. ಹ್ಮ್ ಕಂಟಿ ನಿಂತ ಇರೋ, ನಾನು ನಿಡ್ತಿರ್ತೀನಿ. ಏನಪ್ಪ ನಾಚಿಕೆ ಪಟ್ಕೋಬೇಡ, ಕಾಯ್ ಕರ್ತೋಸ್ ಪಾನಿಗೆವನೆ. ಸಾರಿ ಕಣೋ. ಇಲ್ಲಿ ಬಿಡ, ಅವತ್ತು ಎಕ್ಸೈಟ್ ಆಗಿದೆ ಅಷ್ಟೇ. ನೋಡ ಇಲ್ಲಿ ಅನ್ಕೊಂಡ್ರೆ ಅಲ್ಲಿ ಯಾರು ಇರೋದಿಲ್ಲ. ನಮ್ಮನ್ನ ನೋಡ, ನಮ್ಗೆ ಆ ಥರ ಫೀಲಿಂಗ್ಸೇ ಇಲ್ಲ, ಅಥವಾ ಇದನ್ನೆಲ್ಲ ಯಾರು ಮಾಡ್ತಿರೋರು ಅಂತಾನು ಗೊತ್ತಿಲ್ಲ ನಮಗೆ, ಗೊತ್ತಾ? ಅದಕ್ಕೆ ನಮ್ಮ ಬುದ್ಧಿ ನಮ್ಮ ಕೈಲಿ ಇರ್ಬೇಕಪ್ಪ. ಅದೇ ಅಂಕಲ್, ಯಾರೋ ಕೆಲ್ಸಕ್ಕೆ ಬರ್ದವ್ರು ಮಾಡೋದ್ರಿಂದ ಇಲ್ಲಿ ಎಲ್ರಿಗೂ ತೊಂದರೆ. ನಮಗೆ ಗೊತ್ತಿಲ್ಲದಂಗೆ ನಿಮ್ಮಷ್ಟು ದ್ವೇಷಿಸೋಕೆ ಶುರು ಆಗ್ಬಿಟ್ಟಿದ್ಲು. ಎನಿವೇ ಐ ಆಮ್ ಸಾರಿ ಕಣೋ, ಐ ಆಮ್ ರಿಯಲಿ ಸಾರಿ ಕಣೋ. ಓಕೆ ಬಿಡ. ಯಾರು ಸರ್? ನಮಸ್ಕಾರ ಸರ್. ನಮಸ್ಕಾರ ಸರ್. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ ಸರ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್ ಸ್ವಲ್ಪ ಚೇರ್ ಇಟ್ಕೋಬೋದಾ? ಹಾಂ ಹಾಂ ಹಾಂ. ಥ್ಯಾಂಕ್ ಯು ಸರ್. ಸರ್ ನನ್ನ ಹೆಸರು ಶ್ರೀಕಂಠ ಅಂತ ಸರ್. ಹ್ಞೂ ಇಲ್ಲೇ ಜಿ ಟಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ. ಆ್ಯಟ್ ಪ್ರೆಸೆಂಟ್ ಸೆಕೆಂಡ್ ಸೆಮ್ ಮಾಡ್ತಾ ಇದ್ದೀನಿ ಸರ್. ಹ್ಞೂ ಸರ್ ಇದು ನನ್ನ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸರ್. 92% ಗುಡ್. ಪಿ ಯು ಸಿ ಇದು ಸರ್. 90% ಸರ್. ನಾನು ಪಿ ಯು ಸಿಲಿ ಮ್ಯಾಥಮೆಟಿಕ್ಸಲ್ಲಿ ಸ್ಟೇಟಲ್ಲಿ ಹೈಯೆಸ್ಟು ಸರ್. ಗುಡ್ 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 ಗುಡ್. ಇದು ನನ್ನ ಫಸ್ಟ್ ಸೆಮ್ದು, ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಿ ಸರ್. ಆಮೇಲೆ ನಾನು ಸ್ಟೇಟ್ ಲೆವೆಲ್ ಸಿಸ್ ಪ್ಲೇಯರ್ ಕೂಡ ಸರ್. ಸರ್ ನಂಗೆ ಥರ್ಡ್ ಇಯರಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಕೆಲಸ ಸಿಕ್ಬಿಡುತ್ತೆ ಸರ್. ಓಕೆ, ಅದು ಮಿಸ್ ಆದ್ರೂ ಸ್ಪೋರ್ಟ್ಸ್ ಕೋಡಲ್ಲಿ ಡೆಫಿನೆಟ್ ಕೆಲಸ ಸಿಗುತ್ತೆ ಸರ್. ಸರಿ ಅದಕ್ಕೆ ಏನೀಗ? ಸರ್ ನಮ್ಮೂರು ಚಿತ್ರದುರ್ಗ ಸರ್. ನಾನೊಬ್ಬನೇ ಮಗ, ಬಿಟ್ಟರೆ ನನಗೊಬ್ಬಳು ತಂಗಿ ಇದ್ದಾಳೆ ಅಷ್ಟೇ ಸರ್. ನನ್ಗೆ ಯಾವುದೇ ಥರವಾದ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ ಸರ್. ಎಷ್ಟು ದಿವಸದಿಂದ ನಡೀತಿದೆ ಇದೆಲ್ಲ? ಅಯ್ಯೋ ನೀ ಗಿಡಲ್ಲ ಏನಿಲ್ಲ ಸರ್, ಫಸ್ಟ್ ನಿಮ್ಮ ಪರ್ಮಿಷನ್ ತಗೊಳೋಣ ಅಂತ ಬಂದೆ. ಅಲ್ಲಯ್ಯ ಇಷ್ಟೆಲ್ಲ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದೀಯಾ? ಓದೋ ಕಾಲಕ್ಕೆ ಇದೆಲ್ಲ ಬೇಕಾಗಿತ್ತೇನೆ ನಿಮಗೆ? ವಾಂಚಿಂಗ್ ಮಕ್ಕಳ ಹತ್ರ ಕಾಯ್ಕಾರಿಂಗ್ ಇನ್ ಬಸ್ಲಿಸ್ತು. ಅಯ್ಯೋ ನಾನೇನ್ ಮಾಡ್ದೆ, ಇಷ್ಟ ಅಂತ ಹೇಳಕ್ ಬಂದಿದ್ದಾನೆ, ನೀವು ಒಪ್ಕೊಂಡ್ರೆ ಅಷ್ಟೇ ಅಂತ ಹೇಳಿದೀನಿ. ಅಲ್ಲ ಸರ್, ಹೇಳಿದ್ರೆ ಮಾಡಿದ್ರೆ ಅಪ್ಪ ಅಮ್ಮ ಮೋಸ ಮಾಡ್ತಿದ್ದೀವಿ ಅಂತೀರಾ, ಹೇಳಿದ್ರೆ ಅದಕ್ಕೂ ಬೈತೀರಾ. ಅಲ್ಲ ಸರ್ ನಾನು ರಿಜೆಕ್ಟ್ ಮಾಡಕ್ ಕಾರಣ ಏನು ಅಂತ ಹೇಳಿ ಸರ್.
ಸರ್ ನನ್ನ ಕೈಲಿ ಇದಕ್ಕಿಂತ ಇನ್ನೇನು ಸರ್ ಪ್ರೂಫ್ ಕೊಡೋಕ್ಕಾಗತ್ತಾ ಸರ್ ನಾನು ಇವಾಗ ಸೆಟ್ಲ್ ಆಗಿಲ್ಲ ಅಂದ್ರೆ ನಿಮ್ಮ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಿ ಸರ್ ಅಥವಾ ನಿಮ್ಮ ಮಗದ ಮಿಸ್ಬಿಹೇವ್ ಮಾಡಿದ್ರೆ ಕೇಳಿ ಸರ್ ಸರ್ ನೀವು ಒಪ್ಕೊಳ್ಳಬೇಕು ನೀವು ನನಗೆ ಆಶೀರ್ವಾದ ಮಾಡಿ ಸರ್ ನನ್ನ ಕೆಲಸ ತಗೊಂಡೆ ಮನೆಗೆ ಬರೋದು ಒಪ್ಕೊಂಡಿದ್ದೀರ ಅಲ್ವಾ ಸರ್ ಅಲ್ವಾ ಸರ್ ನೀನು ಓದ್ ಮುಗಿಯೋದಕ್ಕೆ ಇನ್ನೂ 3 ವರ್ಷಗಳು ಬೇಕು ಅಷ್ಟರೊಳಗೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ನೀ ಬರೋ ನೋಡೋಣ ಮೊದಲು ಚೆನ್ನಾಗಿ ಓದು ನೀ ಹೊರಟು ಬಾ ಸರಿ ಸರ್ ಬರ್ತೀನಿ ಸರ್ ಸರ್ ನಾನು ಆವಾಗ ಒಂದ್ಸಲ ಬಂದು ಹೋಗ್ತೀನಿ ಸರ್ ಅಲ್ವಾ ಸರ್ ಅಲ್ವಾ ಸರ್ ಓಕೆ ಸರ್ ಓಕೆ ಮದೇವ್ ಮದೇವ್ ಉಟ್ರೆ ಉಟ್ರೆ ಮದೇವ್ ಹೇಯ್ ಉಟ್ರೆ ಹೇಯ್ ಓ ಮೋಟಾ ಗುಂಡಾ ಸಾಮ್ರಾಜ್ಯಕರ ರೈಟರ್ ಮಾಜಾ ಗುರು ಇಷ್ಟಿದಾನ ಅವನು ಅವನೇ ಏನು ಮಾಡಕ್ಕಾಗ್ಲಿಲ್ಲ ಈ ಬೆಳಗಾವಿಗೆ ನೀನ್ ಹೇಳೋನ ಅವ ಹೇಳೋನ ಈ ಬೆಳಗಾವ್ ನಿನ್ನಿಂತ ಚಲೋ ಯಾವಾಗ ಗೊತ್ತು ಇಲ್ಲೇ ಅದಾನ ಈ ಸಿಟಿನಲ್ಲೇ ಅದಾನ ಕರ್ಕೊಂಡ್ ಬರಲ್ಲ ನೋಡ್ತೀನಿ ಕರ್ಕೊಂಡ್ ಬರಲ್ಲ ಆಯ್ತು ಕರ್ಕೊಂಡ್ ಬರ್ತೀನಿ ಈ ಮಿಂಚು ನೋಡಿದ್ಯಾ ಮಿಂಚು ನೋಡಿದ್ದೀನಿ ಯಾವತ್ತಾದ್ರೂ ಹಿಡಿದಿದ್ಯಾ ಅವನು ಹಂಗೆ ಕಣ್ಣು ಕಾಣ್ಸನೆ ಕೈ ಸಿಗಂಗಿಲ್ಲೋ ಕೈ ಸಿಗಂಗಿಲ್ಲ ಬಿಡ್ರಲ್ಲೇ ನಮ್ಮಪ್ಪ ದೊಡ್ಡ ಮನುಷ್ಯ ಮಗಳು ಯಾವನ್ನ ಲವ್ ಮಾಡಿ ಕರ್ಕೊಂಬಂದ್ರೆ ಮದ್ವೆ ಮಾಡ್ತಾನೆ ಮಗ ಭಾಷಾಭಿಮಾನಿ ಅಂದ್ರೆ ಮನೆಯಿಂದ ಹೊರಗಾಗ್ತಾನೆ ಬಿಡ್ರ ತುಮೆ ಸಾಂಗಿಟ್ಲನ ತಲೆ ಘೇವನಲ್ಲ ಬೋಲೋ ಮದೇವ್ ಸರ ಇಲ್ಲೇ ಜಿಐಟಿ ಇಂಜಿನಿಯರಿಂಗ್ ಕಾಲೇಜ್ನಾಗ ಓದ್ತಾ ಬುದ್ಧಿವಂತ ಹುಡುಗ ಯಾರನ್ನ ಬೇಕಾದ್ರೂ ಕನ್ವಿನ್ಸ್ ಮಾಡ್ತಾನೆ ನಮ್ಮಪ್ಪನಂತೂ ಬುದ್ಧಿ ಇಲ್ಲ ಸುಮ್ಮನೆ ಹಿಂಗೆ ಆಗ್ಬಿಟ್ರೆ ನಮ್ಮ ಹುಡುಗರ ಮುಂದೆ ತಲೆ ಎತ್ತಕ್ಕಾಗತ್ತಾ ಸರ ನಮ್ಮನೆಗಳಲ್ಲಿ ಹಿಂಗಾದ್ರೆ ಹುಡುಗರು ನಮ್ಮ ಮಾತು ಕೇಳ್ತಾರ ಸರ ಬೋಲೋದು ಏಯ್ ಕಾರ್ ಪಾಠ ನಮಸ್ಕಾರ ಮಾಸ್ಟರ್ ನಮಸ್ಕಾರ ನಮಸ್ಕಾರ ಬಸ ಇಂಥ ಮಂದಿನ ಯಾಕೆ ಸೇರಿಸ್ತೀರಿ ಮನಿ ಮನಿನೇ ಹಾಳಾಗಿ ಹೋಗ್ತಾವ ಇವರಿಂದ ಬಿಡಿ ಮಾಸ್ಟರ್ ಹಳೇದೆಲ್ಲ ಸುಮ್ಮನೆ ಯಾಕೀಗ ಏ ಚಲ್ರದ್ದು ಚಲ್ ಹ್ಯಾಂಗ್ ಮಾಸ್ಟರ್ ನೀವ ಹಿಂಗ್ ಮಾಡ್ಬಿಟ್ರ ಈ ಸಲವಾದ್ರೂ ಈ ಸಮಸ್ಯೆನ ಬಗೆಹರಿಸೋಣ ಅಂತ ಹೋರಾಡ್ಲಿಕ್ ಹತ್ತೀವಿ ನಿಮ್ಮಂತವ್ರೊಬ್ರು ಹಿಂಗ್ ಹಾದಿ ಬಿಟ್ಟು ಹೊಂಟದ್ರ ನಾವ್ ಬ್ಯಾರಿ ಊರ್ನ ಹಿಡಿದಿಟ್ಕೊಳ್ಳೋದಾದ್ರೂ ಹ್ಯಾಂಗ ಅದಕ್ಕೇನಾಯ್ತು ಇವಾಗ ಇಂಜಿನಿಯರಿಂಗ್ ಕಾಲೇಜ್ನಾಗ ಓದ್ತಾದ್ರಂತಲ್ಲ ಅದೇ ಅವ್ರ ಹುಡುಗ ಅವನ್ನ ಮನೆಯಾಗ ಸೇರಿಸ್ಕೊಂಡು ಮಗಳು ಕೊಡ್ತೀನಿ ಅಂತ ಹೇಳಿದ್ರಂತ ಇದನ್ನೆಲ್ಲ ಈ ಹಬ್ಬ ಪಾರಿನ ಹೇಳಿದ್ ನಿಮ್ಗೆ ಇವ ಇಂಥದ್ದೇ ಮಾಡ್ತಾನ್ರಿ ಇದನ್ನೆಲ್ಲ ಬಿಟ್ಟು ಜೀವನದಲ್ಲಿ ಉದ್ಧಾರ ಆಗುವಂತ ಏನಾದ್ರು ಒಂದ್ ಕೆಲಸ ಮಾಡ್ಲಿಕ್ಕೆ ಹೇಳ್ರಿ ಇವಾಗ ಚಟಿ ಅವನ ವಿಷಯ ಬಿಡಿ ನಮ್ ವಿಷಯ ಮಾತಾಡೋಣ ಇದನ್ನ ಅಂತ ದೊಡ್ಡ ವಿಷಯ ಅಲ್ಲ ಬಿಡ್ರಿ ಒಬ್ಬ ಹುಡುಗ ಒಳ್ಳೆ ಹುಡುಗನ್ ತರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ ನಾನ ಅವಾಗ ಓದ್ ಮುಗಿಸು ಆಮೇಲೆ ಮಾತಾಡೋಣ ಅಂತಂದಿ ಆಮೇಲ ನೀ ಹೇಳೋ ಹಂಗ ನನಗೆ ನಮ್ಮವರು ಬೇರೆಯವರು ಅಂತ ಅನ್ನೋದ್ರಾಗ ನಂಬಿಕೆ ಇಲ್ರಿ ನಾವು ನಂಬುದು ನೀವು ನಂಬುದು ಅಲ್ಲ ವಿಷಯ ಇಲ್ಲಿ ನಮ್ ಮುಂದಿನವ್ರಿಗ ನಾವ್ ಏನ್ ಮಾಡಿ ಹೋಗ್ತಾ ಇದೀವಿ ಅನ್ನೋದಷ್ಟೇ ಮುಖ್ಯ ಇಲ್ಲಿ ಯಾವುದೇ ಭಾಷೆ ನೆಲ ಜಲ ಅದರ ಅಳಿವು ಉಳಿವು ಯಾರ ಒಬ್ಬನ ಪ್ರಶ್ನೆ ಅಲ್ಲ ಎಲ್ರಿಗೂ ಸಂಬಂಧಪಟ್ಟದ್ದು ನಾವು ನಿಮ್ಗೆ ನಿಂತ್ಕೊಂಡು ಏನೋ ಮಾಡಿ ಅಂತ ಹೇಳ್ತಾ ಇಲ್ಲ ತಾವು ಹೇಳಿದ್ರೆ ನೂರಾರು ಜನ ನಿಮ್ ಮಾತು ಕೇಳ್ತಾರ ಆ ಶಕ್ತಿ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಬಿಡಿ 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 ಏ ಮಾಸ್ಟರ್ ನಮಗೂಸ್ಕ ಬಿಟ್ಟು ಬಿಡಿ ಏನಂತದ್ದು ಸ್ವಂತ ಮಗನ ಮ್ಯಾಗ ಇಲ್ದಿರೋ ಪ್ರೀತಿ ಬ್ಯಾರೆ ಹುಡುಗನ ಮ್ಯಾಗ ಒಂದ್ ತಪ್ಪ ಆಗ್ತದ ಹೋಗ್ತದ ಅಷ್ಟಕ್ಕೆ ಮಗನ ಮನೆಯಿಂದ ನೀವೇನ್ ಮಾಡ್ಲಿಕ್ಕೆ ಹತ್ತೀರಿ ಈಗೇನು ಆ ಹುಡುಗನ ಮನೆಗೆ ಸೇರಿಸಬಾರ್ದು ಅಷ್ಟೇ ತಾನೆ ಮಾಸ್ಟರ್
ಅಪ್ಪ ಮಕ್ಕಳು ಜಗಳ ಮಾಡ್ಕೊಳ್ಳದ ನಾವು ನೀವು ಮಾಡ್ಕೊಳ್ಳಕ್ ಆಗ್ತದೇನು? ಏ ಏನೈತೆ ಅದೇ ಇರ್ಕೊಳ್ಳಿ ಮಾಸ್ಟರ್. ಮಾಸ್ಟರ್ ನೀವು ನಮಗ್ ಬುದ್ಧಿ ಹೇಳ್ಕೊಡ್ಬೇಕು ಅಂತದ್ರಾಗ. ರೇಮಾ ಏತಮ್ಮೆ ಕೋಣ ರೀತಿ ತಾ ಹಾ ಸಗ್ಲೆ ಗರ ಕಡಿಯ ಹೋಗಿ ಸಾಂಬ್ರಕರ್ ಹೇಳಿದನಂತೆ ಅವನು ಅಪ್ಪ ಮಗನ ಒಂದ್ ಮಾಡಿಸಿದಾನೆ ಅವರಣ್ಣ ಇನ್ ಮೇಲಿಂದ ಮನೆಯಲ್ಲೇ ಇರ್ತಾನಂತೆ. ಸಾಂಬ್ರಕರ? ಹೌದು, ಅವನು ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಅವನೊಂಥರ ವಿಶ್ವದ ಮನುಷ್ಯ. ಏಯ್ ಸುಮ್ಮನೆ ಕಟಿಂಗ್ ಮಾಡ, ಹಂಗ್ಯಾಕ್ ಮಾಡ್ಯಾ? ಸುಮ್ಮನೆ ರೀ ಸರ್, ಏನೂ ಆಗಲ್ಲ. ನಿಮ್ ಗೊತ್ತಿಲ್ಲ, ಆ ಭಗವಂತ ಕೊಟ್ಟಾನ ಈ ಕೈಗೆ, ಏನ್ ಕೊಟ್ಟಾನಂತೀರಾ? ಬರೀ ಕೈ ಆಡ್ಸಕ್ಕೆ ಇಷ್ಟೊಂದು ಕೊಚ್ಕೊಂಡ್ರೆ ನಾವು ಎಮ್ ಎಲ್ ಎನೆ ಆಡಿಸ್ತೀವಪ್ಪ. ರಾಜಕೀಯ ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ಕತ್ರಿ ಆಡಿಸ್ದಂಗಲ್ಲ. ಎಂತೆಂತವ್ರನ್ನ ಸಂಭಾಳಿಸಿದೀನಿ ಗೊತ್ತಾ ನನ್ನ ಸರ್ವಿಸ್ನಾಗ? ಏ ಸುಮ್ಮನೆ ಮಾಡ, ಹೆಸ್ರಿಗೆ ಎಮ್ ಎಲ್ ಎ ಅಷ್ಟೇ. ಇಡೀ ಬೆಳಗಾಂನ 4 ವರ್ಷ ಸಾಕಿದ್ದೀನಿ. ಎಷ್ಟು ಮಾಡಿದ್ರು ನಮ್ ಸಾಹೇಬನ್ ಕೈಲಿ ಉಗಿಸ್ಕೊಳ್ಳೋದಂತೂ ತಪ್ಪಲಿಲ್ಲ. ಏನಾದ್ರೂ ಹೇಳಿದ್ರೆ ಕೇಳ್ತೀಯ? ಸರ್ ಸರ್ ಸರ್, ಏನಾಗಿಲ್ಲ ಸರ್. ಸರ್ ಅಲ್ಲಿ ಅವನು ನನ್ನ ಮಾತು ಕೇಳಲ್ಲ, ಇಲ್ಲಿ ನೀವು ನನ್ನ ಮಾತು ಕೇಳಲ್ಲ. ಛತ್ತೇರಿ, ಆಹಾ, ಭಗವಂತ ಕೊಟ್ಬಿಟ್ಟ. ನೀ ಬನ್ನಿ ಬನ್ನಿ. ಸರ್, ಇಲ್ಲಿ ಸ್ವಲ್ಪ ಗಾಯ ಆಗಿದೆ, ನೋಡ್ಕೊಂಡು ಮಾಡಿ. ಈಗ ಹೋದ್ರಲ್ಲ ಯಾರು ಗೊತ್ತಾ? ಎಮ್ ಎಲ್ ಎ ಪಿ ಎ. ನನ್ನನ್ನು ಬಿಟ್ಟು ಬೇರೆ ಎಲ್ಲರೂ ಹೋಗ್ಬಿಡ್ಲಿ, ಅವರು ನಮ್ದೇನು ಕೆಲಸ ಇದ್ರು ಚಿಕ್ಕೆ ಚಿಕ್ಕ ಹೊಡೆದ್ರಲ್ಲಿ ಮಾಡ್ಬಿಡ್ತಾರೆ. ಇನ್ಮೇಲೆ ಎಮ್ ಎಲ್ ಎ ಸಾಹೇಬ್ರಿಗೂ ನಾನೇ ಕಟಿಂಗ್ ಮಾಡ್ಬೇಕಂತ ಹೇಳಿದ್ರು. ಅಷ್ಟರಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ಇವ್ರಿಗೂ ಯಾವುದೋ ವಿಚಾರದಲ್ಲಿ ಮನಸ್ತಾಪಾಗಿ ಅವ್ರು ಇವ್ರ ಮೇಲೆ ಮುಂಚ್ಕೊಂಡ್ಬಿಟ್ಟಾರೆ ಅಷ್ಟೇ. ನಿಮ್ದೇನೇ ಕೆಲಸ ಆದ್ರೂ ಮಾಡ್ಕೊಡ್ತಾರ ಅವರು? ಓ ಏ, ನಿಮ್ದು ಸಾಹೇಬ್ರು ಹೇಳಿದ್ ನೀವು ಮುಂದಿನ ವಾರ ಬನ್ನಿ ಹೋಗಿ. ಏ ಏನ್ರಿ ಇದು, ಹೊಟ್ಟೆಕ್ಕೆ ಬಂದು ದೊಂಬಿ ಮಾಡ್ತೀರಲ್ರಿ? ಇದೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ಪಾರ್ಟಿ ಆಫೀಸ್ ಅನ್ಕೊಂಡಿದ್ದೀರಾ?
ಶಾಂತಮ್ಮ ನಂಗೂ ಸಾಹೇಬರಿಗೂ ಎರಡು ಚಾ ಕಳಿಸ್ಬಿಡು. ಎರಡು ದಿನ ಮನೇಲಿ ಇಲ್ಲ ಅಂತಂದ್ರೆ ಬನ್ನಿ ಬನ್ನಿ ಕುಳಿ. ನಮಸ್ಕಾರ ಸರ್. ನೋಡಪ್ಪ ನನ್ನ ಹತ್ರ ಏನೇನು ಹೇಳಿದ್ಯೋ ಸಾಹೇಬ್ರ ಹತ್ರ ಎಲ್ಲ ಡೀಟೇಲ್ ಆಗಿ ಹೇಳ್ಬಿಡು. ನೀವು ಕೇಳ್ರಿ, ನಾ ಆಮೇಲೆ ಮಾತಾಡ್ತೀನಿ. ಸರಿ ಸರ್. ನನ್ನ ಹೆಸರು ಶ್ರೀಕಂಠ ಅಂತ ಸರ್. ಬೀರಿನ ವಿಷಯ ಹೇಳು, ಬೀರಿನ ರೈಟ್ ಹ್ಯಾಂಡು. ಏನ್ ವಿಷಯ ಸರ್? ನಾನು ಮತ್ತೆ ಬೀರಾ ನಿಮ್ಮ ಹತ್ರ ಮೊದ್ಲೇ ಬರ್ಬೇಕಾಯ್ತು ಸರ್. ಬೀರಾನು ಇವನು ನಮ್ ಕಡೆ ಸೇರ್ಕೋಬೇಕು ಅಂತಿದ್ರಂತ. ಏ, ಅವ್ರು ಹೇಳ್ಬೇಕು, ನೀವ್ ಹೇಳ್ತೀಯ? ನೀವ್ ಹೇಳ್ರಿ, ನೀವೇ ಹೇಳಿ. ಏನಿಲ್ಲ ಸರ್, ಒಂದ್ ಸಣ್ಣ ಪ್ರಾಬ್ಲಮ್ ಇತ್ತು, ನಾವೇ ಸಾಲ್ವ್ ಮಾಡ್ಕೊಳೋಣ ಅನ್ಕೊಂಡ್ವಿ. ಆದ್ರೆ ಬೀರಾ ಸಾಹೇಬ್ರು ಫೋನ್ ಮಾಡಿದ್ರಪ್ಪ, ಇದನ್ನ ಅವ್ರದ್ರನ್ನು ತಗೊಂಡೋದ್ರೆ ಅವ್ರಿಗೆ ಏನಾದ್ರು ಹೆಲ್ಪ್ ಆಗ್ಬೋದು ಅಂದ. ಅಷ್ಟ್ರಲ್ಲಿ ಬೀರಿಂಗೆ ಹಿಂಗಾಗೋಯ್ತು, ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಸರಿ, ಇವ್ರು ಸಿಕ್ಬಿಟ್ಟು ಹೋಗೋಣ ಅಂದ್ರು, ಅದಕ್ಕೆ ಇಲ್ಲಿಗೆ ಬಂದೆ ಸರ್. ಏನಾದಂತ ಮ್ಯಾಟ್ರ ಸರ್? ರೀಮಾ ಅಂತ ಅವ್ನು ಮರಾಠಿ ಹುಡುಗಿದಾಳೆ ಸರ್. ನಾವಿಬ್ರು ಒಬ್ರಿಗೊಬ್ರನ್ನ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ವಿ. ಇದಕ್ಕೆ ಅವ್ರ ಅಪ್ಪ ಕೂಡ ಒಪ್ಕೊಳಿದ್ರು ಸರ್. ಅಷ್ಟ್ರಲ್ಲಿ ಈ ಸಾಮ್ರಾಕರ್ ಬಂದ್ಬಿಟ್ಟು ಇದನ್ನೆಲ್ಲ ಹಾಳು ಮಾಡಕ್ಬಿಟ್ಟ ಸರ್. ಅವ್ನು ಈ ತನಕ ಬಂದ್ಮೇಲೆ ಅವ್ನ ಕೈಯ ಕೊಲ್ಲ ತೆಗೆದ್ಬೋಣ ಅನ್ಕೊಂಡಿದ್ದೆ ಸರ್. ಆದ್ರೆ ಸಾಮ್ರಾಕರ್ನ ಹೊಡೆದಾಕಕ್ಕೆ ಇದೇ ಕರೆಕ್ಟ್ ವಿಷಯ, ಸಾಹೇಬ್ರ ತಗೊಳೋಣ, ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದ. ನೀವು ಬಿಡಿ, ನಾ ಹೇಳ್ತೀನಿ ಸರ. ಅವ್ರ ಕಡೆ ಹುಡುಗಿನ ನಮ್ಮ ಹುಡುಗನಿಗೆ ಕೊಡಬಾರ್ದಂತ ಅವ್ರ ಕಡೆಯನ್ನೆಲ್ಲ ಎತ್ಕಟ್ಟಿದ್ದಾನ. ಗೊತ್ತಾಯ್ತಾ ಸರ, ಅಲ್ಲೇ ಇರೋದು ಪಾಯಿಂಟ್. ಅಲ್ಲೇನಿದ್ಯಾ ಪಾಯಿಂಟ್? ಈಗ ನಮ್ಮ ಹುಡುಗಿನ ಅವ್ರ ಹುಡುಗನಿಗೆ ಕೊಡೋದು ಬೇಡ ಅಂತ ಹೊರಗಡೆ ಬಂದು ಹೆಂಗೆ ಹೇಳಕ್ಕಾಗ್ತದೆ? ನಾನು ಹೇಳ್ತೀನಿ ನೋಡಿ ಸರ್, ನಮ್ಮೋರು ನಮ್ ಜಾತಿ ನಮ್ ಜನ ನಮ್ ಭಾಷೆ ಅಂತ ಹೇಳೋದಿಲ್ಲ, ಒಳ ರಾಜಕೀಯ. ಅದನ್ನ ಆಚೆ ಬಂದು ಯಾರೇನ್ ಹೇಳಕ್ ಆಗೋದಿಲ್ಲ ಸರ್. ಹೌದು, ಈಗ ನಾವದನ್ನ ಉಪಯೋಗಿಸ್ಕೋಬೇಕು. ನೀವು ಹೊರಗಡೆ ಬಂದು ಇನ್ಮೇಲೆ ನಾವು ನೀವೆಲ್ಲ ಚೆನ್ನಾಗಿರ್ಬೇಕು. ಕಡೆ ಪಕ್ಷ ಈ ಹುಡುಗ ಹುಡುಗಿ ಮೂಲ್ಕನಾರೋ ನಾವ್ ನಮ್ ದ್ವೇಷನೆಲ್ಲ ಮರೆತು ನಾವೆಲ್ಲ ಒಂದಾಗೋಣ. ಇನ್ಮೇಲೆ ಈ ಗಲಾಟಿನೆಲ್ಲ ನಿಲ್ಸೋಣ ಅಂದ್ರೆ ಅವಳೇನ ಅವ್ರ ಕಡೆ ಅವ್ರನ್ನ ಹಿಡಿದು ನಿಲ್ಸ್ಕೊಂಡ್ಬಿಡಕ ಸರ್. ಗೊತ್ತಾಗಿಲ್ವ ಸರ್? ನಂಗೆ ಆಗಲೇ ಗೊತ್ತಾಯ್ತು, ಅವ್ರ ಕಡೆಯವ್ರನ್ನ ಹೆಂಗ್ ಹೇಳ್ಕೊಳ್ದು ಅಂತ ಯೋಚನೆ ಮಾಡ್ತಿದ್ದೆ. ಫೋರ್ಸ್ ಏನಿಲ್ಲ ಸರ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನ್ ಡೀಲ್ ಮಾಡ್ಕೋತೀನಿ. ಏ ಸರ ಬರಲ್ಲ, ಬೀರಿಂಗ್ ನೋಡಿದ್ಮೇಲ ಇವ್ ನೋಡಂಗೆ ಇಲ್ಲ. ಬೀರಿಂಗ್ ತಾಕತ್ತಿತ್ತು, ಆದ್ರೆ ಅವನ್ಗೆ ತಾಕತ್ತಿನ ಜೊತೆ ಬುದ್ಧಿನೂ ಅದ. ನಾವು ಅವನ ಮುಖದ ಮೇಲೆ ಮಾತು ನೋಡಿದಾಗಲೇ ಗೊತ್ತಾಯ್ತು ಅವನು ಬಲು ಖತರ್ನಾಕ್ ಅದಾನ ಅಂತ. ಕಷ್ಟಪಟ್ಟು ಇಟ್ಕೊಂಡ್ ಬಂದಿ ಸರ, ಬಿಡೋದ್ ಬೇಡ. ಬಿಡ್ಬೇಕು ಅಂತ ನಾನೆಲ್ಲೋ ಹೇಳಿದೆ. ಒಂದ್ ಕೆಲಸ ಮಾಡು, ಚೌಗಲೆ ಕುಲ್ಕಂಡಿ ಜೋಶಿಯರ್ ಕರ್ಸು, ಅವ್ರ ಕೂಡ ಮಾತಾಡೋಣ. ಹ್ಮ್ ಆಗ್ಲಿ ಸರ. ಕೋಣ ಕೋಣ ಅಲ್ಲೇ ಹೋತೆ ಚೌಗ್ಲೆ ಕುಲ್ಕರ್ಣಿ ಜೋಶಿ, ಈ ನನ್ನ ಮಕ್ಕಳಿಗೆ ಬುದ್ಧಿ ಬೇಡನ. ನಾಲ್ಕು ವರ್ಷದಿಂದ ಒಂದು ಮಾಡ್ಕೊಂಡು ಬಂದ ನಾನು, ಆ ಪಾಟೀಲ ಅಷ್ಟೊಂದು ಬುದ್ಧಿ ಅಂತೇನೆ? ಯಾವುದೂ ಕೆಲಸಕ್ಕೆ ಬಾರದ ಮ್ಯಾಟ್ರ್ ಹಿಡ್ಕೊಂಡು ಹೊಡೆದು ಬಿಟ್ನಲ್ಲು. ಏನಾಯ್ದಲ್ಲ, ನಿನ್ನ ಏನೋ ಅನ್ಕೊಂಡಿದ್ದೆ, ಇಂಥ ವೇಸ್ಟ್ ಅನ್ಕೊಂಡಿರ್ಲಿಲ್ಲ ಸರ. ಹಿಂಗ್ ಮಾಡ್ತಾನೆ ಅಂತ ನಮಗೂ ಗೊತ್ತಿರ್ಲಿಲ್ಲ ಸರ. ನೀನ್ ನೋಡಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತೀಯ, ಅವನ್ ಬೀರಾನ್ ರೈಟ್ ಹ್ಯಾಂಡ್ ಅಂತಲ್ಲೋ. ಅಂತದೇನಿಲ್ಲ ಸರ, ಸುಮ್ನೆ ಆ ಪಾಟೀಲ್ನ ಬಕ್ರ ಮಾಡಿರೋದು. ಈಗ ಪಾಟೀಲ ನನ್ನನ್ನು ಬಕ್ರ ಮಾಡ್ಯಾನಲ್ಲ, ಅದಕ್ಕೇನಂತಿ? ಹೋಗ, ನಾಳೆ ಪಬ್ಲಿಕ್ನಾಗ ಎಲ್ಲಿ ಮಾತಾಡ್ತಾನೋ ಅಲ್ಲೇ ಅವಾಗ ಹಾಕು, ಯಾವುದೇ ಕಾರಣಕ್ಕೂ ಅದಾಗಬಾರ್ದು. ಸರ ನಾಳೆ ಒಂದ್ ದಿವಸ ಟೈಮ್ ಕೊಡ್ರಿ. ಹ್ಮ್, ಅದೇನು ಮಾಡ್ತೀಯೋ ನೋಡ್ತೀನಿ ನಾಳೆ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ, ಆದ್ರೆ ಆ ಗಾದೆ ಮಾತನ್ನ ಮೀರಿ ನನ್ನ ಸಂಸಾರದ ಗುಟ್ಟು ಬಯಲಾದ್ರೂ ಪರವಾಗಿಲ್ಲಪ್ಪ. ನೀವೆಲ್ಲ ಒಂದಾಗಿ ಹೋಗೋದಾದ್ರೆ ನನ್ನ ಮಗಳನ್ನ ನಿಮ್ಮ ಹುಡುಗರಿಗೆ ಕೂಡ ಕೊಪ್ಪಿದ್ರಿ ಅಂತ ಹೇಳಿ ಇಷ್ಟು ದೊಡ್ಡ ತ್ಯಾಗವನ್ನ ಮಾಡಿದ್ರೆ ಅಚ್ಯುತ್ರ. ಕಡೆ ಪಕ್ಷ ಅವರ ಋಣವನ್ನ ತಿಳಿಸ್ಲಿಕ್ಕಾದ್ರೂ ನಾವು ಒಂದಾಗಬೇಕು. ಮೇಷ್ಟ್ರೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಕನ್ನಡ ಮರಾಠಿಗರು ಒಂದೇ ಸೂರ್ಯನ ಕೆಳಗಡೆ, ಖಂಡಿತ ಇಂಥ ದಿವಸ ಇಷ್ಟು ಬೇಗ ಬರುತ್ತೆ ಅಂತ ನಾನು ಕನಸು ಮನಸ್ಸಲ್ಲಿ ನೆನೆಸಿರ್ಲಿಲ್ಲ. ನಾವು ಹುಡುಗರು ಹುಡುಗಾಟಿಗೆ ಅಂತೀವಿ, ಅಂತ ಹುಡುಗಾಟಿಗೆ ದೊಡ್ಡವ್ರಿಗೊಂದು ಪಾಠ ಆಗದೆ ನನಗೆ ತಲೆ ತಗ್ಸಂಗ ಆಗಿದೆ. ಈ ಹುಡುಗರಿಗಿರೋ ನಿರ್ಮಲವಾದ ಮನಸ್ಸು ನಮ್ಗೆ ಯಾಕಿಲ್ಲ ಅಂತೀನಿ. ಒಟ್ಟಿನೊಳಗೆ ನಾವೆಲ್ಲ ಒಂದಾಗಿದ್ದೀವಲ್ಲ ನೋಡಿ. ಈ ಐಕ್ಯತೆ ಇವತ್ತು ನಾಳೆ ಸೀಮಿತವಾಗಿರದೆ ಶಾಶ್ವತವಾಗಿರ್ಬೇಕು. ಅಹಲ್ಯ ಶಾಪ ವಿಮೋಚನೆಗೆ
ಆ ಶ್ರೀರಾಮಚಂದ್ರನೇ ಬರಬೇಕಾಯ್ತು. ಹಾಗೆ ನಾವೆಲ್ಲರೂ ಒಂದಾಗೋದಿಕ್ಕೆ ಈ ಹುಡುಗ ಬರಬೇಕಾಯ್ತು. ನೋಡಪ್ಪ ಕಂಟಿ, ಅಂತೂ ಒಳ್ಳೆಯವನಾಗ್ತಾ ಇದೀಯಾ, ತುಂಬಾ ಸಂತೋಷ. ನೀವಿಬ್ರು ನೂರು ಕಾಲ ಸುಖವಾಗಿರಿ. ನೋಡಿ ಆ ಹುಡುಗಿ ನಾಚಿಕೊಂಡು ಇಲ್ಲಿ ಬರಲೇ ಇಲ್ಲ ಪಾಪ. ಬರೋ ಚುನಾವಣೆ ಫಲಿತಾಂಶ ನಮ್ಮ ಒಪ್ಪಂದಕ್ಕೆ ಒಂದು ದೋಷವಾಗಿದೆ ಅಂತ ಯಾರಿಗೂ ಹೇಳ್ತಾರದು. ರೇ ಸ್ವಾಮಿ, ನಿಮ್ನ ಎಂ ಎಲ್ ಎ ಮಾಡಿರೋದು ಮನೆ ಕಷ್ಟ ಸುಖ ನೋಡ್ಲಿ ಅಂತ ನಮ್ಮನೆ ವಿಚಾರ ತಲೆ ಹಾಕಿ ಅಂತ ಅದೇನು ಅನಂದಾರಿ ಕೆಲಸ ಮಾಡಿ. ರಾಜಕೀಯ ಬಿಟ್ಟು ಯಾವ್ದಾದ್ರು ಮದುವೆ ಬ್ರೋಕರ್ ಆಗಿ ಬಿಡ್ರೆ ಅದ ಲಾಯಕ್ ದಂಧಿ ನಿಮ್ಗ. ರೇ ನೀವ್ ಯಾರ್ರಿ ಕೇಳಕ್ಕೆ? ನಮ್ ತಂಗಿನ ಎಲ್ಲಾದ್ರೂ ಕೊಡ್ತೀವಿ, ಏನಾದ್ರೂ ಮಾಡ್ತೀವಿ, ಅದನ್ ಕೇಳಕ್ ನೀವ್ ಯಾರ್ರಿ? ಅಸ್ಲ ಜೀವನ್ ಜಗ ಇಲ್ಲ ತುಂಬಾ ಲಾಸ್ ವಾಟತ್ ನೈ. ಏಯ್ ನಿನ್ ಎತ್ಲಿಲ್ಲ ನಾನು. ಏ ನಾ ನೋಡ್ತೀನಿ ಹೋಗ. ಏ ಹೋಗ್ರಿ, ನನಗೂ ಮಾಡ್ಕೊಳ್ಳೋದು. ನಿನ್ ತಾಕತ್ತಿದ್ರೆ ನಿಲ್ಸ ನೋಡೋಣ. ಎಂತ ತಿನ್ನೋ ನಾ ಬಿಡ್ತೀನ ನಾನು. ಏ ಬಿಡ್ತೀನ ನಮ್ರು, ಅದೇನ್ ಮಾಡ್ಕೋತೀಯ ಮಾಡ್ಕೊಳ್ಳೋ, ನಾನು ನೋಡ್ತೀನಿ. ನಿನಗೆ ಏನ್ ಮಾಡ್ಬೇಕು ಅಂತ ಗೊತ್ತದ ಕಣ? ನಿನ್ನೆ ದಿವಸ ಏನ್ ಹೇಳಿದ್ದೆ ನಾನು? ಹೇಳಿದ್ದನ್ನ ನೆಟ್ಟಿಗೆ ಮಾಡ್ಲಿಲ್ವಲ್ಲ ನೀನು. ಏನ್ ಉಳಿತು, ಇನ್ನೇನ್ ಉಳಿತು? ನಿಲ್ಸ ಮದುವೆನ. ಏನ್ ಮಾಡ್ತೀಯೋ ಗೊತ್ತಿಲ್ಲ, ನಮ್ ಮಂದಿ ನಮ್ ಕಡೆ ಬರ್ಬೇಕು ಅಷ್ಟೇ. ಇನ್ನೊಂದ್ ದಿವಸ ಟೈಮ್ ಕೊಡ್ರಿ ಸರ. ಇಲ್ಲ ಕಣ, ಏನಾಗಂಗಿಲ್ಲ, ಏನಾಗಂಗಿಲ್ಲ. ಇವ್ರ ಕೈಯಾಗ ಇವ್ರನ್ನೆಲ್ಲ ನಂಬ್ಕೊಂಡು ನಾವು ರಾಜಕೀಯ ಮಾಡಕ್ ಆಗ್ತದೇನು? ಹೇಳಾಸ್ ಮಾರುಂಟಾಕ. ರಾಜಕೀಯದಾಗ ಇದೆಲ್ಲ ಇದ್ದದ್ದೆ. ಏನ್ ಬಿಡಿ ಸರ್, ಬಾಡಿನ ಕಮೆಂಟ್ ಮಾಡೋಣ. ನೀವ್ ಏನ್ರಿ ಮಾತಾಡೋದು? ಯಾರ ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ಕೊಂಡು ತಿರ್ಗಾಡ್ಬೋದು ಅಂತಾನೆ? ಹಾಗ ನಾ ಏನ್ ಹೇಳಿದೆ ಸರ್, ಮರ್ಡರ್ ಆಗಿದೆ, ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆಯ್ತು. ಇನ್ವೆಸ್ಟಿಗೇಷನ್ ಯಾಕ್ರಿ ಬೇಕು? ಬೆಳಗಾವಿನಾಗ ಒಂದು ಚಿಕ್ಕ ಮಗುನ್ ಬೇಕಾದ್ರೂ ಕೇಳದು ಹೇಳ್ತದ ಯಾರಿಗೆ ಕೊಲೆ ಮಾಡ್ಯಾರ ಅಂತ. ಇಲ್ಲಿ ಬಂದು ಮಾತಾಡೋದ್ರಿಂದ ಏನ್ ಪ್ರಯೋಜನ? ಹೋಗಿ ಅಲ್ಲಿ ಹೋಗಿ ಅರೆಸ್ಟ್ ಮಾಡಿ ಹೋಗಿ. ಒಂದು ಮಾಡ್ತೀನಿ ಅಂತ ಹೇಳಿ ಇಂತ ಮಾಡಬಾರ್ದ ಕೆಲಸ ಮಾಡ್ಯಾನಲ್ಲ ಪಾಟೀಲ, ಅವನ್ ಅರೆಸ್ಟ್ ಮಾಡಿ ಹೋಗಿ. ಹೆಣ ಇಟ್ಕೊಂಡು ರಾಜಕೀಯ ಮಾಡ್ತಿರಲ್ಲ ಸರ್. ನೀವು ಬ್ರೋ ಹೋಗಿ. ಹೇ ಅರೆತಿಲ್ಲ, ಏ ತಂಬೋತಿಲ್ಲ.
ಪಾಟೀಲು 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 ಮೊಬೈಲ್ ಕೊಡ ಇಲ್ಲಿ. ಹಲೋ, ಹಾ ಹೇಳಿ ಸರ್. ರೇ ಅಂತ ನಿಮಗೆ ಗುಂಬಿಟ್ಟಲ್ರಿ, ಆ ತರ ಏನು ಇಲ್ವಲ್ಲ ಸರ್. ನೀವು ಸಮಯಕ್ಕೆ ಸೇರ್ಕೊಂಡು ಬೆಳಗಾವಿ ಉದ್ಧಾರ ಮಾಡಿ. ನಾವು ಶಬರಿಮಲೆಗೆ ಹೋಗ್ತಾ ಇದ್ದೀನಿ ಸ್ವಾಮಿ ಶರಣಮಯ್ಯಪ್ಪ. ಏನೋ ಬರ ಹೇಳಿದ್ರಂತೆ. ಏನ್ರಿ ಪವರ್ ಅದ ಅಂತ ಸುಮ್ನ ಸಿಕ್ಸಿಕ್ದವ್ರ ಮ್ಯಾಗಲ್ಲ ಗುಂಡ್ ಹಾರ್ಸದೇನು? ಸಿಕ್ಸಿಕೋ ಬಲ್ಲ ಅದಕ್ಕೆ ಸರ್ ಗುಂಡ್ ಹಾರ್ಸೋಣ. ಆಯ್ತು ಬಿಡ್ರಿ, ನೀವು ತುಂಬಾ ದೊಡ್ಡ ಆಫೀಸರ್. ಏನು ಸರ್ ಬರ ಹೇಳಿದ್ದು? ನಮಗೂ ಪವರ್ ಬರ್ತದ ಇನ್ ಎಷ್ಟು ದಿವಸ, ಆಮೇಲೆ ಊರು ರಾಲಿ ಅದನ್ನ ನೋಡಲ್ವೇನು? ರೇ ಬಿಡ್ರಿ ಬಿಡ್ರಿ, ಇವತ್ತು ಏನಾಗದ ನೋಡೇ ಬಿಡ್ತೀನಿ. ಇವ್ರದ್ದು ಇವ್ರು ನೋಡ್ಕೊಳಕ್ ಹೇಳ್ರಿ, ಊರ್ನವ್ರ ಸಮಾಚಾರ ಎಲ್ಲ ಕಟ್ಕೊಂಡು ಇವ್ರಿಗೇನ್ರಿ ಆಗಬೇಕಾಗಿದೆ? ಹಾ, ನಮಗೂ ಎಮ್ ಎಲ್ ಎ ಎಂ ಪಿಗಳೆಲ್ಲ ಗೊತ್ತು, ನಾವು ಏನು ಸುಮ್ಮನೆ ಅಲ್ಲ. ಅದ್ ಹೆಂಗ್ ನನ್ನಿಂದ ಬೇರೆ ಮಾಡ್ಬಿಡ್ತಾರೋ ನಾನು ನೋಡೇ ಬಿಡ್ತೀನಿ. ಓ ಏನು ಇವ್ರೊಬ್ಬರೇ ಬೆಳಗಾವಿ ಉತ್ತರ ಮಾಡ್ಬಿಡೋರು, ನಾವೆಲ್ಲ ಕೈಗೆ ಬಳೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿದೀವಿ. ನಿಮಗೆ ನಾಚಿ ಆಗಲ್ಲ ಇಂದ ಸನ್ಸೆಟ್ ವಿಷಯಕ್ಕೆಲ್ಲ ತಲೆ ಹಾಕಕ್ಕೆ? ಬಿಡಿ ಸರ್, ಮಾತು ಕೇಳಿ ಸರ್. ಸರ್ ನಿಮ್ಗೆ ಹಾಗೂ ಗೊತ್ತಿಲ್ಲ ಸರ್, ಇವ್ರು ಅಂತ ಕೆಲಸ ಮಾಡಿದ್ದಾರೆ ಅಂತ. ಸರಿ ನೀವು ಹೊರಡಿ, ನಮಗ್ ನೋಡ್ಕೊಳಕ್ ಬೇರೆ ಕೆಲಸ ಅದ. ಆಫೀಸ್ ಕರ್ಕೊಂಬನ್ರಿ ಅವನ್ನ. ಏನ ಹೊಡಿತೀಯನ? ಯಾರನ್ನ ಸರ್? ಕೂತ್ಕೋ ಹೇಳ್ತೀನಿ. ಹಾ ನೋಡು, ನಿಮ್ಗೊಂದು ಒಳ್ಳೆ ಚಾನ್ಸ್ ಕೊಡ್ತೀನಿ. ನನ್ನ ಕೋಪನೂ ಶಮನ ಆಗಬೇಕು, ನಿನ್ನ ಹುಡುಗಿನೂ ಸಿಗಬೇಕು. ಇವ್ ನೋಡು, ನೋಡಿದೆ ಅವನ್ನ, ಈಗನ ಪ್ರೂವ್ ಆಗಿದ್ದಾನೆ. ಆ ಮಾದೇವ್ ನೋಡ್ದಾಕಿದ್ದು ಈ ಸಾಂಬ್ರೇಕರೆ ಅಂತೆ. ಹ್ಮ್ ಹೌದು, ನನಗೆ ಮೊದಲೇ ಡೌಟ್ ಇತ್ತು. ನಾನು ಹೇಳ್ಕೊಟ್ಟಾಗ ಮಾಡು, ಸರ್ದಾರ್ ಹೈಸ್ಕೂಲ್ ಗ್ರೌಂಡಲ್ಲಿ ಗಣೇಶನ ಇಟ್ಟಿದ್ದಾರೆ, ಆ ಗಣೇಶನಿಗೆ ಇವತ್ತು ಬಿಡ್ತಾರಂತೆ. ನಾನು ಅವ್ರಿಗೆ ಹೇಳ್ತೀನಿ, ನೀನು ಆ ಮೆರವಣಿಗೆ ಜೊತೆ ಹೋಗು. ಈ ನೆಪದಲ್ಲಿ ಹೇಗಾದ್ರೂ ಮಾಡಿ ನಿನ್ನ ಹುಡುಗಿನ ಆಚೆ ಬರುವಾಗ ಮಾಡು. ಅವಳು ಬರ್ತಾ ಇದ್ದ ಹಾಗೆ ಸಾಂಬ್ರೇಕರು ಮೂಗು ತೋರಿಸ್ಕೊಂಡು ಬರ್ತಾನೆ.
ಯಾರು ನಿನ್ ಹತ್ತರನ್ನು ಬರುದಿಲ್ಲ ಅಷ್ಟರಲ್ಲಿ ಇವನ್ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಅವ್ರ ಜನರ ಕೈನಲ್ಲೇ ಮುಗಿಸ್ತೀನಿ ಅವನಿಗೆ ಒಬ್ಬನ್ ಶಬರಿಮಲೆ ಕಳಿಸಾಯ್ತು ಇವನೊಬ್ಬ ಬಾಕಿ ಇದ್ದಾನೆ ಸುಮ್ಮನೆ ಅವನ ಅರೆಸ್ಟ್ ಮಾಡೋದು ಅವ್ನ ಎರಡಿಂದ ಲಾಠಿ ಬರೋದು ಯಾಕೆ ಹಿಂಗಾದ ಹೊಡೆದ ಕೋಪ ತೀರಿಸ್ಕೊಳ್ತೀನಿ ಏನು ಹೊಡಿತೀಯಾ ಏನ್ ಸರ್ ಹಿಂಗೆ ಹೇಳ್ತಾ ಇದೀರಾ ನೀವು ಅನ್ನಿ ಸರ್ ಡಿಸೈನ್ ಡಿಸೈನ್ ಆಗಿ ಹೊಡಿತೀನಿ ಏಯ್ ಸಾಯಿಸ್ಕಿಸ್ಬಿಟ್ಟಿಯೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಹೌದು ನಾನು ಅವತ್ತಿಂದ ಯೋಚನೆ ಮಾಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ನಿನ್ನೆಲ್ಲ ನೋಡ್ದಾಗಿದೆಯಲ್ಲ ಹೌದು ಸರ್ ನಾನು ಈ ಊರಿಗೆ ಮೊದಲು ಬಂದಾಗ ಸಿಟಿ ಬಂದ್ ಆಗ್ಬಿಟ್ಟಿತ್ತು ಅವಾಗ ನೀವೇ ನನ್ನ ಕರ್ಕೊಂಡು ಹಾಸ್ಟೆಲ್ ಬಿಟ್ಟಿದ್ದು ಓ ಅವನಾ ನೀನು ಅವತ್ ನಾನು ನಿನಗೆ ದಾರಿ ತೋರಿಸ್ದೆ ಇವತ್ ನೀನು ನನಗೆ ದಾರಿ ತೋರಿಸಂಗ ಆಗ್ಬಿಟ್ಯಾ ಹ್ಮ್ ಜಮಾಯಿಸು ಹೇ ರಂಭ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ ಎದ್ದೇಳು ಹೇ ರಂಭ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ ಯುದ್ಧದಲ್ಲಿ ಗೆಲುವನ್ನೀಡು ಬುದ್ಧಿಯಲ್ಲಿ ಬಲವನ್ನೀಡು ಚಿತ್ತದಲ್ಲಿ ಛಲವನ್ನೀಡು ಯತ್ನದಲ್ಲಿ ಫಲವನ್ನೀಡು ಅನ್ಯಾಯ ಅನ್ಯಾಯಕ್ಕೆ ಮಾಡೋ ಮುಕ್ತಾಯ ಈ ರೋಷ ಈ ದ್ವೇಷ ಮಾಡು ನೀ ವಿನಾಶ ಆವೇಶ ಆಕ್ರೋಶಕ್ಕೆ ಹಾಕು ಅಂಕುಶ ಹೆಜ್ಜೆಳು ಹೇ ರಂಭ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ ಗೆಲ್ಲಬೇಕು ಪ್ರೇಮ ಎದ್ದು ನಿಲ್ಲಬೇಕು ವಿಘ್ನವನ್ನು ಭಗ್ನ ಮಾಡು ಹಿಂಸೆಯನ್ನು ಧ್ವಂಸ ಮಾಡು ಈ ಘೋರ ಈ ಬೈರಾನ ಮಾಡು ಸಂಹಾರ ಈ ಪ್ರೀತಿ ಮುಂಜಾರು ನಿಲ್ಲೋರು ಸುಮಾರು 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 ಎದ್ದೇಳು ಹೇ ರಂಭ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ ಎದ್ದೇಳು ಹೇ ರಂಭ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ Hey
ಬಾರಿಸಿದ್ದು ಈಗ ಬಾರಿಸ್ರು रे बाबा नु तुम्हाला हा माणूस चांगला नाही त्याच्यावर विश्वास ठेवणं आम्ही स्वतःला बर्बाद करणं अरे ह्याच्यासाठी कुठला पण भाषा धर्म जात पात काही नाही याला फक्त आपली खुर्ची आणि आपला अधिकार दिसतो फक्त आपला अधिकार अरे त्यासाठी जगतो हा माणूस फक्त पॉलिटिक्स आपल्या पॉलिटिक्स साठी महादेवला त्यांनी ठार मारलं त्यांनी ठार मारलं मी हात जोडतो विनंती करतो आपण आपसात एकतेनं प्रेम भावनेनं राहूया अरे बाबानो ह्या लोकांची गोष्टी ऐकून आम्ही आपसात का भांडायचं नॉन नॉन नॉ तिंदू ननगा द्रोह बघित येन ಏನ ನೀನು ಋಣದ ಬಗ್ಗೆ ಮಾತಾಡ್ದ ಬರೀ ಎರಡು ದಿನ ಅನ್ನಾಕಿಕ್ಕೆ ಋಣ ಕೇಳ್ತಿಲ್ಲ ನೀನು ನೀನು ನಿಮ್ಮಪ್ಪ ತಾತ ಮುತ್ತಾತ ಕೋಲ್ತಾತ ತಲತಲಾಂತರದಿಂದ ಮಣ್ಣಲ್ಲಿ ಬದುಕ್ತಾ ಇದ್ದೀರಲ್ಲ ಅದಕ್ಕೆಲ್ಲ ಋಣ ಬಾಡ್ವಾ ಇದಕ್ಕೆಲ್ಲ ಋಣ ತೋರ್ಸೋರು ಯಾರು ಯಾರು ಹೋಗ್ಕೊಳ್ಳಿ ಇಷ್ಟು ಜನ ನಿನ್ನ ನಂಬಿ ನೀನೇ ನಾಯಕ ಅಂತ ನಿನ್ನಿಂದ ಇದಾರಲ್ಲ ಇವ್ರುಗಳಿಗೆಲ್ಲ ಏನೋ ನೀ ತೋರಿಸಿದ್ಯಾ ನೀನು ಇವರಲ್ಲೆಲ್ಲ ಕೇಳೋ ನೀ ನಿನ್ನಲ್ಲಿ ಯಾಕಿಲ್ಲ ಇದನ್ನೆಲ್ಲ ನಿನಗೆ ಹೇಳ್ತಾ ಇದ್ದೀನಲ್ಲ ನಾನ್ ಮೂರ್ಖ ಹುಡಿಬೇಕಾಗಿರೋದು ಇವನ್ಗಲ್ಲ ನಿನಗೆ ಇಂಥರೆಲ್ಲ ಬೆಳೆಸ್ತಾರಲ್ಲ ಅವ್ರಿಗೆ
ಸುಮ್ಮನೆ ನಾವೆಲ್ಲ ತಪ್ಪುಗಳನ್ನು ತಗೊಂಡು ರಾಜಕಾರಣಿಗಳ ಮೇಲೆ ಹಾಕ್ತೀವಿ, ಅದು ತಪ್ಪು. ಯಾಕಂದ್ರೆ ತಪ್ಪು ಶುರು ಆಗದೆ ನಮ್ಗಳಿಂದ ಅದು ಉಪಯೋಗಿಸ್ಕೊಳ್ಳೋದು ಮಾತ್ರ ಇವ್ರುಗಳು. ಈಗ ಇಲ್ಲಿ ಹೇಳ್ರಿ, ಇಲ್ಲೆಲ್ಲರೂ ನಿಂತಿದ್ದೀರಲ್ಲ, ನೀವುಗಳು ಯಾವತ್ತಾರೋ ನಿಮ್ ಭಾಷೆಗೋಸ್ಕರ ಮಚ್ಚು ಕತ್ತಿ ಇಟ್ಕೊಂಡು ನಿಂತ್ಕೊಂಡಿದ್ದೀರಾ? ಇಲ್ಲ ಏನ್ರಿ, ಏನ್ರಿ ಅಮ್ಮಮ್ಮ ಅಂದ್ರೆ ಏನ್ರಿ ಭಾಷಾಭಿಮಾನ ತೋರಿಸ್ತೀರಾ ನೀವು? ಅಲ್ಲೆಲ್ಲೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತಗೋಬೇಕಾದ್ರೆ ಒಬ್ಬ ಕನ್ನಡದವನು ಮರಾಠಿಯವನ ಅಂಗಡಿಗೆ ಹೋಗೋ ಬದಲು ಕನ್ನಡದವನ ಅಂಗಡಿಗೆ ಹೋಗ್ತಾನೆ, ಒಬ್ಬ ಮರಾಠಿಯವನು ಕನ್ನಡದವನ ಅಂಗಡಿಗೆ ಹೋಗೋ ಬದಲು ಮರಾಠಿಯವನ ಅಂಗಡಿಗೆ ಹೋಗ್ತಾನೆ ಅಷ್ಟೇ. ಇಷ್ಟ ಮಾಡೋಡು ಬಂದ್ಬಿಟ್ಟು ಮನೇಲಿ ಮುಸ್ಕಾಕೊಂಡು ಮಲ್ಕೊಂಡ್ಬಿಡ್ತೀರಾ? ಅನ್ಭವಿಸೋರ್ ಯಾರು, ಯಾರ್ರೀ ಅನ್ಭವಿಸೋರು? ಈ ಕೂಲಿ ನಾಲಿ ಮಾಡಿಕೊಂಡು ಜಾತಿ ಧರ್ಮ ಭಾಷೆ ಏನು ಗೊತ್ತಿಲ್ಲದೆ ಹೊಟ್ಟೆ ಪಾಡ್ಗೋಸ್ಕರ ಬದುಕ್ತಾರೆ ಗೊತ್ತಾ ಅವರು? ಮೂರ್ ದಿವಸದಿಂದ ಬೆಳಗಾವಿ ಹತ್ಕೊಂಡು ಉರಿತಾ ಇದೆ, ಇಬ್ರು ಕಡೆ ಅವರು ಸತ್ತಿದ್ದಾರೆ. ಯಾರು ತಡೆದಿದ್ದೀರಾ? ಯಾರನ್ನಾರ ಕಾಪಾಡಿದೀರಾ? ಕಡೆ ಪಕ್ಷ ಒಂದ್ ದೊಣ್ಣೆ ತಗೊಂಡು ಯಾವನ್ಗಾರ ಹೊಡೆದಿದ್ದೀರಾ? ಅಟ್ಲೀಸ್ಟ್ ಹೊಡೆಸ್ಕೊಂಡಿದ್ದೀರಾ? ಇದೇನು ಇಲ್ಲ, ನೀವು ಹೋಗಿಲ್ಲ, ಅವರು ಹೋಗಿಲ್ಲ, ಮತ್ತೆ ಇದನ್ನೆಲ್ಲ ಮಾಡ್ತಿರೋರು ಯಾರು? ಇವನು ಇವನು ಇವನ್ ಚೇಲಾಗಳು. ಯಾಕೆ ಇವನ್ ಅಧಿಕಾರದಲ್ಲಿ ಕೂರ್ಸಕ್ಕೆ? ಅಲ್ಲಿಗೆ ನಿಮ್ಮಿಂದ ಇಲ್ಲೇನ್ ಆಗ್ತಾ ಇಲ್ಲ, ನಿಮ್ಗಳ ಕೈಲಿ ಇಲ್ಲಿ ಆಗುವಂತದ್ದೇನ್ ಇಲ್ಲೂ ಇಲ್ಲ. ಅಷ್ಟು ಕ್ಯಾಕ್ರಿ ಅರ್ಚ್ಕೊಂಡ್ ಕಿರ್ಚ್ಕೊಂಡ್ ಒದ್ದಾಡ್ಕೊಂಡ್ ಸಾಯ್ತಾ ಇದ್ದೀರಾ? ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತ ಯಾಕೆ ಮಾಡಿದ್ದಾರೆ? ಅದ್ರ ಬದಲು ಏನ ನನ್ನ ಮಗನೇ, ಏನ ನಿಮ್ ಮಯ್ಯನ್ ಅಂತ ಯಾಕೆ ಮಾಡಿಲ್ಲ? ಒಬ್ರಿಗೊಬ್ಬರನ್ನ ಗೌರವಿಸ್ಬೇಕು ಅಂತ, ವ್ಯಕ್ತಿನ ವ್ಯಕ್ತಿ ಗೌರವಿಸ್ಬೇಕು, ಭಾಷೆನ ಭಾಷೆ ಗೌರವಿಸ್ಬೇಕು, ಜಾತಿನ ಜಾತಿ ಗೌರವಿಸ್ಬೇಕು. ಇದೆಲ್ಲ ಮೊದ್ಲಿಂದನೂ ಇದೆ, ನಮ್ಗಳ್ ಯಾರಿಗೂ ಅರ್ಥ ಆಗಿಲ್ಲ ಅಷ್ಟೇ. ನಾನು ಇಷ್ಟೆಲ್ಲ ಹೇಳ್ಬಿಟ್ಟೆ ಅಂದ ತಕ್ಷಣ ನೀವುಗಳೆಲ್ಲ ನಾಳೆ ಅಣ್ಣ ತಮ್ಮನ ತರ ತಿರುಗಾಡ್ತೀರ ಅಂತ ನಾನೇನು ಅನ್ಕೊಂಡಿಲ್ಲ. ಯಾಕಂದ್ರೆ ನಮ್ ಮೇಸ್ಟ್ರು ಹೇಳೋರು ಅದೇಂಗ್ ಕಲ್ತ್ಕೊಳಕಾಲ, ಕಲ್ಸ್ಕೊಡಿ ಮೇಸ್ಟ್ರು ಅನ್ನೋರ್ಗೆ ಏನ್ ಬೇಕಾದ್ರೂ ಕಲ್ಸ್ಕೊಡ್ಬೋದಂತೆ. ಅದೇಂಗ್ ಕಲ್ಸ್ಕೊಡ್ಬಿಡ್ತೀರ ನೋಡ್ತೀವಿ ಅನ್ನೋರ್ಗೆ ಏನ್ ಕಲ್ಸ್ಕೊಡಕಾಗತ್ತೆ? ನೀವುಗಳೆಲ್ಲ ಎರಡನೇ ಜಾತಿಗೆ ಸೇರಿದವರು. ಆದ್ರಿಂದ ನಾನು ಇಷ್ಟೆಲ್ಲ ಅರ್ಚ್ಕೊಂಡಿದ್ದಕ್ಕೆ ಅಟ್ಲೀಸ್ಟ್ ನನ್ನಿಬ್ರು ಬೇರೆ ಮಾಡ್ದೆ ಒಂದಾಗಬಿಡಿ.